ಬೇಟೆಗಾರ ಬೇಟೆಗಾಗಿ ಎರಡು ದಿನದಿಂದ ಕಾಯುತ್ತಿರುವುದು ಒಂದು ಕತೆ. ಒಂದು ಹಕ್ಕಿ ತನ್ನ ಪರಿವಾರದ ಉಳಿವಿಗಾಗಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹಾರಿ ಬರುವುದು ಇನ್ನೊಂದು ಕತೆ. ಈ ಎರಡು ಕತೆಗಳು ಸಂಗಮವಾದರೆ ಹುಟ್ಟುವುದು ಮತ್ತೊಂದು ಕತೆ. ಅಂತ ಒಂದು ಕತೆಯೇ ನಮ್ಮ ಈ ಕತೆ. ಕತೆ ಕತೆ Thank you.
ಅಣ್ಣ. ಲೋಕಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ರಿ, ನಾನೇ ಮಾಡ್ಬೇಕು ಅನ್ಕೊಂಡಿದ್ದೆ. ಅಣ್ಣ, ಮಾಲ್ ಎತ್ತಾಯ್ತ ಅಣ್ಣ? ಮಾಲ್ ಎತ್ತಿದ್ದು ಆಯ್ತು, ಅದನ್ನ ನಮ್ಮ ಅಡ್ಡಕ್ಕೆ ತಂದಿದ್ದು ಆಯ್ತು. ಯಾವಾಗ ಕಲ್ಸ್ಕೊಳ್ಳಿ ಹೇಳು. ಅಣ್ಣ, ಒಂದು ವಾರ ಸುಮ್ಮನೆ ಇದ್ಬಿಡಿ, ನಾನೊಂದು ಒಳ್ಳೆ ಪಾರ್ಟಿ ಹತ್ರ ಡೀಲ್ ಕುದುರಿಸಿದ್ದೀನಿ. ಅವನ್ ಸದ್ಯ ಕೂರಲಿಲ್ಲ, ಅವನ್ ಬಂದ ತಕ್ಷಣ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೂ ಮಾಲ್ ಜೋಪಾನಣ್ಣ. ಮಾಲ್ ಜೋಪಾನವಾಗಿದೆ, ಆದ್ರೆ ಅದನ್ನ ಎತ್ಕೊಂಡು ಬರೋವಾಗ ಒಬ್ಬ ಪೊಲೀಸ್ ಆಫೀಸರ್ ಅಡ್ಡ ಬಂದ್ಬಿಟ್ರು. ಪೊಲೀಸ? ನೀನೇನ್ ಗಾಬರಿ ಆಗ್ಬೇಡ. ಆಯ್ತಣ್ಣ, ಡೇಟ್ ಫಿಕ್ಸ್ ಮಾಡ್ಕೊಂಡು ಕಾಲ್ ಮಾಡ್ತೀನಿ. ಹ್ಮ್ ಗಿರಿ, ಕ್ಯಾಮರಾ ಆನ್ ಆಗಿದ್ಯಲ್ಲ? ರೆಡಿ ಬಾವ. ನಮಸ್ಕಾರ. ಇದೀಗ ಬಂದಿರೋ ಸುದ್ದಿ, ನಿನ್ನೆ ರಾತ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಲಿಂಗೇಶ್ವರ ದೇವಸ್ಥಾನದಲ್ಲಿದ್ದ ಸುಮಾರು 5 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಒಂದು ಪುರಾತನ ಕಾಲಭೈರವ ಶಿಲೆ ಗುರುತು ತಿಳಿಯದ ವ್ಯಕ್ತಿಗಳಿಂದ ಕದಿಯಲ್ಪಟ್ಟಿದೆ. ಅದನ್ನ ಕಂಡು ತಡೆಯಲು ಯತ್ನಿಸಿದ ಪೊಲೀಸ್ ಪೇದೆ ರಮೇಶ್ ಎಂಬುವರನ್ನು ಬರ್ಬರವಾಗಿ ಕೊಂದು ಆ ಶವವನ್ನು ವಿಶ್ವ ಪ್ರಸಿದ್ಧವಾದ ಜೋಗ್ ಜಲಪಾತದಲ್ಲಿ ಎಸೆಯಲ್ಪಟ್ಟಿದೆ. ಕ್ಯಾಮರಾಮ್ಯಾನ್ ಗಿರಿಯೊಂದಿಗೆ ವರದಪ್ಪ, ಶಿವಮೊಗ್ಗ. ಅಣ್ಣ ಪಾಪಣ್ಣ, ಬೇಡ, ಬಿಟ್ಬಿಡಿ. ಇನ್ಸ್ಪೆಕ್ಟ್ರೆ, ಪಾಪ ಪುಣ್ಯದ ಬಗ್ಗೆ ನೀವು ನಾನು ಮಾತಾಡಬಾರದು, ನಮಗೂ ಅದಕ್ಕೂ ಸ್ವಲ್ಪ ದೂರ. ಹಾಗಲ್ಲಣ್ಣ, ಹೊಸದಾಗಿ ಡ್ಯೂಟಿಗೆ ಜಾಯಿನ್ ಆಗಿದ್ದಾನೆ, ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟು, ನಿಯತ್ತು, ಅದು ಬಿಟ್ಟರೆ ಬೇರೇನಿಲ್ಲ, ತುಂಬ ಒಳ್ಳೆಯವನೇ. ನಿಯತ್ತು, ಸ್ಟ್ರಿಕ್ಟು, ಒಳ್ಳೆಯವ, ಅದನ್ನು ನೋಡ್ಬಿಡೋಣ. ನಿನ್ನನ್ನು ಬಿಟ್ಬಿಡ್ತೀನಿ, ನನ್ನ ಜೊತೆ ಕೆಲಸ ಮಾಡ್ತೀಯ? ಮಾಡ್ತೀನಣ್ಣ. ಇನ್ಸ್ಪೆಕ್ಟ್ರೆ, ನಿಜ ಸಿಕ್ಕಾಪಟ್ಟೆ ನಿಯತ್ತಿವ ನೀವನ್ನ. ಕೆಟ್ಟ ಮಾತುಗಳು ಬಿಟ್ಟು ತುಂಬಾ ವರ್ಷಗಳಾಗೋಯ್ತು. ಕಾಡಂದಿ ಕಾಟ ಅಲ್ವಾ, ಫಾರೆಸ್ಟ್ನವ್ರು ಆವಾಗ ಆವಾಗ ಗುಂಡು ಹಾರಿಸ್ತಾ ಇರ್ತಾರೆ, ಆ ಸೌಂಡ್ ಅದು. ಆದ್ರೆ ಸೌಂಡ್ ರಿವಾಲ್ವರ್ ತರ ಇತ್ತು, ಅದು ಅಲ್ಲದೆ ಇಲ್ಲೇ ಹತ್ತಿರದಿಂದ ಬಂದಂಗಿತ್ತು. ಅದು ಪ್ರತಿಧ್ವನಿ, ಎಲ್ಲೋ ಗುಂಡು ಹಾರಿಸಿದ್ರೆ ಇಲ್ಲಿ ಕೇಳ್ದಂಗೆ. ಅಲ್ಲ ಇವ್ರೇ, ನೋಡು ಸುಮ್ಮನಿತ್ತು ಬಿಡು ಮಗ. ಆಯ್ತಪ್ಪ. ದೇವ್ರ ಮನೆಗೆ ಸಾಗವಾನಿ ಬೇಕು ಅಂದ್ರಲ್ಲ, ಅದು ಚೆನ್ನಾಗಿರಲ್ಲ. ಅಲ್ಲಿ ನೋಡಿ, ತೇಗ ಇದೆ. ಏನು ವರದ? ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಏನು ಅಪರೂಪಕ್ಕೆ ಈ ಕಡೆ ಬಂದಿದೆಯಾ? ಒಂದು ಒಳ್ಳೆ ಡೀಲು. ಡೀಲು ಡೀಲು ಅಂತ ಎಷ್ಟು ಸಣ್ಣ ಆಗಿದೆಯಾ ನೋಡು. ಸಣ್ಣ ಆಗಿರೋದು ನಾನಲ್ಲ, ನೀನು. ನೋಡು ಹೆಂಗಾಗಿದೆಯಾ? ಏನು ಮಗ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಚಿಂತೆನಾ? ನಾನು ಅವನಿಗೆ ಫೋನ್ ಮಾಡಿ ಹೇಳ? ಏ ಬೇಡಪ್ಪ, ಬೇಡ. ಹೇಳ್ತೀನಿ. ಏ ಬೇಡ ಕಣ. ನಾವಿಬ್ಬರು ಜೊತೆಗಿರೋದ್ರ ಬಗ್ಗೆ ಅವನ್ ಮಾತಿನ್ನೂ ಕಮ್ಮಿ ಆಗಿಲ್ವಾ? ಮೊನ್ನೆ ಮೈಸೂರು ಹೋದ್ನಲ್ಲ, ನೀವೆಲ್ರಿಗೂ ಬಟ್ಟೆ ತಗೊಂಡೆ ತಗೋ. ಏ ಇದೆಲ್ಲ ಯಾಕೋ? ತಗೋ. ಸರಿ, ಹೇಗಿದ್ರು ಇಷ್ಟ ದರ ಬಂದಿದ್ಯಾ? ಒಂದ್ಸಾರಿ ಲೆಕ್ಕ ನೋಡ್ಬಿಡು. ಲೆಕ್ಕ ಇಲ್ಲಿವರೆಗೂ ಬಂದಿದೀಯಾ? ಊಟ ಮಾಡು ಅಂತ ಹೇಳು. ನಾವಿಬ್ರು ಜೊತೆಯಲ್ಲಿ ಊಟ ಮಾಡಿ ಎಷ್ಟು ದಿನ ಆಯ್ತು? ಆಯ್ತು, ಒಂದು ಆರ್ಡರ್ ಕಟಿಂಗ್ ಕೊಟ್ಟಿದ್ದೀನಿ, ಬಂದ್ಬಿಡ್ತೀನಿ. ಏನು ಮೊಬೈಲು ಇಲ್ಲಿದೆ ನೋಡು. ತುಂಬ ಸದ್ರ ಕೊಡ್ತಾ ಇದ್ದೀರಾ, ಇಷ್ಟೊಂದು ನಂಬಿಕೆ ಒಳ್ಳೇದಲ್ಲ. ಎದ್ದೇಳು, ಎದ್ದೇಳು. ವಾಸು ಬಗ್ಗೆ ಏನು ಗೊತ್ತು ನಿನಗೆ? ಮತ್ತೆ ಅವನ ಬಗ್ಗೆ ಏನಾದರೂ ಹೇಳೋಕೆ ಬಂದರೆ ಹೇಳೋ ನಾಲಿಗೆನ ಸೀಳ್ಬಿಡ್ತೀನಿ. ಸ
ಸರಿ ಕೂತ್ಕೊಳ್ಳ. ಏನ್ ಕೆದಕ್ತಾ ಇದೀಯಾ? ಫೇಸ್ಬುಕ್. ನಿಂತ್ಕೊಂಡೆ ಕೆದಕು. ಹಾ, ಥ್ಯಾಂಕ್ ಯು ಸರ್, ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಾ. ನಿಮ್ಮನ್ನು ಸಪೋರ್ಟ್ ಮಾಡಿದೆ, ಓಕೆ. ಆದರೆ ಕಂಪ್ನಿಗೂ ಸೇವ್ ಮಾಡೋಕ್ಕಾಗಿದ್ರೆ ಖುಷಿಯಾಗಿರೋದು. ಇನ್ನೊಂದು 5% ಕಮ್ಮಿ ಮಾಡ್ಬೋದಿತ್ತು ಬಿಡಿ. ಸರ್, ನಿಮಗೆ ಚೆನ್ನಾಗಿ ಗೊತ್ತು, ನನ್ನ ಗಾಡಿನ ಬೇರೆಯವ್ರ ಹತ್ರ ರೆಂಟಿಗೆ ತೊಗೊಂಡು ನಿಮ್ಮ ಹತ್ರ ಲೀಸಿಗೆ ಬಿಡ್ತಾ ಇದ್ದೀನಿ. ಡ್ರೈವರ್ ಸಂಬಳ, ಮೈಂಟೆನೆನ್ಸು, ಡೀಸೆಲ್ ಖರ್ಚು ಇದೆಲ್ಲ ಬಿಟ್ಟು ನನಗೊಂದು 10-15% ಮಾರ್ಜಿನ್ ಸಿಗುತ್ತೆ. ಅದರಲ್ಲಿ 5% ಕಮ್ಮಿ ಮಾಡ್ಕೊಂಬಿಟ್ರೆ ನನಗೆ ನಿಜವಾಗ್ಲೂ ಕಷ್ಟ ಆಗೋಗುತ್ತೆ ಸರ್. ಸರ್, ಒಂದು ವರ್ಷ ವೆಯ್ಟ್ ಮಾಡಿ, ನಾನೇ ಸ್ವಂತ ಗಾಡಿಗಳು ತಗೋತೀನಿ. ಅವಾಗ 5% ಅಲ್ಲ 10% ಡಿಸ್ಕೌಂಟ್ ಕೊಡ್ತೀನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಅಮ್ಮ, ಅಣ್ಣ, ಸ್ಪೀಕರ್ಗೆ ಕಾಲ್ ಮಾಡೆ. ಹೇಳಪ್ಪ. ಕ್ಯಾಬ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇವತ್ತು ಸೈನ್ ಆಯ್ತಮ್ಮ, ಅಪ್ಪಂಗೂ ರತ್ನಂಗೂ ಹೇಳ್ಬಿಡು. ಹೌದೇನು, ಸೂಪರ್, ಒಳ್ಳೇದಾಗ್ಲಿ. ಅಪ್ಪ ಇಲ್ಲಿ ಮನೆನಮ್ಮ ಇಲ್ಲ ಇಲ್ಲ ಇದಾರೆ, ಕೊಡ್ಲ? ಬೇಡ ಬೇಡ, ನಾನೇ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತಪ್ಪ. ಸರಿ ಅಮ್ಮ, ನೈಟ್ ಫೋನ್ ಮಾಡ್ತೀನಿ, ಆದ್ರೆ ವೀಕೆಂಡ್ ಊರಿಗೆ ಬರ್ತೀನಿ. ಸರಿ ಕಣೋ. ಅಣ್ಣ ಬಾಯ್. ಬಾಯ್ ಪುಟ್ಟ, ನೈಟ್ ಮೆಸೇಜ್ ಮಾಡ್ತೀನಿ. ಒಂದು ಫೋನ್ ಇದ್ರೆ ಸಾಕು, ಮನೆಯವರೆಲ್ಲ ಯಾವುದೇ ಮೂಲೆಯಲ್ಲಿದ್ರೂ ಪರವಾಗಿಲ್ಲ, ಒಟ್ಟಿಗೆ ಜೀವನ ಮಾಡ್ದಂಗೆ ಆಗುತ್ತೆ. ಹೌದು ಹೌದು, ಆದರೆ ನಿಮ್ಮ ಮೊಬೈಲಲ್ಲಿ ಆಗಲ್ಲ. ಏನ್ ನಿನ್ನ ಹೆಸರು? ಯೋಗ್ಯ ಅಂತ ಇಟ್ಕೊಳ್ಳ ಅಂತಿದ್ದೆ, ಚಿಂತಕ ಅಂತ ಇಟ್ಕೊಂಡೆ. ಓ, ಏನಂತ ಹೆಸರು ಅದು? ನಾನೇನೇ ಕೆಲಸ ಮಾಡ್ಬೇಕಾದ್ರು ಚಿಂತೆ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ಸಾಹೇಬ್ರಿ, ಏನ್ ಕೆಲಸ ಮಾಡೋದು? ITPL, ICICI, ಪಿಕ್ ಪ್ಯಾಕೆಟ್ ಹೊಡಿತೀನಿ ಜಿ. ಹಂಗೇಳು, ಪಿಕ್ ಪ್ಯಾಕೆಟ್ ಮಾಡೋ ಕೆಲಸ ಕೂಡ ಚಿಂತೆ ಮಾಡೇ ಮಾಡೋದ ತಾವು? ಹೌದು ಗುರುಜಿ. ಓ, ಹಂಗಾರ ಒಂದು ಉದಾಹರಣೆ ಕೊಡಿ ನೋಡೋಣ. ಗುರುಜಿ, ಒಂದ್ ಫ್ಲಾಶ್ ಬ್ಯಾಕ್ ಹೋಗಿ ಬರೋಣ. ಓ, ₹500 ಚೇಂಜ್ ಇದ್ರೆ ಕೊಡಿ. ಕೊಟ್ಟ. ಟಿವಿ ಪ್ರೋಗ್ರಾಮ್ ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್, ಅಲ್ಲಿ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್. ಹಾಯ್ ನಿ ಸರ್, ಹಾಯ್ ನಿ ಸರ್, ಹಾಯ್ ನಿ ಸರ್, ಹಾಯ್ ನಿ ಸರ್. ಚಿಂತಕನೇ ನೀನು. ಥ್ಯಾಂಕ್ ಯು ಗುರುಜಿ, ಆದ್ರೆ ವಿದ್ಯಾಟ ನನ್ನನ್ನ ಪಿಕ್ ಪಕ್ಟರನಾಗಿ ಮಾಡ್ತು. ಇಲ್ಲ ಅಂದ್ರೆ ದೊಡ್ಡ ಗಾಯಕ ಆಗ್ಬೇಕು ಅಂತ ಇದ್ದೆ. ಯಾವ ತರ ಗಾಯಕನು? ನಮ್ಮ ವಿ ಹರಿಕೃಷ್ಣ ಅವ್ರ ತರ. ನಾಲ್ಕು ಲೈನ್ ಆಡ್ರಿ ನೋಡುವ. ಫಾಲಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರೆ. ಅದು ಎರಡೇ ಲೈನ್ ಆಗಿದ್ದು ಗುರುಜಿ. ತಡ್ಕೊಳಕ್ ಆಗ್ತಾ ಇಲ್ಲ, ಸಾಕು. ಆಯ್ತು ಗುರುಜಿ. ಏನ್ ನಿನ್ ಸಮಸ್ಯೆ ಹೇಳೀಗ? ಅಷ್ಟೆಲ್ಲ ಬೆವ್ರು ಸುರಿಸ್ ಕೆಲಸ ಮಾಡಿದ್ರು, ಪಿಕ್ ಪಾಕೆಟ್ ಆದ್ರೂ ಬೆವ್ರು ಸೂಸೆ ಕೆಲಸ ಮಾಡ್ತೀವಲ್ಲ, ಆದ್ರೂ ನಿದ್ರೆನೇ ಬರಲ್ಲ ಅನ್ನತ್ತೆ. ನಿಯತ್ತಾಗ ದುಡಿದ್ರೆ ನಿದ್ದೆ ತಾನೇ ಬರುತ್ತೆ. ಪೊಲಿಟಿಷಿಯನ್ ಆಗ್ಬಿಟ್ಟು ಸಮಾಜವೇ ಮಾಡ್ಲ ಗುರುಜಿ. ಕಾನೂನು ಪ್ರಕಾರ ಕಳ್ಳನ ಆಗ್ಬೇಕು ಅಂತಿದ್ಯಾ? ಅದಕ್ಕಿನ್ನ ಇದೇ ಬೆಟ್ರ್ ಬಿಡು. ಆಯ್ತು ಗುರುಜಿ. ಒಂದ್ ನಿಮಿಷ ಇದು, ನಿನ್ನ ಜಾತಕದಲ್ಲಿ ಎಲ್ಲಿಂದ ಕೋಟಿ ಕೋಟಿ ದುಡ್ಡು ಬರೋ ಸಂಭವ ಇದೆ. ಅದರಲ್ಲಿ 1 ಕೋಟಿ ರೂಪಾಯಿನ ಆಸ್ಕೆ ಮಾಡಿ ಅದರ ಮೇಲೆ ಮಲಗು, ಆಗ ನಿನಗೆ ನಿದ್ದೆ ಬರುತ್ತೆ. ಆಯ್ತು ಗುರುಜಿ, ಬರ್ಲಾ. 1 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿ ಕಮ್ಮಿ ಆಗಂಗಿಲ್ಲ, ಜಾಸ್ತಿ ಆಗಂಗಿಲ್ಲ. ಆಯ್ತು ಗುರುಜಿ. ದಕ್ಷಿಣೆ ಕೊಟ್ಟೋಗೋ. ಅಣ್ಣ, ಕಣ್ವೀಪುರ ನಿಲ್ಲಿಸ್ತೀರಾ? ಹಾ, ನಿಲ್ಲಿಸ್ತೀನಿ ಅತ್ರಿ. ಹಾರಿದಂತೆ ದುಂಬಿ ಬಳಿಗೆ ನಿನ್ನ ಕಂಡೈ ಮಧುರ ಗಳಿಗೆ, ಇರಬಹುದೇನೋ ಇವಳೇನೆ
ನನ್ನ ವರಿಸೋ ಚಲುವೆನೆ. ಗೊತ್ತಾಯ್ತು. ಏನು ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನಂಗೆ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಹ್ಮ್, ಈ ಹುಡುಗಿನ ಎಲ್ಲ ನೋಡಿದೀನಿ, ಆದ್ರೆ ಎಲ್ಲಿ ನೋಡಿದೀನಿ ಅಂತ ನೆನ್ಪಾಗ್ತಿಲ್ಲ. ಕರೆಕ್ಟ್ ತಾನೆ? ಕರೆಕ್ಟ್ ಕರೆಕ್ಟ್. ಸರಿ, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ನನ್ ಕರೆಕ್ಟ್ ಆಗಿ ನೋಡಿ, ಎಲ್ಲಿ ನೋಡಿದೀನಿ ಅಂತ ಜ್ಞಾಪಿಸ್ಕೊಳ್ಳಿ. ನೆನ್ಪಾಯ್ತಾ? ಆಗ್ತಾ ಇದೆ, ಆದ್ರೆ ಆಗ್ತಾ ಇಲ್ಲ. ಹ್ಮ್, ಸರಿ, ನಾನೇ ಹೇಳ್ಬಿಡ್ಲಾ? ಒಂದ್ ನಿಮಿಷ. ಮೊಬೈಲ್ ನುಂಗಿದ್ದ ಹಸು ಸಗಣಿಯಿಂದ ಹೊರ ಬಂತು. ಚೆನ್ನಾಗಿದೆ ಹಸು. 2 ವರ್ಷದಿಂದ ಕ್ರಾಂತಿ ದೀಪ ನ್ಯೂಸ್ ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿರ್ತೀರಾ. ಈಗ ನನ್ನ ಡೈರೆಕ್ಟರ್ ನೋಡಿ ಶಾಕ್ ಆಗಿ, ಇವಳು ಎಲ್ಲೋ ನೋಡಿದೀನಲ್ಲ, ಎಲ್ಲೋ ನೋಡಿದೀನಲ್ಲ ಅಂತ ಜ್ಞಾಪಿಸ್ಕೊಳ್ಳಕ್ ಪ್ರಯತ್ನ ಪಡ್ತಿರ್ತೀರಾ. ಕರೆಕ್ಟಾ? ಕರೆಕ್ಟ್ ಕರೆಕ್ಟ್. ನಮ್ ನಂದಿನಿ ಮಾಡಿದ ಕೆಲ್ಸಕ್ಕೆ ನಾನು ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಬಿಟ್ಟೆ. ಎಲ್ಲ ಹೋದ್ರು ಇದೆಗಳು ಎಲ್ರೂ ಗುರಾಯಿಸ್ತಿರ್ತಾರೆ. ಯಾರಮ್ಮ ಗುರಾಯಿಸ್ತಾವ್ರೆ? ಕೆಲವರಂತೂ ನನ್ ಜೊತೆ ಫೋಟೋ ತೆಗ್ಸ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ನಿಮ್ಗೂ ಫೋಟೋ ಬೇಕು ತಾನೇ? ಫೋಟೋ? ಹೌದು ಹೌದು. ಸ್ವಲ್ಪ ಹತ್ರ ಬನ್ನಿ. ತುಂಬಾ ಥ್ಯಾಂಕ್ಸ್. ಈ ಘಟನೆ ಬಗ್ಗೆ ನಾನು ಪೇಪರಲ್ಲಿ ಓದಿದ್ದೆ, ಆದರೆ ನಿಮ್ಮ ಬಾಯಾರೆ ಒಂದ್ಸಲ ಕೇಳಬೇಕು ಅಂತ ಆಸೆ ಆಗ್ತಿದೆ, ಒಂದ್ಸಲ ಹೇಳ್ತೀರಾ? ಅವತ್ತು ಬೆಳಗ್ಗೆ ಕೊಟ್ಟಿಗೆ ಕ್ಲೀನ್ ಮಾಡೋಕ್ಕೆ ಮುಂಚೆ ಯೂಶಲಿ ನನ್ನ ಫೋನ್ ಸೇಫ್ ಆಗಿರಲಿ ಅಂತ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಡ್ತೀನಿ. ಹಾಗೆ ಇಟ್ಬಿಟ್ಟು ನಮ್ಮ ನಂದಿನಿಗೂ ಮೇವ್ ಹಾಕಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದೆ. ಅದಾದ್ಮೇಲೆ ನನ್ನ ಫೋನ್ ಹುಡುಕ್ತೀನಿ, ಸಿಗ್ತಾನೇ ಇಲ್ಲ. ಅಯ್ಯಯ್ಯೋ, ನಮ್ಮ ಅಪ್ಪನ ಫೋನ್ ಇಸ್ಕೊಂಡು 1000 ಸಲ ಫೋನ್ ಮಾಡಿದೆ, ಫೋನ್ ರಿಂಗ್ ಆಗ್ತಿದೆ, ಆದರೆ ಯಾರು ಎತ್ತುತ್ತಾನೇ ಇಲ್ಲ. ಅಯ್ಯೋ ಪಾಪ. ಇನ್ನೇನ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೆ, ಅಷ್ಟಲ್ಲಿ ನಮ್ ನಂದಿನಿ ಸಗಣಿ ಹಾಕ್ಬಿಟ್ಲು. ಸಗಣಿ ಎತ್ತಣ ಅಂತ ಕೊಟ್ಟಿಗೆ ಹೋದ್ನ, ನೋಡಿದ್ರೆ ಸಗಣಿ ಒಳಗೆ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಕವರ್ ಒಳಗೆ ನನ್ ಫೋನು ಸೇಫ್ ಆಗೇ ಇದೆ. ವಾವ್, ಏನ್ ಆಶ್ಚರ್ಯ ಅಲ್ವಾ? ಹೌದು ಹೌದು, ತುಂಬಾ. ಒಂದ್ ನಿಮಿಷ, ಇದೆ ಅಲಕ್ಕಿ ಮೊಬೈಲ್ ನೋಡ್ತೀರಾ? ಇರ್ಲಿ ಇರ್ಲಿ, ನೀವೇ ಇಟ್ಕೊಳ್ಳಿ, ಆಮೇಲೆ ಕಂಟಿನ್ಯೂ ಮಾಡಿ. ಮೊದ್ಲಿಂದಾನು ನನಗೆ ನಂದಿನಿ ಅಂದ್ರೆ ಪಂಚ ಪ್ರಾಣ ಗೊತ್ತಾ? ಅಲ್ಲ, ನಿಮ್ಮ ಹಸು ಹೆಸರು ಮಾತ್ರ ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀರಾ, ನಿಮ್ಮ ಹೆಸರು ಹೇಳಲೇ ಇಲ್ಲ. ನನ್ನ ಹೆಸರು ಸರೋಜಾ ದೇವಿ. ನಿಜವಾಗ್ಲು? ಯಾಕ್ರಿ ಸರೋಜಾ ದೇವಿ ಅನ್ನೋದು ಹೆಸರು ಅಲ್ವಾ? ಒಳ್ಳೆ ಹೆಸರು ಅಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಬನ್ನಿ ಇಲ್ಲಿ, ನಂದು ನಂದಿನಿದು ಇನ್ನೊಂದು ವಿಷಯ ಇದೆ. ಅದು ಪೇಪರಲ್ಲಿ ಬರ್ಲಿಲ್ಲ ಬಿಡಿ, ಅದೇನಾದ್ರೂ ಪೇಪರಲ್ಲಿ ಬಂದಿದ್ರೆ ನಾನು ಇಂಡಿಯಾಗೆ ಫೇಮಸ್ ಆಗ್ಬಿಡ್ತಿದ್ದೆ. ಅದನ್ನು ಹೇಳಿ ಕೇಳಿಸ್ಕೊತೀನಿ. ಹೇಳ್ತೀನಿ ಕೇಳಿ. ಒಂದ್ಸಲಿ ನಮ್ ನಂದಿನಿದು ಹಾಲ್ ಕರೆಯಕ್ಕೆ ಪ್ರೇಮವನ್ನು ಸಂಭ್ರಮಿಸಿ ತಾಳಿಯಲ್ಲಿ ಬಂದಿ ಮಾಡಿ ಮೊದಲ ರಾತ್ರಿ ಸವಿಯ ಸವಿದು ವಂಶ ಬೆಳಗುವ ಮಗುವಿಗೊಂದು ಹೆಣ್ಣು ಹುಡುಕಿ ಅವರ ಮಗುವ ನಾವು ಕಂಡು ಇತಿಹಾಸದ ಪುಟದಲ್ಲೊಂದು ಕಥೆಯಾಗುವ. ಈಗ ಹೇಳಿ ಟೋಟಲ್ ಆಗಿ ನಂದಿನಿ ಎಷ್ಟು ಲೀಟರ್ ಹಾಲು ಕರೆದ್ಲು ಅಂತ. ಹಲೋ ರೀ, ಎಲ್ಲಿದ್ದೀರಾ? ಸಾರಿ ರೀ, ನಿಜ ಹೇಳಿ, ನಾನು ಇಷ್ಟೊತ್ತು ಮಾತಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರೋ ಇಲ್ವೋ? ನಿಜ ಹೇಳ್ಬೇಕು ಅಂದ್ರೆ ನಾನೇನು ಕೇಳಿಸ್ಕೊಳ್ಳಿಲ್ಲ. ಇನ್ನೂ ನಿಜ ಹೇಳ್ಬೇಕು ಅಂದ್ರೆ ನಿಮ್ ನಂದಿನಿ ಬಗ್ಗೆ, ನಿಮ್ ಬಗ್ಗೆ ಯಾವ ಪೇಪರಲ್ಲೂ ಓದಿಲ್ಲ, ನಾನು ನಿಮ್ಮನ್ನ ಬೇರೆ ಎಲ್ಲೂ ನೋಡೂ ಇಲ್ಲ. ನೀವು ಬಸ್ಸಲ್ಲಿ ಹತ್ತಾಗ್ಲೇ ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡಿದ್ದು. ಅದೇನೋ ನಿಮ್ಮ ನೋಡ್ದಾಗಿಂದ ನೋಡ್ತಾನೆ ಇರಬೇಕು ಅನ್ನಿಸ್ತು, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ. ಮತ್ತೆ ನೀವು ಇಷ್ಟೊತ್ತು ಹೇಳಿದ್ರಲ್ಲ, ಅದನ್ನ ಹೇಳ್ತಾ ಇದ್ದಾಗ್ಲೇನೆ ನನಗೆ ನೀವು ತುಂಬಾ ಇಷ್ಟ ಆಗೋದ್ರಿ. ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ ತಾನೆ? ಅಯ್ಯಯ್ಯೋ ಇಲ್ಲಪ್ಪ. ಓ ಗಾಡ್, ಐ ಲವ್ ಯು. ನಾನು ನೆಕ್ಸ್ಟ್ ಸ್ಟಾಪ್ ಇಳ್ಕೋತಾ ಇದ್ದೀನಿ. ಹೌದಾ? ಹ್ಮ್. ನೀವು ಮೊಬೈಲ್ ನಂಬರ್ ಏನು ಕೇಳಲ್ಲ ಅಲ್ಲ? ಅಯ್ಯಯ್ಯೋ ಇಲ್ಲಪ್ಪ.
ನಿಮ್ ನಂಬರಿಂದ ಒಂದು ಮಿಸ್ ಕಾಲ್ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಅಯ್ಯಯ್ಯೋ ಇಲ್ಲಪ್ಪ, ನಾನು ಮಿಸ್ಡ್ ಕಾಲ್ ಎಲ್ಲ ಕೊಡಲ್ಲ, ಬೇಕಾದ್ರೆ ನೀವೇ ಕೊಟ್ಕೊಳ್ಳಿ. ರೀ, 2 ವರ್ಷ ಆಯ್ತು. ಹೌದಾ? ನಾನಾಗ ನಾನೇ ಮೆಸೇಜ್ ಮಾಡಲ್ಲಪ್ಪ. ಓಹೋ, ಆದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ. ಓಕೆ. ಹೌದು, ನಿಮ್ಮ ಮನೆ ಎಲ್ಲಿ ಅಂತ ಹೇಳಿದ್ರಿ? ನಾನ್ ಹೇಳಲ್ಲಪ್ಪ. ಇರ್ಲಿ ಹೇಳ್ರಿ. ಕಣವೇಪುರ. ಟೈಮ್ ಆಯ್ತು, ಡೋರ್ ಹಾಕ್ರಿ. ಏನ್ ಗುರು ನಿಂಗೆ ಅರ್ಜೆಂಟು? ನಾಳೆ ನಿಮ್ ಮನೆಗೆ ಬರ್ತಾ ಇದೀನಿ. ಯಾಕೆ ನಂದಿನಿ ನೋಡೋದಕ್ಕ? ಅಲ್ಲ, ನಿನ್ ನೋಡಕ್ಕೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತೀನಿ. ಏಯ್, ಹಾಗಲ್ಲ ಕಣ ಮುದ್ದೆ ಮುರಿಯೋದು. ನಾನೇ ಇನ್ನೂ ಚಿಕ್ಕ ಮಗುನ, ತಿನ್ನೋದು ತೊಳೆಯೋದೆಲ್ಲ ಹೇಳ್ಕೊಡೋದಕ್ಕೆ. ನೀನ್ ಎಷ್ಟೇ ದೊಡ್ಡವನಾದ್ರೂ ನನ್ಗೆ ಯಾವಾಗಲೂ ಚಿಕ್ಕ ಮಗುನೇ. ಹಾ ಹಾ, ಸೀರಿಯಲ್ ನೋಡಿ ನೋಡಿ ಎಲ್ಲರೂ ಹಾಳಾಗೋಗ್ಬಿಟ್ಟಿದ್ದೀರಾ. ಚೆನ್ನ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಕಣೋ. ಏನು? ನಿಂಗೊಂದು ಹುಡುಗಿ ನೋಡಿದೀವಿ. ನೀನ್ ಹೂ ಅಂದ್ರೆ ನಾಳೆನೇ ಒಳ್ಳೆ ದಿನ, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸಾಕಮ್ಮ ಸಾಕು, ನನ್ಗೆ ಅಂತ ನೀವೆಷ್ಟು ಮಾಡ್ತೀರಾ? 9 ತಿಂಗಳು ನನ್ನ ಹೊತ್ತು ಎತ್ತು, ನಾನು ನಡೆಯುವಾಗ ನನ್ನ ಬೆರಳನ್ನ ಹಿಡಿದು ನನ್ನ ಸ್ವಂತ ಕಾಲ್ ಮೇಲೆ ನಿಲ್ಲೋವರೆಗೂ ನನಗೆ ಹೆಲ್ಪ್ ಮಾಡಿದೀರಾ. ಹೆಣ್ಣು ನೋಡೋ ವಿಷಯದಲ್ಲಾದ್ರೂ ನಾನು ನಿಮಗೆ ತೊಂದರೆ ಕೊಡಬಾರದು ಅಂತ ಡಿಸೈಡ್ ಆಗಿದ್ದೀನಿ. ಏನೋ ಹೇಳ್ತಿದ್ಯಾ? ಹೂನಮ್ಮ, ಇವತ್ತು ಬಸ್ಸಲ್ಲಿ ಬರ್ತಾ ನಾನು ಹುಡುಗಿನ ನೋಡಿದೆ. ಅವಳನ್ನ ನೋಡ್ತಾ ನೋಡ್ತಾ ಅವಳ ಜೊತೆ ಸಂಸಾರ ಮಾಡಿ ಇಡೀ ಜೀವನಾನೇ ನೋಡ್ಬಿಟ್ನಮ್ಮ. ನಾನ್ ಕಲ್ಪನೆ ಮಾಡ್ಕೊಳ್ಳೋದನ್ನ ಯಾರು ಹೆಂಗ್ ಗೊತ್ತಾಗತ್ತೆ ಹೇಳು? ಅವಳ ಮನೆ ಎಲ್ಲೋ? 35 ವರ್ಷದಿಂದ ಇದೇ ಮನೆಯಲ್ಲಿ ಇದೀವಿ. ನಾಯಿ ಮುಂದೆ ನೆಲ್ಲಿ ಮುಳೆ ತಂದಿಟ್ಟಂಗೆ ಅಲ್ಲ ಕಣವ, ಯಾರ ಮುಂದೆ ಏನ್ ತಂದಿಕ್ಬೇಕು ಅಂತ ಗೊತ್ತಾಗಲ್ವನ್ ನಿಂಗೆ? ಅಲ್ಲಿ ಹುಡುಗ ಹುಡುಗಿ ಇದಾರೆ, ಓ ಕೊಡೋಗು. ಪರವಾಗಿಲ್ಲ, ಇರ್ಲಿ ಬಿಡಿ, ತಗೊಳ್ಳಿ. ಪರವಾಗಿಲ್ಲ, ತಗೊಂಡೋಗಮ್ಮ. ಏ ಮುದ್ಕಿ, ಎಲೆ ಅಡಕೆಯಲ್ಲಿ ವಿಷ ಬೆರೆಸಿ ಸಾಯಿಸ್ತೇನೆ ಇರೋ. ಹ್ಮ್, ಅಲ್ಲಿನ ತನಕ ನಿನ್ನ ಉಳಿಸಿರುತ್ತಾನೆ. ನಾನು ಹುಡುಗಿನ ನೋಡಕ್ ಬಂದಿದ್ದು ಇವ್ರನ್ನ. ನೀನ್ ಯಾರಮ್ಮ? ನೆನ್ನೆ ನೋಡಿ, ನೆನ್ನೆನೆ ಲವ್ ಮಾಡಿ ಇವತ್ತಾಗ್ಲೇ ಫ್ಯಾಮಿಲಿ ಸಮೇತ ಹುಡುಗಿ ನೋಡಕ್ ಬಂದಿರೋ ಹೀರೋ ಯಾರು ಅಂತ ನೋಡಕ್ ಬಂದಿರೋಳು. ಓಹೋ, ಹೌದಾ? ಇವ್ಳು ನಮ್ ಪಕ್ಕದ ಮನೆ ಹುಡುಗಿ, ಸುಮ್ನೆ ಜೊತೆಗೆ ಸೇಫ್ಟಿಗಿರ್ಲಿ ಅಂತ ಕರ್ಕೊಂಡ್ ಬಂದೆ. ಇವರು ನಿಮ್ ಸೇಫ್ಟಿಗಾ? ಸಾಕಾತಾಗಿದೆ. ಆಮೇಲೆ ನಮ್ಮಮ್ಮ ಕೇಳಿದ್ರು ಹುಡುಗಿ ಹೆಂಗೆ ಅಂತ. ನೋಡಕ್ ಅಂದವಾಗಿದ್ದಾಳೆ, ತುಂಬ ಒಳ್ಳೆವಳು ಅಂತ ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಂದೆ. ಅವ್ರು ಓಕೆ ಅಂದರು. ನಿಮ್ಮನ್ನು ನಂಬಿ ನನ್ನ ಲೈಫ್ನ ನಿಮ್ಮ ಕೈ ಕೊಡ್ತಾ ಇದ್ದೀನಿ, ಓಕೆ ತಾನೇ? ನಿಮ್ಗೆ ಅನುಮಾನನೇ ಬೇಡ, ನನ್ನ ಮಗಳು ಬಂಗಾರ, ನಾನು ಹಾಕಿದ ಗೆರೆ ದಾಟಲ್ಲ. ಆದರೆ ಮದುವೆ ವಿಷಯದಲ್ಲಿ ಮಾತ್ರ ಅವಳೇ ತೀರ್ಮಾನ ತಗೊಂಬಿಟ್ಲು. ಇರಲಿ ಬಿಡಿ, ಏನೇ ಆದರೂ ಮಕ್ಕಳು ಸಂತೋಷ ಮುಖ್ಯ ಅಲ್ವೇ? ಹ್ಞೂ, ಅವಳ ಮಗಳಾದರೂ ಮಗ ಇದ್ದ ಹಾಗೆ ಮನೆ ಜವಾಬ್ದಾರಿನೆಲ್ಲ ತಾನೇ ತಗೊಂಡು ನಿಭಾಯಿಸ್ತಾ ಇದ್ದಾಳೆ. ಒಂದು ಚೂರು ಕೋಪ ಬರಲ್ಲ ಅವಳಿಗೆ. ನನಗೆ ಸಿಕ್ಕಾಪಟ್ಟೆ ಕೋಪ. ಅದು ಕೆಟ್ಟ ಕೋಪ ಏನಾದರೂ ಬಂತು ಅಂದರೆ ಮದರು ಸಿಸ್ಟರು ಅಂತೆಲ್ಲ ಕೆಟ್ಟದಾಗಿ ಬೈದ್ಬಿಡ್ತೀನಿ. ನನ್ನ ಮಗನ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರಲ್ಲ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಬೆಂಗಳೂರಲ್ಲಿ ಸ್ವಂತ ಟ್ರಾವೆಲ್ಸ್ ಇಟ್ಕೊಂಡಿದ್ದಾನೆ, ಕೈ ತುಂಬ ದುಡಿತಾನೆ, ಯಾವುದಕ್ಕೂ ಕಮ್ಮಿ ಇಲ್ಲ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಕಷ್ಟ ಇತ್ತು. ನಮ್ಮಪ್ಪ ಏನೇನೋ ಮಾಡಿ ನಮ್ಮಿಬ್ಬರನ್ನೂ ಬೆಳೆಸಿದ್ರು. ನನ್ನ ತಂಗಿ ದೊಡ್ಡವಳಾದ್ಮೇಲೆ ರೂಮು ಟಾಯ್ಲೆಟ್ ಅಂತೆಲ್ಲ ಕಟ್ಸಿದ್ದು. ನಮ್ಮ ಮಗಳನ್ನ ಕೇಳ್ಕೊಂಡು ತುಂಬಾ ಕಡೆಯಿಂದ ಗಂಡುಗಳು ಬಂದಿದ್ವು. ಸೊರಬ, ಬೆತ್ನಳ್ಳಿ, ಸಾಗರ, ಆಮೇಲೆ ಬಾಬಾ ಈ ಹಣ್ಣಿನ ಹೆಸರು ಬರುತ್ತೆ ನೋಡಿ ಒಂದೂರು, ಯಾವ್ದದು? ಹಾ, ಹಲಸನಹಳ್ಳಿ. ಆದ್ರಿಂದ ಒಬ್ಬ ಡಾಕ್ಟರ್ ಬಂದಿದ್ದ ನೋಡಿ, ಈ ಕಣ್ಣನ್ ಗುಡ್ಡೆಯಲ್ಲಿ ಆಚೆ ಬಂದಿತ್ತು. ಈಗ ಯಾಕೋ ಒಂದು ಮಾತು, ನಾವ್ಯಾರಿಗೂ ಕೊಡಲೇ ಇಲ್ಲ. ಪಾಪ ಚಿಕ್ಕಂದಲ್ಲೇ ತಾಯಿ ಕಳ್ಕೊಂಡು ಬಹಳ ಕಷ್ಟಪಟ್ಟು ಬೆಳೆದಿದ್ದಾಳೆ. ಮದುವೆ ಆದ್ಮೇಲೆ ಆದ್ರೂ ಸುಖವಾಗಿರ್ಲಿ, ಒಳ್ಳೆ ಕಡೆ ಕೊಡೋಣ ಅಂತ ನೋಡ್ತಾ ಇದೀವಿ. ಇದಕ್ಕೂ ಮುಂಚೆ ಸ್ವರ್ಬದಿಂದ ಕುಮಾರ, ಶಿಕಾರಿಪುರದ ವಿಜಿ, ಇಲ್ಲೇ ಪಕ್ಕದಲ್ಲಿರೋ ಸಾಗರದಿಂದ ಹಾಲಪ್ಪ, ಎಲ್ಲರೂ ನನ್ನ ನೋಡಕ್ ಬಂದಿದ್ರು. ಆದ್ರೆ ಯಾರು ನನ್ನ ಒಪ್ಕೊಳ್ಳಿಲ್ಲ. ನಿಮ್ಮನ್ನ ಒಪ್ಕೊಳ್ಳಿಲ್ವಾ? ಯಾಕಂತೆ? ಅದು ನಮ್ಮಪ್ಪಂಗೆ ನನ್ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಮದ್ವೆ ಮಾಡ್ಕೊಂಡು ಹೋದ್ರೆ ನಮ್ಮಪ್ಪನ ನೋಡ್ಕೊಳ್ಳೋರು ಯಾರು? ಅದಕ್ಕೆ ಮದ್ವೆ ಆದ್ಮೇಲೆ ನಮ್ಮಪ್ಪನೂ ನನ್ನ ಜೊತೆಗೆ ಬರ್ತಾರೆ ಅಂತ ಹೇಳ್ದೆ, ಅದಕ್ಕೆ ನನ್ನನ್ನು ಒಪ್ಕೊಳ್ದೆ ಹೊರಟೋದ್ರು. ಮದ್ವೆ ಆದ್ಮೇಲೆ ಮಗನ ಜೊತೆ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ? ಅದೇ ಆಗುತ್ತೆ. ಹೋದ್ರೆ ಅವಳು ಹೋಗ್ಬೋದು, ಯಾವಾಗ ನೋಡಿದ್ರು ಸಿಟಿ ನೋಡಬೇಕು ಸಿಟಿ ನೋಡಬೇಕು ಅಂತಿರ್ತಾಳೆ.
ಅದು ಅಲ್ಲದೆ ನಾನು ಹೊರಟೋದ್ರೆ ವರದಪ್ಪ ನೋಡ್ಕೊಳ್ಳೋರು ಯಾರು? ಯಾವ ವರದಪ್ಪ? ವರದಪ್ಪ ಗೊತ್ತಿಲ್ವಾ? ಸಾಮಿಲ್ ವರದಪ್ಪ, ಅರ್ಧ ಊರಲ್ಲಿರೋ ಸಾಮಿಲ್ ಎಲ್ಲ ಅವಂದೇ. ಅದೇ ಚೆಕ್ ಪೋಸ್ಟ್ ಹೊರಗಡೆ ಇದೆಯಲ್ಲ ಟಿಂಬರ್ ಮಿಲ್ಲು, ಆ ವರದಪ್ಪನ? ಹಾ, ಅವರೇ. ಮೂರ್ನಾಲ್ಕು ಹುಡುಗರ ಜೊತೆ ಯಾವಾಗಲೂ ಓಡಾಡ್ತಿರ್ತಾನಲ್ಲ ಅವನು. ಹೌದು, ಹೋದ ತಿಂಗಳು ಒಂದು ಜೋಡಿ ಕೊಲೆ ಮಾಡಿ ಒಂದು ತಿಂಗಳು ಜೈಲಲ್ಲಿ ಇದ್ದು ಬಂದಲ್ಲ ಅವನ್ ತಾನೆ? ಹೌದು. ಮಾವ ಸ್ವಲ್ಪ ಸಮಾಧಾನವಾಗಿರು. ಏನೋ ಸಮಾಧಾನವಾಗಿರೋದು? ರೌಡಿಗಳ ಸಹವಾಸ ಇರೋ ಜನ ಇವರು. ನಾಳೆ ಅವನೇನಾದ್ರೂ ಮಾಡಿ ಇವನು ಇವನ ಮಗ ಜೈಲ್ ಸೇರಿದ್ರೆ ನನ್ನ ಮಗಳ ಗತಿ ಏನು? ಇಂಥ ಕಳ್ಳನ ಮಕ್ಕಳಿಗೆ ನನ್ನ ಮಗಳನ್ ಕೊಡ್ಬೇಕಾ? ಅಪ್ಪ ಏನ್ ನಡೀತಪ್ಪ ಇಲ್ಲಿ? ಬಾವ ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಅಪ್ಪನ ಮೇಲೆ ಪ್ರೀತಿಗೆ ಹುಡುಗ ಏನಾದ್ರೂ ನಿಮ್ಮ ಮೇಲೆ ಕೈ ಮಾಡ್ಬಿಟ್ರೆ ಹೊಡೆದೇ ಬಿಟ್ಟ. ಏ ನಮ್ಮ ಭಾವನ್ಗೆ ನೀರ್ ತಗೊಂಡ್ ಬನ್ನಿ. ಚೆನ್ನ, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ಇಷ್ಟು ವಯಸ್ಸಾದ್ರೂ ಸ್ವಂತ ಮಗನ ಮೇಲೆ ಡಿಪೆಂಡ್ ಆಗದೆ ಕಷ್ಟಪಟ್ಟು ಜೀವನ ಮಾಡ್ತಿರೋರವರು, ಅಂಥವ್ರ ಮೇಲೆ ಕೈ ಮಾಡ್ತೀಯಾ? ನನಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ಸಿಗದಾಕ್ಬಿಡ್ಬೇಕನ್ನಿಸ್ತಿದೆ. ಆದ್ರೆ ಏನ್ ಮಾಡೋದು, ನಾವಾಗ ನಾವೇ ನಿಮ್ಮ ಮನೆಗೆ ಬಂದಿರೋದು, ಅದೊಂದು ತಪ್ಪಿಗೆ ಚಿಪ್ಪಕ್ಕೆ ಸುಮ್ಮನೆ ಹೋಗ್ತೀನಿ. ಬುದ್ಧಿ ಇದೆ ನಿನಗೆ? ವಯಸ್ಸಲ್ಲಿ ದೊಡ್ಡವರು, ಅವ್ರ ಮೇಲೆ ಕೈ ಮಾಡ್ತೀಯಾ? ಸುಮ್ಮನೆ ಇರಪ್ಪ ನೀನು, ಅವನ್ನಲ್ಲ ನಿನ್ನ ಅನ್ಬೇಕು. ಅವರದಪ್ಪನ ಸಹವಾಸ ಮಾಡಬೇಡ ಅಂದರು. ಮೌ ನಡೆಯಮ್ಮ ಹೋಗೋಣ. ನೋಡು, ನನಗೆ ನೀನು ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ನಿನಗೂ ಆ ಥರ ಏನಾದರೂ ಅನಿಸಿದ್ರೆ ಬಾ, ಮದುವೆ ಆಗೋಣ. ನಾನಂತೂ ನಿನಗೆ ಫೋನು ಮಾಡಲ್ಲ, ಮೆಸೇಜು ಮಾಡಲ್ಲ. ನಡೆಯಪ್ಪ. ನೀರು ಕುಡಿದಿ ಬಾವಾ. ನಾನೇನು ಅಲ್ಲಿ ಇಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ, ನಾನು ಬಿಟ್ಟು ಬಂದ್ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಚನ್ಕೇಶ್ವ, ಇವ್ರ ಬುದ್ಧಿನ ಬದಲಾಯಿಸ್ಬೇಡಪ್ಪ. ಆದರೆ ನಾನೇನು ಮಾಡಲಿ? ನಾನು ಬಿಟ್ಟು ಬಂದರೆ ಅವನು ಯಾರು ನೋಡ್ಕೋತಾರೆ? ನನ್ನ ಥರ ಏನು ಗಂಡು ಮಗನ ಇದ್ದಾನೆ ಅವನಿಗೆ? ಹ್ಞೂ, ಅದೇ ಅಲ್ವಾ ಹಿಂದೆ ಯಾರ ನನ್ನಂತ ತಲೆ ಕೆಟ್ಟವಳು ನಾಯಿ ಬಲನ ನೆಟ್ಟಗ್ ಮಾಡ್ತೀನಿ ಅಂತ ನಾಲ್ಕು ದಿನ ಅದಕ್ಕೆ ದಬ್ಬೆ ಕಟ್ಟದ್ಲಂತೆ. ಆಮೇಲೆ ಬಿಚ್ಚಿದ್ಮೇಲೆ ಗೊತ್ತಾಯ್ತಂತೆ ಅದನ್ನ ಸೃಷ್ಟಿ ಮಾಡಿದ ಬ್ರಹ್ಮನ್ ಕೈಲು ಅದ್ರ ಬಾಲನ ನೆಟ್ಟಗ್ ಮಾಡಕ್ ಆಗಲ್ಲ ಅಂತ. ಏನು, ನಾನು ನೋಡ್ತಾನೆ ಇದ್ದೀನಿ, ಆವಾಗಿಂದ ನಾಯಿಗಿ ಅಂತ ಮಾತಾಡ್ತಾ ಇದೀಯಾ? ನಿನ್ನ ಮಗ ಈಗ ದುಡಿತಾ ಇರ್ಬೋದು, ಆದರೆ ಇಷ್ಟು ದಿನ ನಾವು ತಿಂದ ಅನ್ನ, ಅವನು ಹಾಕಿರೋ ಚಡ್ಡಿ ಎಲ್ಲ ವರದ ಕೊಟ್ಟಿರೋ ದುಡ್ಡಿಂದ ತಗೊಂಡಿರೋದು. ಅವ್ರೇನ್ ಬಿಟ್ಟಿ ಕೊಟ್ಟಿಲ್ವಲ್ಲ, ಕೆಲಸ ಮಾಡಿದಕ್ಕೆ ತಾನೇ ದುಡ್ಡು ಕೊಟ್ಟಿದ್ದು. ಅವ್ನ್ ಹೇಳೋದು ಅರ್ಥ ಆಗ್ತಾ ಇದೆ ಅಲ್ವಾ? ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಯಾಕೋ, ಅಡುಗೆ ರೆಡಿ ಇದೆ, ಊಟ ಮಾಡ್ಕೊಂಡು ಹೋಗೋ. ಬೇಡಮ್ಮ, ನಾನು ಹೋಗ್ತೀನಿ. ಅಪ್ಪ ನಾನು ಹೊರಡ್ತೀನಿ. ಯಾಕೋ, ನೀನು ಇಷ್ಟಪಟ್ಟಿರೋ ಹುಡುಗಿ ನನ್ನಿಂದ ದೂರ ಆದ್ರದ್ದು ಬೇಜಾರೇನೋ? ಹಂಗೆಲ್ಲ ಏನಿಲ್ಲ ಅಪ್ಪ, ನೀನು ಅಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರ ಮುಂದೆ ತಲೆ ತಗ್ಸೋಂಗೆ ಆಗ್ತಿದೆಯಲ್ಲ ಅದಕ್ಕೆ. ಅದು ಹಾಗಲ್ಲ ಕಣೋ. ಏನು ಹಾಗಲ್ಲ, ಮಾತುಗೆ ಮುಂಚೆ ಅವ್ನು ಕೊಟ್ಟಿದ್ದ ಧಕ್ಕೆ ಅವ್ನು ಕೊಟ್ಟಿದ್ದ ಚಟ್ಟಿ ಅಂತ್ಯ. ನೀನು ಇಲ್ಲಿ ಕೆಲಸ ಮಾಡಬಾರ್ದು ಅಂತಾನೆ, ನಾನು ಅಷ್ಟು ದೂರ ಕೆಲಸ ಮಾಡ್ತಾ ಇರೋದು. ನೋಡೋ, ನಂದು ವರ್ದಂದು ಬರೀ ದುಡ್ಡಿನ ಸಂಬಂಧ ಅಲ್ಲ, ಅದಕ್ಕೆ ಮೀರಿದ್ದು. ಬಾ ಊಟ ಮಾಡೋಣ. ಬಾ. ಬೇಡ. ಅಯ್ಯೋ ಬಾರೋ. ಎಲ್ಲೋ ಹೊರಟಿದ್ಯಾ? ಸಂಜೆ ಊರಿಗೆ ಹೋಗ್ಬೇಕಲ್ಲ, ನನ್ನ ಹತ್ರ ಇರೋ ಚಟ್ಟಿಗಳೆಲ್ಲ ಅರ್ಧೋಗಿದೆ. ವರದಪ್ಪನ್ ಮೀಟ್ ಮಾಡಿ ಒಂದ್ ನಾಲ್ಕೈದು ಚಟ್ಟಿಗೆ ಆಗೋಷ್ಟು ದುಡ್ಡಿಸ್ಕೊಂಬರ್ತೀನಿ. ಅಯ್ಯೋ ಬಾವ, ಶಿವಮೊಗ್ಗದಿಂದ ಬೆಂಗಳೂರವರೆಗೆ ಮದುವೆಗೆ ಅಂತ ಬಂದು ಊಟನು ಮಾಡದೆ ಬರೀ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀವಲ್ಲ ಬಾವ. ನಿನ್ನ ಯಾವಾಗ್ಲೂ ಊಟದ ಯೋಚನೆ ನಿನಗೆ. ಮುಹೂರ್ತ ಮುಗಿದ ಮೇಲೆ ಮದುವೆ ಮನೇಲಿ ಏನೋ ಕೆಲಸ ನಡೆಯಲ್ಲ ಬಾವ. ಒಂದ್ ಮೂರ್ನಾಲ್ಕು ಗಂಟೆ ಕಾದಿದ್ರೆ ಅಡುಗೆ ಮನೇಲಿ ಒಳ್ಳೊಳ್ಳೆ ಐಟಮ್ ಇತ್ತು, ಎಲ್ಲ ತಿನ್ಕೊಂಡು ಹೋಗೋದಿತ್ತು. ಮಹಾರಾಜರ ಮೊಮ್ಮಗನ ಮದುವೆ ಎಲ್ಲರ ಮದುವೆಯಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಏನ್ ಚಿಕ್ಕಪ್ಪ ಹೊರಟ್ಬಿಟ್ರ? ಇಲ್ಲ, ಮುಹೂರ್ತ ಮುಗಿದ ಮೇಲೆ ನಿಂತರ ಹರಟೆ ಹೊಡ್ಕೊಂಡು ಬಿದ್ದಿರ್ತಾರೆ. ಅಯ್ಯ ನಡಿಯ. ಹಂಗಲ್ಲ ಚಿಕ್ಕಪ್ಪ, ಬೆಂಗಳೂರವರೆಗೂ ಬಂದಿದ್ದೀರಾ, ನಿಮ್ಮನ್ನೆಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ನೀವು ಬರಲ್ಲ, ನೀವು ಬರಲ್ಲ ಅಂತ ಇವಳು ಬರಲ್ಲ, ನೀವಿಬ್ರು ಬರಲ್ಲ ಅಂತ ಇವನು ಬರಲ್ಲ. ನೋಡು ಸರೋಜಾ, ಇವರಿಬ್ಬರನ್ನ ಬಿಟ್ಟಾಕು, ಮುಂದಿನ ಸಲ ಬೆಂಗಳೂರಿಗೆ ಬಂದಾಗ ತಪ್ಪದೆ ಮನೆಗೆ ಬಾ.
ಬೆಂಗಳೂರಿನಲ್ಲಿ ನಿನಗೆ ಕಷ್ಟಕ್ಕಾಗೋ ಒಬ್ಬ ಕರ್ಣ ಅಣ್ಣ ಇದ್ದಾನೆ ಅನ್ನೋದನ್ನ ಮಾತ್ರ ಮರೀ. ಸರಿ ಅಣ್ಣ. ನಮ್ಮನೆ ಗೊತ್ತಲ್ಲ ನಿನ್ಗೆ, ಕಾಮಾಕ್ಷಿ ಪಾಳ್ಯ ಗಾರ್ಮೆಂಟ್ ಫ್ಯಾಕ್ಟರಿ ಹತ್ರ ಬಂದು ಕರ್ಣ ಅಂತ ಕೂಗಿದ್ರೆ ಕಲಿಯುಗ ಮುಗಿಯೋವರೆಗೂ ಯಾರು ಬೇಕಾದ್ರೂ ನಮ್ಮ ಮನೇನ ತೋರಿಸ್ತಾರೆ. ಚಿಕ್ಕಪ್ಪ, ಇದೇ ತರ ತಂಗಿ ಮದ್ವೆನು ಬೇಗ ಮಾಡ್ಬಿಡು, ಉಸ್ತುವಾರಿ ಎಲ್ಲ ನಮ್ದೇ. ಅಡುಗೆ ಮನೆ ಉಸ್ತುವಾರಿ ಫುಲ್ ನಂದೇ. ಅಡಿಗೆ ಏನು ಇವರು ಯಾಕೆ ಹೀಗೆ ಮಾತು ಮುಂಚೆ ಸಿಡಿಕ್ತಾರೆ ಇವರು? ಮಾತುಗೆ ಮುಂಚೆ ಅಲ್ಲ, ಹುಟ್ಟೋಕ್ ಮುಂಚೆನೋ ಹಾಗೆ. ಅವನು ಉಸ್ತುವಾರಿಲಿ ಏನೇನು ಮದ್ವೆ ನಡೆಸ್ಬೇಕಂತೆ? ಓಹೋಹೋ, ಬಿಟ್ರೆ ಬಾಯಿ ಮುಚ್ಚಿಸ್ತಾನೆ ಬಂಡಿಗೇಡಿ. ಹಂಗಲ್ಲ ಬಾವ, ಮದ್ವೆಗೆ ಬಂದ ಸಂಬಂಧಿಕರ ನಿಮ್ನ ಸರಿ ಗಮನಿಸ್ಕೊಳ್ಳೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಕರ್ಣ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂಡ, ಅವನ ಮೇಲೆ ಸಿಡುಕ್ತಿರಲ್ಲ. ಕುತ್ಕೊಳ್ಳ ಸುಮ್ಮನೆ, ಬಂದವರು ಗಂಡು ಹೆಣ್ಣು ಆಶೀರ್ವಾದ ಮಾಡಿ ಹೋಗ್ತಾ ಇರಬೇಕು. ಅದು ಬಿಟ್ಟು ನಿಮ್ಮ ಮಗಳು ಮದುವೆ ಮಾಡ್ತೀರಾ, ಗಂಡು ನೋಡಿದ್ದೀರಾ ಅಂದ್ರೆ ಅವ್ರ ಮನೆ ಯೋಚನೆಗಿಂತ ಬೇರೆಯವ್ರ ಮನೆ ಯೋಚನೆ. ಏನಾಗ್ತಿದೆ ಬಾವಾ? ಏನಾಗ್ತಿದೆ? ನಿಮ್ಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅಟ್ಯಾಕ? ಡಾಕ್ಟ್ರೆ, ಆಪರೇಷನ್ ಏನಾದ್ರೂ ಮಾಡ್ಬೇಕಾಗತ್ತಾ? ಈಗ ಬಂದಿರೋ ಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಬ್ಲಾಕೇಜಸ್ ಇದೆ. ನಾಳೆ ಬೆಳಗ್ಗೆ ಆಂಜಿಯೋಗ್ರಾಮ್ ಮಾಡೋಣ. ಅಗತ್ಯವಿದ್ರೆ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಮಾಡಬೇಕಾಗತ್ತೆ. ಅಂದಾಜು ಎಷ್ಟು ಖರ್ಚಾಗ್ಬೋದು? ಒಂದು 2-3 ಲಕ್ಷ. ನಾಳೆ ಬೆಳಗ್ಗೆ ಆಂಜಿಯೋಗ್ರಾಮ್ ಮಾಡಿದ್ಮೇಲೆ ಎಕ್ಸಾಕ್ಟಾಗಿ ಹೇಳ್ತೀನಿ. ಸದ್ಯಕ್ಕೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕಟ್ಬಿಡಿ ನೀವು, ಸರಿನಾ? ಸರಿ ಸರ್. ನೀನೆಲ್ಲಿಗೆ ಹೋಗ್ತಿದ್ಯಮ್ಮ? ಅಪ್ಪ, ಅಡ್ವಾನ್ಸ್ ಕಟ್ಟಿ ಸ್ವಲ್ಪ ಖರ್ಚಿಗೆ ದುಡ್ಡು ತಗೊಂಬರ್ತೀನಿ. ಆಯ್ತಮ್ಮ. ಬ್ರದರ್, ಇಲ್ಲಿ ಯಾವ್ದಾದ್ರು ಒಳ್ಳೆ ಬೈಕ್ ಗ್ಯಾರೇಜ್ ಇದೆಯಾ? ನೆನ್ನೆ ಕಿತ್ತೋಗುತ್ತೆ ಅಂತ ಅನ್ಕೊಂಡಿದ್ದೆ, ಸದ್ಯ ಇವತ್ತವರೆಗೂ ತಡೆದಿದೆ. ಸರ್, ಸರ್, ನಿಮ್ದೇ ಫೋನ್ ರಿಂಗ್ ಆಗ್ತಾ ಇರೋದು. ಓಹ್, ಇನ್ಯಾರ್ದು? ನಾನು ಹೆಂಡ್ತಿದೆ. ಹೇಳಮ್ಮ. ಎಲ್ಲಿದೆ ನೀನು? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಾ ಇಲ್ಲ ಅಂತ ಕೇಳೋ ಕೆಲಸ ಏನ್ ನಿನಗೆ? ಅಯ್ಯೋ, ಸಿಡಿಕ್ ಬೇಡವೆ, ಮೊದಲು ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಬೆಳಿಗ್ಗೆಯಿಂದ ಬೀಗ್ರು 50 ಸಲ ಫೋನ್ ಮಾಡ್ತಾ ಇದ್ರೆ ಸ್ವಲ್ಪ ಜವಾಬ್ದಾರಿ ಆಯ್ತಾ ನಿಂಗೆ? ದುಡ್ಡು ಕೈಗೆ ಸಿಕ್ಕಿದೆ, ನಾ ತಗೊಂಡು ಬರ್ತಾ ಇದ್ದೀನಿ. ಬೀಗರು ಕೇಳಿದ್ದಕ್ಕಿಂತ ಜಾಸ್ತಿ ಕೊಡೋಣ, ನೀ ತಲೆ ಕೆಡಿಸ್ಕೋಬೇಡ, ನಾ ಬರ್ತಾ ಇದ್ದೀನಿ. ದುಡ್ಡು ರೆಡಿ ಆದ್ಮೇಲೆ ನೆಟ್ಟಗ್ ಮನೆಗೆ ಬರ್ದೆ, ಅದೆಲ್ಲ ಹಾಳಾಗೋಗಿದ್ಯಾ? ಆಯ್ತಮ್ಮ ಆಯ್ತು, ನಾ ಬಂದೆ, ಬರ್ತಾ ಇದ್ದೀನಿ. ನೀ ಬೇರೆ ಕೆಲಸ ನೋಡ್ತಾ ಇರು, ಬಂದ್ಬಿಟ್ಟೆ. ಈಗ ಫೋನ್ ಇಡು, ಸದಾ ಬಡ ಬಡ ಅಂತ ಬಾಯಿ ಮಾಡ್ಕೋಬೇಡ, ಇಡು.
ನನ್ ಮೇಲೆ ನಂಬಿಕೆನೇ ಇಲ್ಲ ಇವಳಿಗೆ, ಯಾವಾಗ್ಲೂ ಕಯ್ಯಾ ಕಯ್ಯಾ ಅಂತ ಬಡ್ಕೋತಾನೆ ಇರ್ತಾಳೆ. ಮಗನ ಮದ್ವೆನಾ ಸರ್? ಇಲ್ಲ, ಮಗಳದ್ದು. ಹುಡುಗ ಯಾವೂರು ಸರ್? ಇಲ್ಲೇ ಆ ಬ್ರಿಡ್ಜ್ ಇದೆಯಲ್ಲ ಆ ಕಡೆ. ಅಟ್ಟಿಸ್ಕೊಂಡು ಹೋಗ್ತಾರಲ್ಲ. ಇಲ್ಲೊಬ್ರು ವಯಸ್ಸಾದವರಿದ್ರಲ್ಲ, ಎಲ್ಲೋದ್ರು? ಬ್ಯಾಗ್ ಹಿಡ್ಕೊಂಡಿದ್ರಲ್ಲ, ಅವರೇ ಅಲ್ವಾ? ನಿಮ್ಮಿಂದೇನೆ ಬಂದ್ರು, ನೋಡ್ಲಿಲ್ವಾ? ನಮ್ ಗೊತ್ತಿರೋರೆ, ಕೊಡಿ ಕೊಡ್ತೀನಿ. ಏಯ್ ಥೂ, ಚಪ್ಪರ್ ನನ್ ಮಗನೇ, ಕೊಡಿ ಸಾ. ಏಯ್ ಕುತ್ಕೊಳ್ಳೋ ಸುಮ್ನೆ. ಹಲೋ ಸರ್, ಗಾಡಿ ಸ್ವಲ್ಪ ರಿಪೇರಿ, ಒಂದ್ ಎರಡ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರ್ ಬರ್ತೀನಿ ಸರ್, ಬರ್ತೀನಿ. ಚೈನಾ ಮೊಬೈಲ್, ಚೈನಾ ಮೊಬೈಲ ಸರ್, ಸಖತ್ತಾಗಿದೆ ಸೌಂಡು. ಏಯ್ ಮುಚ್ಕೊಂಡು ಕೆಲಸ ಮಾಡೋ. ಎಷ್ಟೊತ್ತಾಗುತ್ತೆ ಗಾಡಿ ರೆಡಿ ಆಗೋಕೆ? ಇಂಜಿನ್ ಪ್ರಾಬ್ಲಮ್ಮು, 2-3 ಅವರ್ ಆಗುತ್ತೆ. ಎರಡು
ಒಳಗಿಡು. ಅಣ್ಣ, ಇದನ್ನ ಬೆಂಗಳೂರಿಗೆ ಯಾರು ತಗೊಂಡೋಗ್ತಾರಣ್ಣ? ಯಾಕೆ? ನಾನು ತಗೊಂಡೋಗ್ಲ ಅಂತ. ನೀನ? ಒಂದು ವೇಳೆ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಏನು ಮಾಡ್ತೀಯ? ಏನಣ್ಣ ನೀವು, ನನಗೆ ಗೊತ್ತಿಲ್ವಾ ನೀವು ಶಿವಮೊಗ್ಗಕ್ಕೆ ದೊಡ್ಡತಲೇ ಗನ್ ಬೇರೆ ಇಟ್ಕೊಂಡಿದ್ದೀರಾ, ನಿಮ್ಮ ಹೆಸ್ರು ಹೇಳಿ ನಾನು ಈಜಿಯಾಗಿ ಎಸ್ಕೇಪ್ ಆಗ್ಬಿಡ್ತೀನಣ್ಣ. ಹಲೋ, ಬಸ್ ಹೊರಟಂಗಿದೆ? ಹಾ ಹೌದು, ಆಗ್ಲೇ ಹೊರಡ್ತು. ಲೋಕಿ ಹತ್ರ ಎಲ್ಲ ಮಾತಾಡಿದ್ದೀನಿ. ಬೆಳಗ್ಗೆ ಲೋಕಿ ಕಡೆಯವನೊಬ್ಬ ಯಶವಂತಪುರಕ್ಕೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಆಯ್ತು. ಫೋನಲ್ಲಿ ಫುಲ್ ಚಾರ್ಜ್ ಇದೆ ಅಲ್ವಾ? ಹಾ ಇದೆ. ವಸು, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎಲ್ಲೂ ಬಸ್ಸಿಂದ ಕೆಳಗಿಳಿಯೋಕೆ ಹೋಗ್ಬೇಡ. ಆಯ್ತು. ಬೆಳಗ್ಗೆ ಲೋಕಿ ಮನೆಗೆ ಹೋದ ತಕ್ಷಣ ಮರೀದೆ ನನಗೆ ಕಾಲ್ ಮಾಡು. ಆಯ್ತು, ಮಾಡ್ತೀನಿ. ನನ್ನ ಮೇಲೆ ಏನೂ ಬೇಜಾರಿಲ್ಲ ತಾನೆ? ಇಲ್ಲಪ್ಪ, ನನಗೇನು ಬೇಜಾರಿಲ್ಲ. ನಂಬಿಕಸ್ತು ಯಾರು ಸಿಕ್ಕಲಿಲ್ಲ, ಅದಕ್ಕೆ ಕೊನೆ ಕ್ಷಣದಲ್ಲಿ ನಿನ್ನನ್ನು ಕಳಿಸ್ಬೇಕಾಯ್ತು. ಸರಿ, ಇಡ್ತೀನಿ. ಜೋಪಾನ. ಆಯ್ತು. ಹಾಗಾದ್ರೆ ಅಪ್ಪ ಬೆಂಗಳೂರಿಗೆ ಅಣ್ಣನ ನೋಡಕ್ ಹೋಗಿಲ್ವಾ? ಹೌದು. ಮತ್ತಿನ್ನೇನ್ ಕೆಲ್ಸ ಅಂತೆ ಬೆಂಗಳೂರಲ್ಲಿ? ನಂಗೇನ್ ಗೊತ್ತು, ನೇರವಾಗಿ ನಿಮ್ಮ ಅಪ್ಪನ್ನೇ ಕೇಳ್ಬೇಕಿತ್ತು. ನೀನು ನಿಮ್ಮಣ್ಣ ಯಾವಾಗ್ಲೂ ನನ್ನ ತಲೆ ತಿಂತಿರ್ತೀರ. ಇವ್ರು ಬೇರೆ, ಬೆಂಗಳೂರಿಗೆ ಹೋಗ್ತೀನಿ ಅಂದ್ರು, ಅದೇನು ಕೆಲ್ಸಕ್ಕೆ ಅಂತಾನೆ ಹೇಳಲಿಲ್ಲ. ಬ್ರದರ್, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಒಳ್ಳೆ ಪೊಲೀಸ್ ಸ್ಟೇಷನ್ ಇದೆಯಾ? ನಮಸ್ಕಾರ ರೀ. ಇನ್ನೊಂದ್ಸಲ ನಿನ್ ಕತೆ ಹೇಳು. ನನ್ನ ಹೆಸರು ಕರಿಯ. ಅದನ್ ಬಿಟ್ಟು ಮುಂದೆ ಏನಾದ್ರು ಹೇಳು. ಇಲ್ಲೇ ಹೈವೇ ಬಾಜುಲಿ ಒಂದ್ ಬಿಲ್ಡಿಂಗ್ ಚಾಲು ಆಗ್ತೈತ್ರಿ. ಅಲ್ಲಿ ನಾವು ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದೀವ್ರಿ. ನಾವ್ ಅಲ್ಲೇ ಇರೋದು ರೀ. ಅಲ್ಲೊಂದ್ ಮರ ಐತೆರಿ. ಅಲ್ಲಿ ಎರಡು ದಿವಸದಿಂದ ಒಂದ್ ಲಾರಿ ನಿಂತಿತ್ರಿ. ಬೆಳಗ್ಗೆ ಎದ್ದು ನೋಡ್ತೀವಿ, ಲಾರಿನೇ ಕಾಣ್ತಿಲ್ರಿ. ಅಪ್ಪ ಏನ್ ರೀ ಅಪ್ಪ ಅನ್ಕೊಂಡು ಸಾರ ಅಂತ ಕರೆಯಲೇ? ಲಾರಿಯಲ್ಲಿ ನಿಂತಿತ್ತು ಸರ. ನಾವ್ ಕೆಲಸ ಮಾಡೋ ಬಿಲ್ಡಿಂಗ್ ಬಾಜುನೇ ಸರ. ಇದನ್ನ ಇಡೀ ಊರ ಊರನ್ನೇ ತಕೊಂಡ್ ಬಂದ್ಬಿಡಿ. ಇವರೆಲ್ಲ ನಮ್ ಕೂಡ ಕೆಲಸ ಮಾಡೋದ್ರಿ. ಹೊಸರು ನಮ್ಮ ಊರವ್ರ ಆಧಾರ ಸರ. ಮುಚ್ಚರ ಬಾಯಿ. ಒಬ್ಬ ಏನಾದ್ರು ಒಳಗ್ ಬಂದ್ರೆ ಬೆಂಡೆ ತಾಕ್ಬಿಡ್ತೀನಿ. ನಮ್ ಮಗು ಸರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾಫಿ ಹೇಳ್ರಿ. ಆಯ್ತು ಸರ್. ಹೋಯ್, ಏನು ಒಂದ್ ಫ್ಯಾನ್ ಫಿಟ್ ಮಾಡಕ್ಕೆ ಬೆಳಗ್ಗೆಯಿಂದ ಒಂದನ್ನ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದೆಯಲ್ಲ ಸರ್. ಮುಗೀತು ಸರ್. ಮುಗಿದ್ರೆ ಇನ್ನೇನು ಇಳಿ ಕೆಳಗೆ ಬಾ ಸರ್. ಅದು ಒಂದೇ ಒಂದು. ಏಯ್ ಬರ ಕೆಳಗೆ ಬರ. ಲೈ ನಿನ್ನ ನಿಮ್ಮ ತಾತ ತಗೊಂಡೋಗ್ತಾನೆ ಲಾಡ್ರು, ಎತ್ಕೊಂಡಾಗ ಲೈ. ಹೇಯ್, ಏನೋ ಮುಖ ನೋಡ್ತಾ ಇದ್ಯಾ? ಹೋಗ್ತಾ ಹಂಗೆ ಫ್ಯಾನ್ ಸ್ವಿಚ್ ಹಾಕ್ಬಿಟ್ಟೋಗು. ಆಯ್ತು ಸರ್. ಈಗ ಹೇಳ್ರ ಲಾರಿಯಲ್ಲಿ ನಿಂತಿತ್ತು. ಹೇಯ್ ಬಂದ್ರು ಅಲ್ಲಿ ಬಾರೆ ಸರ. ಈಗ ಹೇಳ ಲಾರಿಯಲ್ಲಿ ನಿಂತಿತ್ತು. ಲಾರಿ ಎರಡು ದಿವಸದಿಂದ ಮರ್ದ ಕೆಳಗ ನಿಂತಿತ್ರಿ. ಇವತ್ ಮುಂಜಾನೆ ಎದ್ ನೋಡಿದ್ರ ಲಾರಿ ಕಾಣಿಸ್ತಿಲ್ರಿ ಸರ. ಹಾಗಾದ್ರೆ ಮಗು? ಮಗು ಲಾರಿ ಕೂಡ ಹೊಂಟೋಗ್ಬಿಟ್ಟೈತ್ರಿ. ನೀವ ಹೇಗಾದ್ರೂ ಹುಡುಕೊಡ್ಬೇಕ್ರಿ ಸರ. ಈಗ ಲಾರಿನ ಹುಡುಕ್ಬೇಕಾ ಅಥವಾ ಮಗುನ ಹುಡುಕ್ಬೇಕಾ? ಒಬ್ಬನೇ ಮಗ ಸರ. ಇನ್ನೊಂದ್ ಮಾಡ್ಕೋಬೇಕಾಗಿತ್ತು. ಏ ಮಾದೇವ್ ಸರ್, ಕೇಳಿದ್ರೆ ಅವ್ರ ಕತೆನ? ಕೇಳ್ತಾ ಇದ್ದೀನಿ ಸರ್. ಕೆಟ್ ನಿಂತಿದ್ ಲಾರಿಗೆ ತೊಟ್ಲು ಕಟ್ಟಿ ಮಗುನ್ ಮಲಗಿಸಿದ್ರಂತೆ. ನಾವು ನಮ್ಮ ಮಂದಿ ದಿನ ಅಲ್ಲೇ ಮಲ್ಗೋದು ಸರ. ಓಹೋ, ಎಲ್ಲಿ ಮಲ್ಕೋತಾರ ಅಲ್ಲಿ ತೊಟ್ಲು ಕಟ್ಬಿಡ್ತೀರಾ? ಮುಖ ನೋಡು, ಮಗುನ್ ಕಳ್ಕೊಂಡ್ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೇಯ್, ಒಬ್ಬ ಕಂಪ್ಲೇಂಟ್ ಬರ್ಕೊಡಕ. ಆತ್ರಿ ಸರ. ಲೈ ಸರ, ಸೈನ್ ಮಾಡಕ್ ಬರ್ತದೇನಾ? ಬರ್ತದ್ರಿ ಸರ.
ಏಳನೇ ತರಗತಿ ಮಟ್ಟ ಓದ್ಕೊಂಡೇನ್ರಿ. ಬಾಬಾ ಬಾಪಾ ಇಲ್ಲಿ ಸರ್. ಮಗು ನೆಲ್ ಮಲಗಿಸಿದ್ದಪ್ಪ. ಲಾರಿ ಹಿಂದಾನ ಕಟ್ಟಿದ್ನಿರಿ. ಲಾರಿಗೆ ತೊಟ್ಲು ಮಾಡಿ ಮಗುನಲ್ಲಿ ಮಲಗಿಸ್ಬಿಟ್ಟು ಏಳನೇ ಕ್ಲಾಸ್ ಓದಿದ್ದೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತೆ. ಸಾಹೇಬ್ರು ಕರೀತಾ ಇದ್ದಾರೆ ನೋಡ್ರಿ. ಬರೋ ಇಲ್ಲಿ. ಏನೋ ಇದು ಸರ್. ಒಬ್ರು ವಯಸ್ಸಾದವ್ರು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರು. ಒಬ್ಬ ಕಳ್ಳ ಇದನ್ನ ಅವ್ರ ಹತ್ರ ಕಿತ್ಕೊಂಡು ಓಡೋಗ್ತಿದ್ದ. ಅವನ್ನ ಹಿಡಿದು ಒಡೆದು ನಿಮ್ಗೆ ಕೊಟ್ಬಿಟ್ಟೋಗೋಣ ಅಂತ ಬಂದೆ ಸರ್. ಓಹೋ, ಮನ್ಸಲ್ಲೇನು ದೊಡ್ಡ ಹೀರೋ ಅಂತ ಫೀಲಿಂಗಾ ಸರ್? ಅಲ್ಲೇ ವೇಟ್ ಮಾಡಿ ಆ ಮುತ್ಕನಿಗೆ ಕೊಟ್ಟು ಬರಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇಲ್ಲಿಗೆ ಹಾಕಿ ತಂದೆ ಸರ್? ಇಲ್ಲ ಸರ್, ಅವ್ರಿಗೆ ಕೊಡೋಕ್ಕೆ ಅಂತಾನೆ ಬಸ್ ಸ್ಟಾಪ್ ಹತ್ರ ಹೋದೆ, ಅವರಲ್ಲಿ ಇರಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಪ್ಪಿಸ್ಬಿಟ್ಟೋಗೋಣ ಅಂತ ಬಂದೆ. ಲಕ್ಷ್ಮಮ್ಮ ಸರ್, ಹ್ಯಾಮರ್ ತಗೊಂಡ್ರಿ. ಸರ್, ಒಳಗಡೆ ಏನಾದರೂ ಇಂಪಾರ್ಟೆಂಟ್ ಇದ್ರೆ? ಓ ಹಗೋಳಪ್ಪ, ಅದೆಲ್ಲ ನಿನಗೇನು ಗೊತ್ತು? ಸರ್, ಅವ್ರ ಮಗಳ ಮದುವೆ ಬಗ್ಗೆ ಮತ್ತು ದುಡ್ಡು ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇದ್ರು ಸರ್. ಅದನ್ನೆಲ್ಲ ನಾವು ನೋಡ್ಕೋತೀವಿ. ಅಲ್ಲೋಗಿ ನಿನ್ನ ಮನೆ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಬರ್ಕೊಟ್ಬಿಟ್ಟು ಹೋಗ. ಹೋಗಲೇ ಸರಿ ಸರ್. ಸರ್, ಇವ್ರು ಹೇಳ್ತಿರೋದು ನಿಜಾನೇ. ನಾನು ಎ ಟಿ ಎಮ್ ಒಳಗೆ ಹೋಗಿ ಚೆಕ್ ಮಾಡಿದೆ, ಕಾರ್ಡ್ ಲಾಕ್ ಆಗಿದೆ. ಆಮೇಲೆ ನಾನು ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡಿ ಮಾತಾಡಿದೆ, ಅವ್ರ ಕಾರ್ಡ್ ಸಿಗೋಕ್ಕೆ ಒಂದು ವಾರ ಆಗತ್ತೆ, ಇವರೇ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಆಯ್ತು, ನಿನ್ನ ಹೊರಡು. ಎಸ್ ಸರ್. ಹಾಂ, ಏನಮ್ಮ ನಿನ್ನ ಹೆಸರು? ಸರೋಜಾದೇವಿ ಸರ್. ಓ ಸರೋಜಾದೇವಿ, ಏನು ಓದ್ಕೊಂಡಿದ್ದೀರಾ? ಬಿ ಎಸ್ ಸಿ. ಬಿ ಎಸ್ ಸಿ ಅಲ್ಲ ರೀ, ತಿಳುವಳಿಕೆ ಹೇಳ್ದವ್ರನ್ನ ಕಾರ್ಡ್ನ ಸ್ವೈಪ್ ಮಾಡಿಬಿಟ್ಟು ಎ ಟಿ ಎಮ್ ಅಲ್ಲಿ ದುಡ್ಡು ತೊಗೊಂಡು ಹೋಗ್ತಾರೆ. ನೀವು ಓದ್ಕೊಂಡಿರೋರು? ಗುಂಡು ಪಿನ್ನು ಏರ್ ಪಿನ್ ಅಂದ್ಬಿಟ್ಟು ಏನು ಮಿಷಿನ್ ಏನು ಕೆತ್ತಾ ಇದ್ರಾ ಸರ್? ನಮ್ಮದು ಶಿವಮೊಗ್ಗ ಸರ್. ನಾನು ನನ್ನ ತಂದೆ ಬೆಳಗ್ಗೆ ಮದುವೆಗೆ ಅಂತ ಬಂದಿದ್ವಿ. ನಮ್ಮ ತಂದೆಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್. ಹಾರ್ಟ್ ಅಟ್ಯಾಕ್ ಅಂದ್ರೆ ಸಡನ್ ಆಗಿ ಆಗೋದು. ಮುಂದೆ ಹೇಳಿ ಸರ್. ಅದೇ ಆಮೇಲೆ ಹಾಸ್ಪಿಟ್ಲಿಗೆ ಸೇರಿಸ್ದೆ, ಖರ್ಚಿಗೆ ದುಡ್ಡು ಬೇಕಿತ್ತು, ಅದಕ್ಕೆ ಎ ಟಿ ಎಮ್ ಅಲ್ಲಿ ದುಡ್ಡು ತಗೊಳ್ಳೋಣ ಅಂತ ಹೋದೆ. ಬ್ಲಾಕ್ ಆಗೋಯ್ತು ಸರ್ ಕಾರ್ಡು. ಆ ಟೆನ್ಷನಲ್ಲಿ ಪಿನ್ ತಗೊಂಡು. ಓಹೋ, ಟೆನ್ಷನ್ ಆದ್ರೆ ಏರ್ ಪಿನ್ ಹಾಕ್ಬಿಡೋದಾ? ಅದನ್ನ ಯಾಕೆ ಹಾಕೋದೆ? ಯಾರನ್ನ ಕೇಳಿದ್ರೆ ಆರೇನು ಸುತ್ತಕನ್ನು ಕೊಟ್ಟಿರೋರು ತೆಗೆದು ಒಳಗೊಡ್ಬೇಕಾಯ್ತು. ಓಪನ್ ಆಗ್ಬಿಡೋದು, ಸಿಕ್ಕಾಪಡೆ ದುಡ್ಡು ಸಿಕ್ಕಿರೋದು, ಜೊತೆಗೆ ಖರ್ಚು ಆಗಿರೋದಲ್ಲ ಸರ್. ಸಾರಿ ಸರ್. ಸರ್, ಅದೇ ನೀವೇ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಸ್ವಲ್ಪ ಇವತ್ತೇ ಕಾರ್ಡ್ ಏನಾದರೂ ಕೊಡಿಸಿದ್ರೆ ತುಂಬ ಮಾಡಿರೋ ಕೆಲಸಕ್ಕೆ ಕೇಸ್ ಫೈಲ್ ಮಾಡದೆ ಬಿಡ್ತಾ ಇರೋದೇ ಹೆಚ್ಚು. ಅದರಲ್ಲಿ ರೆಕಮೆಂಡ್ ಮಾಡಿ ಕಾರ್ಡ್ ಬೇರೆ ಕೊಡಿಸ್ಬೇಕಾ? ಬ್ಯಾಂಕ್ ಅಂದರೆ ಒಂದು ಪ್ರೊಸೀಜರ್ ಇರ್ತದೆ, ಹೋಗಿ ಬ್ಯಾಂಕ್ಗೆ ಕಂಪ್ಲೇಂಟ್ ಕೊಡು. ಸರಿ, ಹೋಗ್ರಿ. ಹಲೋ, ಹಾಂ, ಬೆಂಗಳೂರಲ್ಲಿ ಯಾರೋ ಗೊತ್ತಿರೋರಿಲ್ವಾ? ಇಲ್ಲ ಸರ್. ಸರ್, ನನ್ಗೆ ಈ ಹುಡುಗಿ ಗೊತ್ತು ಸರ್. ನಿನಗೊಬ್ಬನಿಗೆ ಮಾತ್ರ ಕಣ, ಎಲ್ಲರೂ ಗೊತ್ತು, ಎಲ್ಲರೂ ಸಿಗ್ತಾ ಇರ್ತಾರೆ ಸರ್. ಇವ್ರಿಗೆ ನಾನು ಯಾರು ಅಂತ ಗೊತ್ತಿರ್ಬೋದು, ಆದರೆ ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಅಯ್ಯೋ, ಇದನ್ನ ಕೆತ್ಕಿದ್ರೆ ಇನ್ನೊಂದು ಕೇಸ್ ಆಗುತ್ತೆ. ನೀನು ನಡೆಯಮ್ಮ, ನಡೆ. ಲೇ, ನೀನೇನು ಅವಳನ್ನ ನೋಡ್ತಾ ಇದ್ದೀಯಾ? ಬರ್ಕೊಟ್ಬಿಟ್ಟೋಗ. ಬರೀತೀನಿ ಸರ್. ಸರ್, ಈ ಬ್ಯಾಗ್ನ ಅವ್ರಿಗೆ ತಲುಪಿಸ್ಬಿಡ್ತೀರಲ್ವಾ? ಲೈ, ಮುಚ್ಕೊಂಡು ಅದೇನು ಬರ್ಕೊಟ್ಬಿಟ್ಟು ಹೋಗ್ತಾರ ಸರ್? ಬ್ಯಾಗಲ್ಲಿ ಬಾಂಬು ಗಿಂಬು ಏನಾದರೂ ಇದೆಯೋ ಏನೋ. ಹೌದಾ ಮಾದೇವ್? ಹಾಗಾದ್ರೆ ಕಿವಿ ಮುಚ್ಕೊಳ್ಳಿಯಪ್ಪ. ಡೌಟ್ ನನ್ನ ಹೋಗಿರ.
ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಮತ್ತೆ ಇಲ್ಲೇನೋ ಕಾಯ್ತಾ ಇದ್ದೀರಾ? ಅಲ್ಲ, ಎ ಟಿ ಎಂ ಅಲ್ಲೆಲ್ಲ ದರೋಡೆ ಮಾಡೋಕೆ ಶುರು ಮಾಡಿಬಿಟ್ಟಿದ್ದೀರಾ? ಏನಾಯ್ತು ನಿಮ್ಮ ಅಪ್ಪಗೆ ಚೆನ್ನಾಗೆ ಇದ್ನಲ್ಲ, ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರೋದು? ಅದೆಲ್ಲ ನಿಮಗೆ ಯಾಕೆ? ಅವತ್ತು ನಡೆದಿದ್ದಕ್ಕೆ ಸಾರಿ ಕೇಳೋಣ ಅಂತ. ಅಯ್ಯೋ ಬೇಡಪ್ಪ, ಅವತ್ತಾಗಿದ್ದೆ ಸಾಕು. ಈಗ ಆಲ್ರೆಡಿ ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಈ ನೀವೇನಾದರೂ ಅವ್ರನ್ನ ನೋಡಕ್ಕೆ ಬಂದು ಸೀದಾ ಅವ್ರನ್ನ ಮೇಲೆ ಕಳಿಸ್ಬಿಡ್ಬೇಡಿ. ಎಷ್ಟು ಬೇಗ, ಅಷ್ಟು ಈಸಿಯಾಗಿ ಏನು ಹೋಗಲ್ಲ ಬಿಡಿ. ಏನಂದ್ರಿ? ಹಲೋ ಸರ್, ಸಾರಿ ಸರ್, ಒಂದು ಅರ್ಜೆಂಟ್ ಮೀಟಿಂಗು, ಇನ್ನೊಂದು ದಿನ ಸಿಗ್ಲಾ? ಹ್ಞೂ ಸರ್, ನಮ್ಮ ಮಾವನ ಹಳೆ ಹಾರ್ಟು ತುಕ್ಕಿಡ್ದು ತೂತಾಗ್ಬಿಟ್ಟಿದೆ. ಸರಿ ಸರ್, ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರೋದಂದೆ? ಇಲ್ಲೇ ಪಕ್ಕದಲ್ಲಿ ಕಣ್ವ ಹಾಸ್ಪಿಟಲ್. ಆದರೆ ನೀವೇನು ಬರೋದು ಬೇಡ. ಬರೀ ಸುಳ್ಳೆ ಆಗೋಯ್ತು ನಮ್ ತಾಯಣಗೂ ಕಣ್ರ, ನೋಬಾಲ್ ಕಣ. ಏ, ಓವರ್ ಸ್ಟೆಪ್ ಮಾಡಿ ಬೌಲ್ ಮಾಡ್ಲಿಲ್ವೇ ನೀನು? ನಾನು ಆಗ್ಲೇ ಹೇಳ್ದೆ ಇವ್ರನ್ನ ಸೇರ್ಸ್ಕೋಬೇಡ್ರಿ, ಇವ್ರು ಆಡೋದೆಲ್ಲ ಬರೀ ಮೋಸ ಅಂತ. ಚಡ್ಡಿ ಉದ್ರೋಗಂಗ್ ಹೊಡಿತೀನಿ ಮಧ್ಯೆ ಏನಾದ್ರೂ ಬಾಯ್ ಹಾಕಿದ್ರೆ. ಸ್ವಲ್ಪ ದುಡ್ಡು ಬರ್ಲಿ ಇರ್ರಿ, ಗ್ರೌಂಡ್ ತುಂಬ ಸಿ ಸಿ ಟಿ ವಿ ಹಾಕ್ಸೆ, ಆಮೇಲೆ ಮ್ಯಾಚ್ ಆಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆಗಳು ಏನು ಅಂತ. ಏನ ನಿಮ್ಮ ಮನೆಯವ್ರು ಕರೀತಾ ಇದಾರಂತೆ ನೋಡಿ, ನಿಮ್ಮ ಮನೆಗೆ ಯಾರೋ ಬಂದಿದಾರಂತೆ. ಕೇಳಿಸ್ತೀ ಇರಲ್ಲ ಅಣ್ಣ. ಬೆಟ್ಟಿಂಗ್ ದುಡ್ಡು ಏ ಕೊಡ್ತೀನೋ ಆಗಲ್ಲ, ಊರು ಬಿಟ್ಟೇನೋ ಆಗಲ್ಲ. ವಾಟರ್ ಕ್ಯಾನ್ ನನ್ನ ಮಗ. ಎಲ್ಗೋ ಕ್ಯಾನ್ ಅಣ್ಣ? ಸಾಯಿ ಗ್ಯಾರೇಜ್ ಅಣ್ಣ. ಅವನಿನ್ನೂ ಬ್ಯಾಲೆನ್ಸ್ ಕೊಡಬೇಕು, ಈಸ್ಕೊಂಡಾಕು. ಸರಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಕಾಫಿ ಟೀ ಏನಾದ್ರು ಕೊಟ್ಟಿಯೇನೆ? ಹಾ ಕೊಟ್ಟೆ. ಕುಡ್ದೆ. ಎರಡು ನಿಮಿಷ ತಿಂಡಿನೂ ರೆಡಿ ಆಗುತ್ತೆ. ಮತ್ತೆ ನಿಮ್ಮಮ್ಮ ಫೋನ್ ಮಾಡಿದ್ರು, ನಾಡಿದ್ದು ದಿನ ಚೆನ್ನಾಗಿದ್ಯಂತೆ, ಕಿವಿ ಚುಟ್ಸೋ ಶಾಸ್ತ್ರ ಇಟ್ಕೊಳ್ಳೋಣವಾ ಅಂತ ಕೇಳ್ತಾ ಇದ್ದಾರೆ. ನಮ್ಮಮ್ಮನಿಗೂ ಕೆಲಸ ಇಲ್ಲ, ನಿನಗೂ ಕೆಲಸ ಇಲ್ಲ. ಒಳ್ಳೆ ದಿನಗಳು ಯಾವಾಗಲೂ ಬರ್ತಾರೆ ಇರ್ತವೆ, ಚುಟ್ಸೋಣ ಸುಮ್ಮನೆ ಇರು ಅಣ್ಣ. ಒಂದ್ ನಿಮಿಷ. ಪುಟ ಅಲ್ಲೋಗೋದ್ಕೊಳಪ್ಪ ಜಾಣೆ. ಮೂರ್ತಿಣ, ಮಾರ್ವಾಡಿ ಹತ್ರ ಮಾತಾಡಿದ್ದೀನಿ, ಮಾಲ್ ಬಂದಿದೆ ಅಂತ ಹೇಳಿ ಹೋಗಿ ದುಡ್ಡು ತಗೊಂಬನ್ನಿ, ನೀವು ಹೊರಡಿ. ಸರ್, ದುಡ್ಡು ಬಂದ ತಕ್ಷಣ ನೀವು ಹೊರಡ್ಬೋದಣ್ಣ. ಇಲ್ಲಿ ಟಾಯ್ಲೆಟ್ ಎಲ್ಲಿದೆ? ಇದೆ, ರೈಟ್ ಸೈಡಲ್ಲಿದೆ. ಇಲ್ಲ? ಹಾ ಇಲ್ಲೇ. ಅಣ್ಣ ಫೋನ್ ಬರ್ತಿದೆ. ನನ್ನ ಹೆಂಡತಿದೆ ಇರಬೇಕು. ತೆಗೆದು ಮಾತಾಡಿ. ಅದು ಯಾಕಣ ಮಕ್ಕ ನೋಡ್ತಿದ್ದೀರಾ? ತೆಗೆದು ಮಾತಾಡಿ. ಮುಂದಿನ ವಾರ ಮಗಳ ಮದುವೆ ಇದೆ ಲೋಕೆ. ಹೇಳಿದ್ದೀರಾ, ಅದು ನನಗೆ ಗೊತ್ತು. ಅದೇ, ಮದುವೆಗೆ ಮುಂಚೆನೆ ಬೀಗರಿಗೆ ನಮ್ಮ ಪಾಲಿನ ದುಡ್ಡು ಕೊಟ್ಬಿಡ್ಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇರಿ. ಸದ್ಯಕ್ಕೊಂದು ಅಚ್ಚಾರ ಇದೆ, ತಗೊಳ್ಳಿ ತಗೊಳ್ಳಿ. ನಮ್ಮ ಪಾಲಿಂದ 4 ಲಕ್ಷ ರೂಪಾಯಿ ಕೊಡಬೇಕು. ಇನ್ನು ಚಿನ್ನ ಅದು ಇದು ಅಂತ 2 ಲಕ್ಷ ರೂಪಾಯಿ. ಒಟ್ಟಿಗೆ 6 ಲಕ್ಷ ರೂಪಾಯಿ ಬೇಕು ಲೋಕಿ. ಹಣ
ನೀ ಏನು ಯೋಚನೆ ಮಾಡಬೇಡ್ರಿ, ಇದೊಂದು ಡೀಲ್ ಮುಗಿದ್ರೆ ಒಂದು 20 ಲಕ್ಷ ಕಮಿಷನ್ ಬರುತ್ತೆ, ಅದರಲ್ಲಿ ಏನೋ ಒಂದು ಮಾಡಣ, ಈಗ ಹೋಗೋಣ. ಯಾಕಣ ನನ್ನ ಮೇಲೆ ಅನ್ಮಾನ, ಹೋಗಿ ಬನ್ನಿ ಅಣ್ಣ. ಚೆನ್ನ ಚೆನ್ನಾಗಿದ್ದಿ ಚೆನ್ನ, ಮನ್ಲನ್ರು ಚೆನ್ನಾಗಿದ್ದಾರಾ? ಬಾವ ನೋಡಿ, ನಮ್ ಚೆನ್ನ ಬಂದ್ಬಿಟ್ಟಿದ್ದಾನೆ. ನಾನ್ ನೋಡು, ಹೋಗಿ ಹೋಗಿ ನಿನ್ ಮಾತಾಡಿಸ್ತಾ ಇದ್ದೀನಿ, ನೀ ಚೆನ್ನಾಗಿದ್ರಷ್ಟು ಬಿಟ್ರಷ್ಟು ನನಗೇನಾಗಬೇಕು? ಸುಮ್ನೆ ಹೆಣ್ಣು ನೋಡಕ್ ಬಂದ, ನಮ್ ಬಾವನ್ ಕಪಾಲ ಕೊಡದ, ಸುಮ್ನೆ ಹೋಗ್ತಾ ಇರ್ಬೇಕು. ಅದನ್ ಬಿಟ್ಟಿದ್ದಕ್ಕೆ ಹಾಸ್ಪಿಟ್ಲ್ಗೆಲ್ಲ ಬಂದು ತೊಂದರೆ ಕೊಡಬಾರ್ದು. ಕರೆಕ್ಟ್ ಅಲ್ವಾ ಬಾವ ನಾನು ಹೇಳಿದ್ದು? ಸರ್ ಚೂರು ಹೆಲ್ಪ್ ಮಾಡಿ. ಗ್ಯಾಪಲ್ಲೇ ಸೋಷಿಯಲ್ ಸರ್ವಿಸ್ ಬೇರೆ. ನಿಮ್ಮ ಮಗಳನ್ನ ನೋಡಿದೆ, ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ನಂಬಿಟ್ರು ನಂಬಿಟ್ರು. ಅಯ್ಯೋ ಹೋಗ್ಲಿ ಬಿಡು, ಹುಷಾರಿಲ್ಲ ಅಂತ ಪಾಪ ನೋಡಕ್ ಬಂದಿದ್ದಾರೆ, ಹಾಳಾಗೋಗ್ಲಿ, ಯಾಕೆ ರೇಗಿಸ್ತೀಯ? ಏನ ಬಸ್ನಲ್ಲಿ ಇನ್ಯಾವ್ದಾದ್ರೂ ಹುಡುಗಿ ಸೆಟ್ ಆಯ್ತಾ ಹೇಗೆ? ಒಂದ್ಸರ್ತಿ ಬೇಡ ಅಂದ್ಮೇಲೆ ದೂರ ಹೊಟ್ಟೋಗ್ಬೇಕು, ಹಿಂದೆ ಬರಬಾರ್ದು ನಾ ಈ ತರ. ಅಯ್ಯೋ ಬಾವ ರೀತಿ ಎಲ್ಲ ಮಾತಾಡಿ, ಬಾಯಿ ಮುಚ್ಕೊಂಡು ಕೂತ್ಕೊಳ, ನಿಂಗೆ ಗೊತ್ತಾಗಲ್ಲ. ನೋಡಿ ನೀವತ್ತು ನಮ್ಮ ಅಪ್ಪಂಗೆ ಹೊಡೆದಿದ್ದ ಆತರದಲ್ಲಿ ನಾನು ಮಾಡಿದ ತಪ್ಪೆ, ಕ್ಷಮೆ ಇರಲಿ. ನಾನು ನಿಮ್ಮ ಮಗಳಿಂದ ಬಂದಿದ್ದು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬಿಟ್ರೆ ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ. ನಿಂತ್ಕೋ, ಹೋಗು, ಮತ್ತೆ ಬರಬೇಡ. ನೀನೆಲ್ಲಿಗೆ ಹೋಗ್ತಿದ್ಯ? ಕರ್ಣ ಅಣ್ಣನ ಮನೆಗೆ. ಈಗ ಯಾಕೆ? ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳು ಅಂತಿದ್ರಲ್ಲ, ಹಾಸ್ಪಿಟ್ಲಿಗೆ ದುಡ್ಡು ಕಟ್ಬೇಕಲ್ಲ. ಹುಷಾರಾಗಿರೋರ್ನೆಲ್ಲ ಐಸಿಯುಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ನನ್ನೇ ಹುಡುಕ್ತಿರೋದಂತ ನನಗೆ ಗೊತ್ತಾಯ್ತು. ಇಲ್ಲಪ್ಪ, ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳಿ. ನಿಮ್ಗಿದೆಲ್ಲ ಬೇಕಿತ್ತ? ಸುಮ್ಮನೆ ನನ್ನ ಹಿಂದೆ ಬಂದು ಅವರೆಲ್ಲರ ಎದುರಿಗೆ ಅವಮಾನ ಮಾಡಿಸ್ಕೊಳಂಗಾಯ್ತು. ಬಿಡಿ ಬಿಡಿ, ಎಷ್ಟೇ ಆಗಲಿ, ನಮ್ಮ ಮಾವ ತಾನೇ, ಮದುವೆ ಆದ್ಮೇಲೆ ಸೇರಿ ತೀರಿಸ್ಕೊತೀನಿ. ನೋಡಿ ಇದ್ರಲ್ಲಿ 20,000 ರೂಪಾಯಿ ಇದೆ, ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ, ಮಿಕ್ಕಿದ್ದನ್ನ ಆಮೇಲೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ದುಡ್ಡೆಲ್ಲ ಏನು ಬೇಡ, ನನಗೆ ನಮ್ಮ ಕರ್ಣ ಅಣ್ಣ ಇದ್ದಾರೆ, ಏನು ಕೇಳ್ದೇನೆ ಅಷ್ಟೊಂದು ಹೆಲ್ಪ್ ಮಾಡೋರು, ಇನ್ನು ಕಷ್ಟ ಅಂದ್ರೆ ಹೆಲ್ಪ್ ಮಾಡ್ತಾ ಇರ್ತಾರ. ನಾನು ಬರ್ತೀನಿ. ಓಕೆ. ಬೆಂಗಳೂರಿಗೆ ಹೊಸಬ್ಳು, ಅಡ್ರೆಸ್ ಗೊತ್ತಾಗಲ್ಲ, ಬಂದು ಹೆಲ್ಪ್ ಮಾಡ್ತೀರಾ ಅಂತ ನಾನೇನು ಕೇಳಲ್ಲಪ್ಪ. ನಾನೇ ಬಂದ್ರೆ? ನಾನೇ ಬೇಡ ಅನ್ಲಿ. ಹರಿದಂತೆ ತುಂಬಿ ಬಳಿಗೆ ನಿನ್ನ ಕಂಡ ಈ ಮಧುರಗಳಿಗೆ, ಇರಬಹುದೇನೋ ಇವಳೇನೆ ನನ್ನ ವರಿಸೋ ಚಲುವೇನೆ. ಅದು ಬಸ್ ತುಂಬಾ ರಶ್ ಇದೆ ಅಲ್ಲ, ನನ್ಗೊಬ್ಳಿಗೆ ಅಲ್ಲಿ ಕೂರಕ್ ಭಯ ಆಗ್ತಿದೆ. ನೀವ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ ಪಕ್ಕ ಕೂರ್ಬೋದಾ? ಸರ್ ಇವ್ರು ನನಗೆ ತುಂಬಾ ಬೇಕಾದವರು, ನಾನು ಪಕ್ಕ ಕೂತ್ಕೋಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ. ನಿಮಗೇನು ಬೇಜಾರಿಲ್ಲ ಅಂದರೆ ಅಲ್ಲಿ ಹಿಂದೆ ಒಂದು ಸೀಟ್ ಖಾಲಿ ಇದೆ, ಅಲ್ಲೋಗಿ ಕೂತ್ಕೋತೀರಾ? ಥ್ಯಾಂಕ್ ಯು ಸರ್. ನವಿಲುಗರಿಯ ಕಣ್ಣಿನಲ್ಲಿ ನಿನ್ನ ಬಿಂಬ ಬಿಡಿಸು, ಬಾಳೆ ಎಲೆಯ ಹೃದಯದಲ್ಲಿ
ಶಾಲೆ ನಮ್ಮ ಪ್ರೇಮ ಲೀಲೆ ಮೌನ ಕೂಗಿ ಹೇಳೆ ಹರಿಯೋ ಪ್ರೇಮ ಗಂಗೆ. ಕಂಡಕ್ಟರ್ ಇದ್ದಾರೆ, ಎಲ್ರೂ ಇದ್ದಾರೆ ನೋಡ್ತಾರೆ. ಬಸ್ ಅಂದ್ಮೇಲೆ ಕಂಡಕ್ಟರ್ ಇಲ್ದೇ ಇರ್ತಾನ? ಛೇ, ಏನಾಯ್ತು? ಬ್ಯಾಗ್ ಮಿಸ್ ಆಗೋಯ್ತು. ಯಾವ ಬ್ಯಾಗು? ಹಾಸ್ಪಿಟ್ಲಿಗೆ ಬೆಳಗ್ಗೆ ಬ್ಯಾಗ್ ತಂದಿದ್ನಲ್ಲ ಅದು. ಓ ಪರವಾಗಿಲ್ಲ ಬಿಡಿ, ಹೇಗಿದ್ರು ವಾಪಸ್ ಹೋಗ್ತೀವಲ್ಲ ತಗೊಂಡ್ರೆ ಆಯ್ತು. ಥೂ, ಮತ್ತೆ ನಿಮ್ಮ ಅಪ್ಪನ ಮಕ್ಕ ನೋಡ್ಬೇಕಾ? ಎಷ್ಟಾಯ್ತು? 260 ಮೇಡಮ್. ಇಲ್ಲ, ನನ್ನ ಹತ್ರ ಇದೆ. 100,000 ರೂಪಾಯಿ ಕೊಡ್ತಿದ್ದಾರೆ, ಅವ್ರಿಗೋಸ್ಕರ 260 ರೂಪಾಯಿ ಖರ್ಚು ಮಾಡದೆ ಇದ್ರೆ ಹೇಗೆ ಅಲ್ವಾ? ಅಷ್ಟೊಂದು ದುಡ್ಡು ಕೊಡ್ತಾರಾ? ಹ್ಮ್, ನಮ್ಮ ಕರ್ಣ ಅಣ್ಣ ನಾನು ಎಷ್ಟು ಕೇಳಿದ್ರು ಕೊಡ್ತಾರೆ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಏನು ಅನ್ಕೋಬೇಡಿ, ನೀವು ಇಲ್ಲೇ ಇರಿ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಸರು, ಒಂದು ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಿತ್ತಲ್ಲ? ಇಲ್ಲ ಪರವಾಗಿಲ್ಲ, ನಮ್ಮ ಅಣ್ಣನ ಮನೇಲಿ ಟಿಫಿನ್ ಸಮೇತ ಮಾಡ್ತೀನಿ. ಸರ್, ಇಲ್ಲಿ ಕರ್ಣ ಅವ್ರ ಮನೆ ಎಲ್ಲಿದೆ? ಇಲ್ಲಿ 1,000 ಜನ ಕರ್ಣ ಇದ್ದಾರೆ, ನಿನಗೆ ಯಾವ ಕರ್ಣ ಬೇಕು? ಅದೇ ಬೆಳ್ಳಿಗೆ ದಪ್ಪಗಿದ್ದಾರೆ, ಕಲಿಯುಗ ಕರ್ಣ. ಓ, ಆ ಕರ್ಣನ? ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಸಂಧಿ ಇದೆ, ಅಲ್ಲೇ ಮನೆ ಹೋಗು. ಪಡೆಗಳ ಜೊತೆಗೆ ಆಟ ಆಡ್ಬಾರ್ದಪ್ಪ, ಪಾಲಿಶ್ ಹೋಗ್ಬಿಟ್ರೆ ಕಷ್ಟ. ನೆಕ್ಸ್ಟ್ ಫಂಕ್ಷನ್ ಅಪ್ಪನ್ ಬೇಕಲ್ಲ, ಮೊಬೈಲ್ ಜೊತೆಗೆ ಆಟ ಆಡು. ಒಂದ್ ನಿಮಿಷ ಬಂದೆ ಅಣ್ಣ. ಓಹೋ, ಫ್ರೂಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಪಲ್ ಇದೆ. ಸರೋಜಾ, 5 ನಿಮಿಷ ಬಟ್ಟೆ ನೆನ್ಸಿ ತುಂಬೋತಾಯ್ತು, ಒಗ್ದು ಬರ್ತೀನಿ. ಅದಕ್ಕೆ ಇದೇನು? ಅದಾ ಪಕ್ಕದ ಮನೆ ವೈಫೈ, ಕಿಟಕಿ ದಾಟಿದ್ರೆ ಸಿಗ್ನಲ್ಲೇ ಸಿಗಲ್ಲ, ಅದಕ್ಕೆ ಅದಲ್ಲೇ. ನಿಮ್ಮಣ್ಣ ಹೇಳ್ತಿದ್ರು ಬೆಳಗ್ಗೆ ಮದುವೆ ಮನೇಲಿ ಸಿಕ್ಕಿದ್ರಂತೆ, ಎಷ್ಟು ಕರೆದು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ಬಿಟ್ರಂತೆ, ಈಗೇನು ಸಡನ್ ಆಗಿ ಬಂದಿದ್ದು? ಅದು ಒಬ್ಳೆ? ಏನು ಇಲ್ಲ ಅದಕ್ಕೆ, ಹಾಗೆ ಸುಮ್ಮನೆ. ಸುಮ್ಮನೆನಾ? ಸರಿ ಸರಿ. ಅಲ್ಲ ಸರೋಜಾ, ಬೆಳಗ್ಗೆ ಅಷ್ಟಸತಿ ನಾನು ಬಾಬಾ ಅಂತ ಕರೆದ್ರು ಬರಲಿಲ್ಲ, ಈಗ ನೀನಾಗೆ ಹುಡ್ಕೊಂಡ್ ಬಂದಿದ್ಯಾ ಅಂದ್ರೆ ಏನಾದ್ರೂ ವಿಷಯ ಇರಬೇಕು. ನಿನ್ ಮದುವೆ ಬಗ್ಗೆ ಏನಾದ್ರು ಮಾತಾಡ್ಬೇಕಾಗಿತ್ತ? ಇಲ್ಲ ಅಣ್ಣ. ಕೆಲಸದ ವಿಷಯ? ಅದು ಇಲ್ಲ ಅಣ್ಣ. ಸಂಕೋಚ ಪಡದೆ ಹೇಳಮ್ಮ, ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಯಾವ ರೀತಿ ಸಹಾಯ ಮಾಡಬೇಕು ಅಂತ ನಿಮ್ ಅಣ್ಣಂಗ್ ಗೊತ್ತಾಗೋದು. ಅಣ್ಣ, ಅದು ಬೆಳಗ್ಗೆ ಮದ್ವೆ ಮನೇಲಿ ಮಾತಾಡೋದ್ಮೇಲೆ. ನನ್ ಸ್ನೇಹಿತ ಅಂತ ಸುಮ್ನೆ ಬಿಟ್ಟಿದ್ದೀನಿ, 5 ತಿಂಗಳಿಂದ ಬಾಡಿಗೆ ಕೊಡದೆ ನಮ್ಮ ಅಪ್ಪನ ಹತ್ರ ಮ್ಯಾನೇಜ್ ಮಾಡಿದ್ದೀನಿ. ಬಾಡಿಗೆ ಕೊಡು, ಇಲ್ಲಾಂದ್ರೆ ಮನೆ ಖಾಲಿ ಮಾಡು. ಈ ತಿಂಗಳು ಮೆಂಟ್ಲು ಮೆಂಟ್ಲು ಅವನು, ಅವನತ್ರ 4-5 ಮನೆ ಇತ್ತು, ಎಲ್ಲ ಕಳ್ಕೊಂಬಿಟ್ಟ. ಅವಾಗ ಅವಾಗ ಎಲ್ಲಾರ ಮನೆ ಹತ್ರ ಹೋಗಿ ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ ಹೇಳೋ ಕಯಾಲಿ. ನಿಜ ಅನ್ಕೊಂಬಿಟ್ಟಿಯ? ಹಲೋ ಹಲೋ ಸರ್, ಫೇಸ್ಬುಕ್ ಅಲ್ಲಿ ಬ್ಯಾಗ್ ಸಿಕ್ಕಿದೆ ಅಂತ ಹಾಕಿದ್ರಲ್ಲ ಸರ್, ಆ ಬ್ಯಾಗು ನಂದೇ ಸರ್. ಏನಮ್ಮ ನೀವು, ಹುಷಾರಾಗಿ ಇಟ್ಕೊಳಕ್ ಆಗಲ್ವಾ? ಅಯ್ಯೋ, ಬಸ್ ಹತ್ತ ಅರ್ಜೆಂಟ್ ಅಲ್ಲಿ ಮರ್ತ್ ಬಿಟ್ಟೆ ಸರ್. ಹೌದಾ? ಸರಿ, ಸಂಜೆ 5 ಗಂಟೆಗೆ ಬಂದು ತಗೊಂಡೋಗಿ. ಎಲ್ಲಿ ಬಂದು ತಗೋಬೇಕು ಸರ್? ಅದೆಲ್ಲಿ ಬಿಟ್ರು ಅಲ್ಲೇ ಬಂದು ತಗೊಂಡೋಗಿ. ಗೊತ್ತಾಯ್ತು. ಟಿಫನ್ ಆಯ್ತಾ? ಮಾಡ್ದೆ. ಅಯ್ಯೋ, ನಿಜವಾಗ್ಲೂ ಮಾಡ್ದೆ. ನಮ್ಮ ಅದಕ್ಕೆ ನಾನು ಟಿಫಿನ್ ತಿನ್ನೋವರೆಗೂ ಬಿಡ್ಲೇ ಇಲ್ಲ ಗೊತ್ತಾ. ನಾನು ಖಾಲಿ ದೋಸೆ ಮಾಡ್ಕೊಡಿ ಅಂದೆ, ಅವ್ರು ಮಸಾಲೆ ದೋಸೆನೇ ಮಾಡ್ಕೊಟ್ರು.
ದೋಸೆ ಜೊತೆಗೆ ತುಪ್ಪ ಚೆನ್ನಾಗಿರುತ್ತೆ, ಒಂದ್ ಸ್ಪೂನ್ ತುಪ್ಪ ಹಾಕಿ ಅಂದೆ. ತುಪ್ಪ ಯಾಕೆ ಅಂತ ಬೆಣ್ಣೆನೆ ತಂದ್ಕೊಟ್ರು. ನನಗೆ ಕಾಯಿ ಚಟ್ನಿ ಅಂದ್ರೆ ಇಷ್ಟ ಅಂದೆ, ಕಾಯಿ ಚಟ್ನಿ ಜೊತೆಗೆ ಕೆಂಪ್ ಚಟ್ನಿನೂ ಮಾಡ್ಕೊಟ್ರು ಗೊತ್ತಾ. ಅದು ಬೆಳಗಿನ ಜಾವದ ಮುಹೂರ್ತ ಅಲ್ವಾ, ನನಗಷ್ಟು ಬೇಗ ತಿಂಡಿ ತಿಂದು ಅಭ್ಯಾಸ ಇಲ್ಲ, ಅದಕ್ಕೆ ಚೌಲ್ಟ್ರಿಲೇನು ತಿನ್ನಲಿಲ್ಲ. ಸ್ವಲ್ಪ ಹತ್ತಿರ ಬನ್ನಿ, ನಿಮ್ಗೇನೋ ವಿಷಯ ಹೇಳಬೇಕು. ಏನು? ಪಕ್ಕ ಟೇಬಲಲ್ಲಿರೋ ಆಂಟಿ ನಿಮಗೆ ಲೈನ್ ಹೊಡಿತಿದ್ದಾರೆ. ನೋಡ್ಬೇಡ, ಸುಮ್ಮನೆ ಇರೋ ಕಡೆ. ಇಲ್ಲೇ ಬರ್ತಿದ್ದಾರೆ ಅನ್ಸುತ್ತೆ. ಈ ಫೋನಲ್ಲಿ ಫೋಟೋ ಇದೆಯಲ್ಲ, ಅದು ನೀವೇ ತಾನೇ? ಹೌದು, ಇದು ನಮ್ಮ ಅಪ್ಪಂದು. ನಿಮ್ಗೆ ಹೆಂಗೆ ಸಿಕ್ತು? ನನಗೆ ಸಿಕ್ಕಿದ್ದಲ್ಲ, ನಮ್ಮ ಯಜಮಾನ್ರಿಗೆ ಸಿಕ್ಕಿದ್ದು. ಬೆಳಗ್ಗೆ ತಾನೇ ಸಿಮ್ ಹಾಕೊಂಡೆ. ಈ ಫೋನ್ ನಾನು ಇಟ್ಕೋಬೋದಾ? ಸರಿ ತಗೊಳ್ಳಿ. ಪರವಾಗಿಲ್ಲ, ಬೇಡ, ನಿಮ್ಮ ಹೊಸ ನಿಮಗೆ ಕೊಟ್ನಲ್ಲ, ನನ್ಗೆ ಅದೇ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ಈ ಮೊಬೈಲು ಶಿವಮೊಗ್ಗಲ್ಲಿ ಎಲ್ಲಿ ಸಿಕ್ತು? ಅಯ್ಯೋ, ಶಿವಮೊಗ್ಗದಲ್ಲಿ ಸಿಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಸಿಕ್ತು. ನಮ್ಮ ಯಜಮಾನರು ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಸಿಕ್ತು. ಹಲೋ ಚೆನ್ನ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಅದಿರ್ಲಿ, ಮೊದ್ಲು ಅಪ್ಪ ಎಲ್ಲಿದ್ದಾರೆ ಹೇಳು. ಗೊತ್ತಿಲ್ಲ ಕಣೋ. ಗೊತ್ತಿಲ್ವಾ? ಒಂದ್ ನಿಮಿಷ ಇರಮ್ಮ, ಬಂದೆ. ಇವಾಗ ಹೇಳು. ಮೊನ್ನೆ ರಾತ್ರಿ ಅರ್ಜೆಂಟ್ ಆಗಿ ಬೆಂಗಳೂರ್ಗೆ ಹೋಗ್ತೀನಿ ಅಂತ ಹೋದ್ರು. ಹೋಗುವಾಗ ನಿನ್ ಹತ್ರ ವಿಷಯ ಹೇಳ್ಬೇಡ ಅಂದ್ರು. ಹೋದಾಗ್ಲಿಂದ ಒಂದ್ ಕಾಲು ಮಾಡಿಲ್ಲ ಕಣೋ. ನಾನ್ ಮಾಡಿದ್ರು ರೀಚ್ ಆಗ್ತಾ ಇಲ್ಲ. ಅದ್ಯಾಕ್ ತಾತ? ಅದಮ್ಮ, ಅದು ದೇವ್ರಿಗೆ. ದೇವ್ರಗ? ದೇವ್ರ ಗಿಡಕ್ಕೆ ಇವತ್ತು ಯಾವ್ದು ಹಬ್ಬ ಇಲ್ವಲ್ಲ. ಪುಟ್ಟ ಸುಮ್ನೆ ತಿನ್ನ, ತಲೆ ತಿನ್ಬಾರ್ದು. ಅಣ್ಣ, ನೀವು ಟಿಫನ್ ಮಾಡ್ತಾ ಇರ್ರಿ, ನಾನು ವರ್ಧಣ್ಣ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಆಯ್ತು. ಅಣ್ಣ, ನಾನು ಲೋಕಿ. ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ವಾಸು ಮಾಲ್ ತಗೊಂಡು ಬಂದಾಯ್ತಲ್ಲ. ಅದೇ ವಿಚಾರ ಕಾಲ್ ಮಾಡಿದ್ದು. ಆ ಪಾರ್ಟಿ ಬರಲೇ ಇಲ್ಲ, ನಮ್ಮನ್ನೊಬ್ಬ ಬಸ್ ಸ್ಟಾಪ್ ಹತ್ರ ಕಾದು ಕಾದು ವಾಪಸ್ ಬಂದ. ಅಣ್ಣ, ಅಮ್ಮ ಸರಸ್ವತಿ. ಅಣ್ಣ, ಕೆಮ್ತಾ ಇದ್ದೀರಾ, ಯಾಕೆ ಹುಷಾರಿಲ್ವಾ? ಬೆಳಗ್ಗೆ ಸಿಗರೆಟ್ ಸೇದ್ದೆ, ಕೆಮ್ಮೋದು ಮರ್ತೋಗಿದ್ದೆ. Please call again.
ಬೇಕಾದ್ರೆ ಚಟ್ನಿ ಹಾಕೊಳ್ಳಿ. ಆಯ್ತು ಅಣ್ಣ. ವರ್ಧಣ್ಣನ ಜೊತೆ ಫೋನಲ್ಲಿ ಮಾತಾಡಿದೆ, ಅವ್ರು ಅವಾಗಿಂದ ನಿಮಗೆ ಕಾಲ್ ಮಾಡ್ತಿದ್ದಾರಂತೆ, ನಿಮ್ದು ಸ್ವಿಚ್ ಆಫ್ ಬರ್ತಿದೆಯಂತೆ. ಎಲ್ಲಿಟ್ಟೆ ಫೋನು? ಅಣ್ಣ ಅಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಿನ್ನೋವಾಗ ಅರ್ಧದಲ್ಲಿ ಎದ್ದೊಳ್ಬಾರ್ದು. ನಿಮ್ಮ ಫೋನ್ ತಾನೇ, ನಾನು ಹುಡುಕ್ತೀನಿ, ನೀವು ಟಿಫನ್ ಮಾಡಿ. ಅಣ್ಣ ಎಲ್ಲಿಟ್ರಿ? ಅಲ್ಲೇ ಆ ಗೋಡೆ ಬೀರಲಿದೆ ನೋಡು. ಇಲ್ಲಿಲ್ವಲ್ಲ ಅಣ್ಣ, ಬಾತ್ರೂಮ್ ಕಮೋಡಲ್ಲಿ ಏನಾದರೂ ಬೀಳಿಸ್ಕೊಂಡ್ರ ಅಂತ. ಬಸ್ಸಲ್ಲಿ ಏನಾದರೂ? ಇಲ್ಲ, ಬಸ್ ಇಳಿದ್ಮೇಲೆ ಮೂರ್ತಿ ಅಣ್ಣನ ಜೊತೆ ಮಾತಾಡಿದ್ದೀರಾ. ಆಟೋದಲ್ಲಿ? ಅಲ್ಲ, ಇಲ್ಲಿ ಮಂಚಿದ ಮೇಲೆ ಏನಾದರೂ ಇದೆಯಾ ನೋಡ್ತೀನಿ ರೀ. ಇಲ್ಲೂ ಇಲ್ವಲ್ಲಣ್ಣ. ಚೆನ್ನಾಗಿ ಯೋಚನೆ ಮಾಡಿ, ಆಟೋ ಹತ್ತುವಾಗ, ಬಸ್ ಇಳಿಯುವಾಗ, ಅಥವಾ ಇಲ್ಲಿ ಬಾತ್ರೂಮಲ್ಲಿ ಎಲ್ಲಾದರೂ ಬೀಳಿಸ್ಕೊಂಡ್ರ ಅಂತ. ಮಗ, ನಮ್ಮಪ್ಪ ಬೆಂಗಳೂರಿಗೆ ಯಾಕೋ ಬಂದ್ರು. ಓಹೋ, ಕೊನೆಗೆ ನಿಮ್ಮ ಅಪ್ಪನ ಕಳಿಸ್ಬಿಟ್ರಾ? ಅಣ್ಣ ಕಳಿಸಿದ್ರ ಅಂದ್ರೆ ಯಾವ್ದೋ ಸರಿಯಾದ ಕಾರಣ ಇರುತ್ತೆ ಬಿಡು. ಏನ್ ಕಾರಣನು? ಬೆಂಗಳೂರಲ್ಲಿ ಯಾವ್ದೋ ಮಾಲ್ ಡೀಲ್ ಆಗೋದಿದೆ ಅಂತ ಮಾತಾಡ್ಕೋತಾ ಇದ್ರು. ಬೆಂಗಳೂರಲ್ಲಿ ಯಾರ ಹತ್ರ? ಯಾರೋ ಗುಟ್ಟಳ್ಳಿ ಲೋಕಿ ಅಂತ ಹೆಸರು ಓಡಾಡ್ತಿತ್ತು. ಆಮೇಲೆ ಮಗ ಗಣೇಶ್ ಗಿಮಿಕ್ ಪಿಚ್ಚ. ಹಲೋ ಮಾಮ, ನಾನು ಚೆನ್ನಾಗಿ ಮಾತಾಡೋದು, ನಮ್ಮ ಅಪ್ಪ ಅಲ್ಲಿದ್ದಾರ? ಹಲೋ. ಹಲೋ, ಯಾರು ಸರ್? ನಾನು. ಬೆಳಿಗ್ಗೆ ಬಸ್ ಸ್ಟಾಪ್ ನಲ್ಲಿ ಬ್ಯಾಗ್ ಕಳ್ಕೊಂಡ್ನಲ್ಲ, ಅದು ನಂದೇ ಸರ್. ಆ ಬ್ಯಾಗ್ ನನಗೆ ಬೇಕು, ನನ್ನ ಮಗಳ ಮದುವೆ ಇದೆ ಸರ್, ಕೈ ಮುಗಿದ್ ಕೇಳ್ಕೊಳ್ತೀನಿ ಸರ್. ಸರಿ ಸರಿ, ಬೆಳಗ್ಗೆ ಬ್ಯಾಗ್ ಮಿಸ್ ಮಾಡ್ಕೊಂಡಾಗ ಯಾವ ಕಲರ್ ಪ್ಯಾಂಟ್, ಯಾವ ಕಲರ್ ಶರ್ಟ್ ಹಾಕಿದ್ರಿ ಹೇಳಿ? ಬ್ಲಾಕ್ ಕಲರ್ ಪ್ಯಾಂಟ್, ಮೆರೂನ್ ಕಲರ್ ಶರ್ಟ್. ಬ್ಲಾಕ್ ಕಲರ್ ಪ್ಯಾಂಟ್, ಮೆರೂನ್ ಕಲರ್ ಶರ್ಟ್, ಚಪ್ಪಲಿ ಕೂಡ ಕಿತ್ತೈತಲ್ಲ, ನೀವು ಕೂಡ ನೋಡಿದ್ರಲ್ಲ. ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಎಷ್ಟೊತ್ತು ಅಂತ ಸರ್ ವೇಟ್ ಮಾಡೋದು? ಸರ್, ನೀವು ಕಣ್ಣನ್ನು ನಟ್ಟಿಸ್ಕೊಂಡು ಹೋಗ್ತಾ ಇದ್ರ, ನಾನು ನಿಮ್ಮಿಂದ ಓಡಿ ಬರ್ತಾ ಇದ್ನ. ಆದರೆ ಒಂದು ಜಾಗದಲ್ಲಿ ನೀವೊಂದು ಕಡೆ ಓಡೋಗ್ಬಿಟ್ರಿ ಸರ್, ನಾನು ಒಂದು ಕಡೆ ಓಡೋಗ್ಬಿಟ್ಟೆ. ಸರಿ, ಬ್ಯಾಗ್ ಮೇಲೆ ಯಾವ ಚಿತ್ರ ಇದೆ ಹೇಳಿ. ಬ್ಯಾಗ್ ಮೇಲೆ ಯಾವ ಚಿತ್ರ ಇತ್ತು? ಕ್ರಾಸು, ಜೀಸಸ್ಸು, ಎಕ್ಸರ್ಸೈಸು, ದಿಕ್ಸೂಚಿ. ಎಸ್ಕೇಪ್. ಯೋ, ಇಷ್ಟು ವಯಸ್ಸಾಗಿದೆ ಅಂತ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ನನ್ನ ಬುದ್ಧಿ ಹೇಳೋದ್ ಬಿಟ್ಟು ಓಡಾಗೊಂದು ನೀಡಿ. ಹೆಂಗೂ ನಿನ್ನ ಸಮಸ್ಯೆ? ಬೆಳಗ್ಗೆ ನೋಡಿದ್ರೆ ಅಲ್ಲಿ ಓಡಿಸ್ಕೊಬಂದು ಓಡಿದೆ, ಈಗ ನೋಡಿದ್ರೆ ಇಲ್ಲಿ ಓಡಿಸ್ಕೊಂಬರ್ತಿದ್ಯಾ? ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಮೊದಲೇ ನಮ್ಮಪ್ಪ ಕಾಣಿಸ್ತಿಲ್ಲ ಅಂತ ಟೆನ್ಷನಲ್ಲಿ ನಾನಿದ್ರೆ ಅಡ್ಡ ಬಂದು ಬಂದು ಸಾಯ್ತಿ ಅಲ್ವ ಚಪ್ಪರ್ನ ನಮ್ಮ ಮಗನೇ. ಏನು ಬಾಸ್, ಮಾತಾಡ್ತಾ ಮಾತಾಡ್ತಾ ಕೈಯಲ್ಲಿ ಮಾತಾಡ್ತಿದ್ದೀರಾ? ನಾನು ಯಾರು, ನನ್ನ ರೇಂಜ್ ಏನು ಅಂತ ಗೊತ್ತಾ ನಿಮಗೆ? ಯಾವನೋ ನೀನು ಬಾಸ್. ಜಾಸ್ತಿ ಮೆರಿಬೇಡಿ, ಮಹಾಭಾರತ ಓದಿದ್ದೀರಾ ನೀವು? ಇಲ್ಲ. ನಾನು ಓದಿದ್ದೀನಿ, ಮುನಿರತ್ನ ಅವರು ಬರ್ದಿರೋದು. ಅದಕ್ಕೇನಿವಾಗ? ಅದರಲ್ಲಿ ಏನು ಬರ್ದಿದ್ದಾರೆ ಗೊತ್ತಾ? ಏನೋ ಬರ್ದಿದ್ದಾರೆ.
ಅಧರ್ಮದ ಸಭೆಯಲ್ಲಿ ಧರ್ಮವನ್ನು ಜೂಜು ಗೆಲ್ಲಬಹುದು, ಆದ್ರೆ ಅಂತ್ಯದಲ್ಲೇ ಧರ್ಮನೇ ಗೆಲ್ಲೋದು ಅಂತ ಆ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಳಿಸುಕಾಯಿನ ಒಡದ ತೊಟ್ಟಿಲ್ ತುಂಬಿಡ್ತೀನಿ. ಸಾರಿ ಬಸ್, ಬೇಡ ಬಸ್. ನೀನ್ ಯಾಕೆ ಇಲ್ಲಿ ಬಂದೆ ಸಿಸ್ಟರ್? ಬಸ್ ಅತ್ತೆ ಮಗಳಿರ್ಬೇಕು ಸಿಸ್ಟರ್. ಅಯ್ಯ ಒದ್ದೆ ತಿಂದ ನಾನು, ನೀವೇನು ಹೋಗಿ ಹೋಗಿ ನನ್ನ ನೋಡಿ ಹೆದರ್ತಿದ್ದೀರಾ? ನೋಡಿ ಬೆಳಿಗ್ಗೆ ನಮ್ಮ ಮಾವ ಬ್ಯಾಗ್ ಹಿಡ್ಕೊಂಡು ನಿಂತಿದ್ರು, ಯಾರಿಗೋ ಒಬ್ರಿಗೆ ಮಾವ ಬ್ಯಾಗ್ ಹಿಡ್ಕೊಂಡು ನಿಂತಿದ್ರು, ಅದನ್ನ ನಾನು ಕಸ್ಕೊಂಡು ಓಡೋಗ್ತಾ ಇದ್ದೆ, ಅದನ್ನ ಇವ್ರು ನೋಡಿದ್ರು, ನೋಡ್ಬಿಟ್ಟು ನನ್ನ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಹಿಡಿದು ನಾನು ಅವ್ರಿಗೆ ಬ್ಯಾಗ್ ಕೊಟ್ಟೆ. ಹೋಟ್ಲಲ್ಲಿ ಕಾಸು ಕೊಡ್ಲಿಲ್ವಾ? ಗಾಬ್ರಿಲ್ ಹಾಗೆ ಬಂದ್ಬಿಟ್ಟೆ. ಬಾಪ ಇಲ್ಲಿ, ಎಷ್ಟು? 100 ರೂಪಾಯಿ ತಗೋ ನಡಿ. ತಡ್ರಿ ಬಾಸ್. ನೋಡಿ ಬಾಸ್, ನಾವು ಅದೇ ತಿಂದಿರೋ ವಿಷಯ ಗುಟ್ಟಳಿಗೆ ಗೊತ್ತಾದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ, ಅದಕ್ಕೆ ಈ ವಿಷಯ 4 ಗೋಡೆ ನಮ್ಮಿಬ್ರು ಮಧ್ಯದಲ್ಲಿ ಇರಲಿ. ಓಕೆ ಬಾಸ್? ನಿಂದು ಗುಟ್ಟಳಿನಾ? ಹೌದು ಬಾಸ್. ನೀನು ಹಾಸ್ಪಿಟ್ಲಿಗೆ ಹೋಗು, ನನ್ನ ಫ್ರೆಂಡ್ ಹತ್ರ ಕಾಸು ಕೊಟ್ಟು ಕಳಿಸ್ತೇನೆ. ನೋಡು ಗುಟ್ಟಳ್ಳಿ ನನಗೊಬ್ಬರ ಬಗ್ಗೆ ಗೊತ್ತಾಗಬೇಕು, ನನಗೆ ಹೆಲ್ಪ್ ಮಾಡ್ತೀಯಾ? ಅಫ್ಕೋರ್ಸ್ ಬಾಸ್, ಕೆಲಸಕ್ಕೆ ರಜೆ ಆಗಬೇಕಾಗುತ್ತೆ, ಅದಕ್ಕೆ ಕ್ಲೈಮ್ಯಾಕ್ಸಲ್ಲಿ. ಆಯಿತು, 1 ಮಿನಿಟ್ ಬೈಕ್ ತಗೊಂಡ್ಬಂದ್ಬಿಡ್ತೀನಿ. ಲೇ, ಹೆಲ್ಮೆಟ್ ಇಲ್ವೇನಾ? ಬೈಕ್ ಒಂದೈತು ಬಾಸ್. ನೋಡಿ ಬಾಸ್, ಬೈಕ್ ಜೊತೆ ಒಂದು ಹೆಲ್ಮೆಟ್ ಇಡಬೇಕು ಅನ್ನೋ ಬೇಸಿಕ್ ಡಿಸಿಪ್ಲಿನ್ ಇಲ್ದಿರೋ ಸಿಟಿ ಜನರ ಜೊತೆ ನಾವಿದೀವಿ ಬಾಸ್, ಅದಕ್ಕೆ ನನಗೆ ಸಮಾಜ ನೋಡ್ರೆ ಒಂದು ಚೂರು ಇಷ್ಟ ಆಗ್ತಿಲ್ಲ ಬಾಸ್. ಸುಮ್ಮನೆ ಗಾಡಿ ಓಡಿಸು, ಏನನ್ನ ಮಾತಾಡಬೇಡ. ಹಲೋ ಮಗ, ನಿನ್ನ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದ್ಯಾ? ಇದೆ. ಹಂಗಂದ್ರೆ ನಾನು ನಿಂಗೆ ಒಂದು ನಂಬರ್ ಕಳಿಸ್ತೀನಿ, ಇಮಿಡಿಯೇಟಾಗಿ ಕಣ್ಮ ಹಾಸ್ಪಿಟ್ಲ್ ಹತ್ರ ಹೋಗು, ಅಲ್ಲಿ ಸರೋಜಾ ಅನ್ನೋರು ಇರ್ತಾರೆ, ಅವ್ರ ಕೈಲಿ ಕೊಟ್ಬಿಡು. ಓಕೆ ಮಗ. ಓಕೆ ಮಗ. ಗುಟ್ಟಳೆಯಲ್ಲಿ ಯಾರನ್ನು ನೋಡ್ಬೇಕು? ಲೋಕಿ. ಯಾವ ಲೋಕಿ? ಗೊತ್ತಿಲ್ಲ. ಗೊತ್ತಿಲ್ಲ, ಇಳಿರಿ ಕಡೆಗೆ ಇಳಿರಿ. ಅಯ್ಯೋ ಪಾಪ ಅಂತ ಸಹಾಯ ಮಾಡಕ್ ಬಂದ್ರೆ ಹೆಸರು ಹಿಡ್ಕೊಂಡು ಹುಡುಕು ಅಂತಿದ್ದೀರಾ? ಬಂಕ್ ಲೋಕಿ ಇದ್ದಾನೆ, ಬಡ್ಡಿ ಲೋಕಿ ಇದ್ದಾನೆ, ಜಾಟಕ ಲೋಕಿ ಇದ್ದಾನೆ. ನೋಡು, ನಮ್ಮಪ್ಪ 2 ದಿನದಿಂದ ಊರಿಂದ ಯಾವ್ದೋ ಮಾಲ್ ತಗೊಂಡು ಡೀಲ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಇವಾಗ ನಮ್ಮಪ್ಪ ಕಾಣಿಸ್ತಾ ಇಲ್ಲ, ಡೀಲ್ನಲ್ಲಿ ಯಾರೋ ಲೋಕಿ ಅಂತೆ, ಅವನ ಹೆಸರು ಓಡಾಡ್ತಾ ಇದೆ. ಬೆಳಿಗ್ಗೆಯಿಂದ ದೊಡ್ಡ ಶಾ ದೊಡ್ಡ ಸಾಚಾ ತರ ಮಾತಾಡ್ತಿದ್ರಿ, ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಫ್ರಾಡ್. ಅಮ್ಮ, ನನ್ನ ಪ್ರಾಬ್ಲಮ್ ಇನ್ನೂ ನಿನಗೆ ಗೊತ್ತಿಲ್ಲ, ನನಗೆ ನಮ್ಮ ಅಪ್ಪ ಬೇಕು ಅಷ್ಟೇ. ಏಯ್, ನಿನಗೇನೋ ಬೇಕು, ದುಡ್ಡು ಬೇಕಾ? ಕ್ಯಾಂಪಸ್ ಬ್ಯಾಗ್ ಬೇಕು ಅಷ್ಟೇ. ಥೂ, ನಾಚಿಕೆ ಆಗಲ್ವಾ? ಆ ವಯಸ್ಸಾದವರು ಅವ್ರ ಮಗಳ ಮದುವೆಗೆ ಅಂತ ಸೇರಿಸಿಟ್ಟಿರೋ ಕಾಸು ಅದು. ಅವ್ರವ್ರಿಗೆ ಅವ್ರವ್ರ ಪ್ರಾಬ್ಲಮ್ ತೋರ್ತು ಬರ್ತಾರೆ, ನನ್ನ ಪ್ರಾಬ್ಲಮ್ ನಂಗೆ ತೋರ್ತು. ನನಗೆ 1 ಕೋಟಿ ರೂಪಾಯಿ ಬೇಕು ಅಷ್ಟೇ. 1 ಕೋಟಿನಾ? ಏನಕ್ಕೆ? ಮಲ್ಕೊಳಕ್ಕೆ. ಆ, ಹಾಸ್ಕೊಂಡು ಮಲ್ಕೊಳಕ್ಕೆ. ಅದು ಬಿಡಿ ಬಾಸ್, ನಿಮಗೆ ನಿಮ್ಮ ಅಪ್ಪ ಬೇಕು, ನನಗೆ 1 ಕೋಟಿ ರೂಪಾಯಿ ಬೇಕು ಅಷ್ಟೇ. ಹಲೋ. ಹಲೋ, ಇನ್ನು ಆಟೋದಲ್ಲೇ ಇದೆಯಾ? ಸರಿ, ಹಾಸ್ಪಿಟಲ್ಗೆ ಹೋಗಿ ಬ್ಯಾಗ್ ಜೋಪಾನವಾಗಿ ಎತ್ತಿಡು. ಸರಿ ಸಿಸ್ಟರ್. ಬಾಸ್, ಮುಚ್ಕೊಂಡು ಗಾಡಿ ಎತ್ತು, ಎಲ್ಲ ಹೇಳ್ತಾರೆ ಅವನಿಗೆ. ಅದು ಸರಿ. ಹೌದು ಬಾಸ್, ನಿಮ್ಮ ತಂದೆ ನೋಡೋದಕ್ಕೆ ಹೆಂಗಿದ್ದಾರೆ? ರಾಜನ ಕಳೆ ಮಕದಲ್ಲಿ ಕಳ್ಳ ಇದ್ದಂಗೇನಿಲ್ಲ ಬಿಡಿ. ಮುಚ್ಕೊಂಡು ಗಾಡಿ ಹತ್ತಿದ್ರೆ ಸರಿ ಇವಾಗ. ಚಿಂತಾ, ಏನ್ ಈ ಕಡೆ? ಏನಿಲ್ಲ, ಒಂದ್ ಸಣ್ಣ ಡೀಲ್ ಇತ್ತು, ಲೋಕಿ ಅಣ್ಣನ್ ನೋಡ್ಬೇಕು, ಆಮೇಲೆ ನನ್ನ ಬೈಕ್ ಹೊಸದು, ಒಂದ್ ಸ್ವಲ್ಪ ನೋಡ್ಕೊಳಣ. ಹೊಸ್ದ ಹೊಸ್ದಾಗ ಎತ್ತಿದ್ದ? ನೀನ್ ಅಮ್ಮ ಎಲ್ಲ ಚೆನ್ನಾಗಿದ್ದಾರ? ಬರ್ತೀನಿ ಬಾ. ಸಾಲ ತಗೊಳ್ಬೇಕಾದ್ರೆ ಬಡ್ಡಿ ಕರೆಕ್ಟಾಗಿ ಕಟ್ತೀನಿ ಅಂದೆ ತಾನೆ? ಮತ್ತೆ ಯಾಕೋ ಕಟ್ಲಿಲ್ಲ? ಚೆನ್ನಾಗಿದ್ದೀರಣ್ಣ? ಯಾಕೆ ಕೂಟ್ಟೋಗಿದ್ದೀನಿ,
ಏ ಬಂದ್ ಕೆಲ್ಸ ಅದೇನ್ ಹೇಳ? ಅದೇ ಇವ್ರು ನನ್ನ ಫ್ರೆಂಡ್. ಯಾರಿಗೊಬ್ರಿಗೆ ಫ್ರೆಂಡ್ ಬಿಡೋಣ ಅಣ್ಣ. ಎರಡ್ ದಿನದ ಹಿಂದೆ ಇವ್ರ ತಂದೆ ಏನೋ ಡೀಲ್ ಮಾಡೋಕೆ ಅಂತ ಬಂದಿದ್ರಂತೆ ಯಾರೋ ಲೋಕಿ ಅನ್ನೋರ್ ಮನೆಗೆ. ಅದಕ್ಕೆ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಅವ್ರ ಫೋಟೋ ಎಲ್ಲಿ ತೋರಿಸು. ಕೊಡ್ಬೇಕು ಅಣ್ಣ. ಕನ್ನಡಕ ಹಾಕೊಂಡಿರ್ತಾರೆ, ಮಕ್ಕದಲ್ಲಿ ಒಳ್ಳೆ ರಾಜಕಳೆ. ಓಹೋ ಇವನಾ? ಹೋಗ ಶರ್ಟ್ ತೊಂಬ. ಇಲ್ಲ ಇದ್ದ ಕಾಣಿಸ್ತಾ ಇಲ್ವೇ? ಹೋಗಿ ಆ ಪ್ಯಾಂಟ್ ತೊಂಬ, ಅದು ಲವ್ಚ್ಕೊಂಡಿದ್ದಾನ ನೋಡೋಣ. ಏ ಡಬ್ಬ, ನನ್ನ ಮಗನೇ, ನನ್ನ ಅಡ್ಡಕ್ಕೆ ಬಂದು ನನಗೆ ವಿಚಾರಿಸ್ತೀಯಾ ಬಿಟ್ಟ ಅಂದ್ರೆ? ರೇ ನೋಡಕ್ಕೆ ಡೀಸೆಂಟ್ ಆಗಿ ಓದಿರೋ ತರ ಕಾಣ್ತೀರಾ, ಈ ಚಪ್ಪರ್ ಸಿಸ ಸುತ್ತಾಡ್ತಿದ್ದೀರಾ ನೋಡಿ, ನೀವು ಹುಡುಕ್ತಾ ಇರೋ ಲೋಕಿ ನಾನಲ್ಲ. ಓಕೆ ಓಕೆ. ಏ ಕರಣಾಗ ಸರಿ ಹೋಗ ಅಣ್ಣ. ಒಂದ್ ವೇಳೆ ಇವ್ರು ಹುಡುಕ್ತಾ ಇರೋ ಲೋಕಿ ನಮ್ಮ ವಾಟರ್ಕೇನ್ ಲೋಕಿ ಇರ್ಬೋದ ಅಣ್ಣ? ಯಾರ? ಏ ಅದೇ ಅಣ್ಣ, ಚಿಕ್ಕ ಹುಡುಗರ ಜೊತೆ ಎಲ್ಲ ಕ್ರಿಕೆಟ್ ಆಡ್ಕೊಂಡು ಬೆಟ್ಟಿಂಗ್ ಆಡ್ಕೊಂಡೆಲ್ಲ ಇರ್ತಾನಲ್ಲ ವಾಟರ್ ಕ್ಯಾನ್ ಸಪ್ಲೈಯರ್ ಲೋಕಿ, ಅವನು ಇರ್ಬೋದಾ ಅಂತ. ಲೇ ಅವನೊಬ್ಬ ದೊಡ್ಡ ಪಂಟ್ರು ಅಂತ ಅವ್ನ ಹೆಸರು ಹೇಳ್ತಿದ್ಯಲ್ಲ ಲೇ. ಏ ಹೋಗಿ ಹೋಗಿ, ಅವ್ನು ಇರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲಾದ್ರೂ ಹುಡ್ಕೋಗಿ. ಲೇ ಅಣ್ಣ, ಅವ್ನು ಹೋಗೋರು ಗೇಟ್ ಹತ್ರ ಕಾವಲ್ಕಾಯೋ, ಆಮೇಲೆ ಏನಾದ್ರೂ ಅಭ್ಯಾಸ ಮಾಡ್ಕೊಂಡು ಹೊರಟ್ಬಿಟ್ಟನು. ಹಲೋ. ಹಲೋ ಬ್ರೋ. ಬ್ರೋನಾ? ನಾನು ಬ್ರೋ. ಅದೇ ಫೇಸ್ಬುಕ್ ಅಲ್ಲಿ ಬ್ಯಾಗ್ ಹಾಕಿದ್ರಲ್ಲ ಬ್ರೋ. ಯಾವ ಕಲರ್ ಪ್ಯಾಂಟ್ ಹಾಕಿದ್ರಿ ಬ್ರೋ? ಬ್ಲೂ ಕಲರ್ ಬ್ರೋ. ಯಾವ ಕಲರ್ ಶರ್ಟ್ ಹಾಕಿದ್ರಿ ಬ್ರೋ? ಶರ್ಟ್ ಯೆಲ್ಲೋ ಕಲರ್ ಸ್ಲೀವ್ಸ್ ಟೀ ಶರ್ಟ್ ಮತ್ತೆ ಕ್ಯಾಮಿಫ್ಲಾಪ್ ಪ್ಯಾಂಟ್, ಸ್ಪೈಕ್ ಕೂಡ ಮಾಡ್ಕೊಂಡಿದ್ನಲ್ಲ ಬ್ರೋ, ಬೈಕ್ ಅಲ್ಲಿ ಬಂದಿದ್ದೆ. ಹೌದಾ? ನಿಮ್ ಕಾಲ್ಗೆ ವೇಟ್ ಮಾಡ್ತಿದ್ದೆ ಬ್ರೋ. ಏ ಬೋಳಿ ಮಗನೇ, ಎಲ್ಲೋ ಇದ್ಯಾ? ಹಾ ಅಲ್ಲೇ ಬಂದು ತಿತಿ ಮಾಡ್ತೀನಿ, ಇಡು ಫೋನ್ನ. ನೀನೇನು ರೇಗಿಸ್ತಾ ಇದ್ಯಾ? ನೀವು ಬೇರೆ ಬಾಸ್, ಅವನು ಮಾತಾಡ್ತಿರೋದು ನನ್ನ ಕಿವಿಯಲ್ಲೇ ಬಂದು ಕೂತ್ ಮಾತಾಡ್ದಂಗಿದೆ. ಮೊದಲು ಆ ಕಿತ್ತೋಗಿರೋ ಫೋನ್ನ ಚೇಂಜ್ ಮಾಡಿ ಬನ್ನಿ. ಹೌದು ಬಾಸ್, ನನಗೆ ಬ್ಯಾಕ್ ಕೊಡ್ತೀನಿ ಅಂತ ಅಂದ್ರಿ, ಈಗ ನೋಡಿದ್ರೆ ಊರವರಿಗೆಲ್ಲ ಡಂಗ್ರು ಹೊಡೆದು ಹೇಳ್ತಾ ಇದ್ದೀರಾ. ಮೊದಲು ಆ ಫೇಸ್ಬುಕ್ನಲ್ಲಿರೋ ಪೋಸ್ಟ್ನ ಕಿತ್ತಾಕಿ ಬಿಟ್ರೆ ಪೋಸ್ಟರ್ ಹೊಡೆದು ಹಂಚೋರಂಗಿದ್ದೀರಾ. ನನ್ನ ಬ್ಯಾಗ್ಗೆ ಯಾರ್ಯಾರು ಓನರ್ಸ್? ಲವ್ ಸುಮ್ಮನೆ ಇರೋ, ಮುಂದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯಾ ತಲೆ ಕೆಡಿಸ್ಕೊಡು ಬಾಸ್, ಒಂದು ಒಳ್ಳೆ ಟೀ ಕುಡಿದ್ಬಿಟ್ಟು ಯೋಚನೆ ಮಾಡೋಣ. ಏ ಸರು, ಕರ್ಣನ್ ಮನೆಗೆ ಹೋಗಿದ್ಯಲ್ಲ, ಏನಾಯ್ತು? ಏಯ್ ನಾಯಿ ಬಡ್ಕೊಂಡಂಗೆ ಬಡ್ಕೋತಾ ಇದ್ದೀನಿ, ಬ್ಯಾಗಿನ ಜೊತೆ ಆಟ ಆಡ್ತಾ ಇದೀಯಾ, ಏನಂದ ಕರ್ಣ? ಏನಂದಿಲ್ಲ. ಹ್ಮ್, ಈ ಬ್ಯಾಗ್ ಅವನ್ ತಂದಿದ್ದಲ್ವೇನೆ? ಹ್ಮ್. ನಾರಾಯಣ ಬಾಬಾ, ಅಲ್ಲೇನ್ ತಿನ್ ಸಾಯ್ತೀಯ, ಬಾ ಇಲ್ಲಿ ತಗೊಂಡೋಗಿ ಬಿಸಾಕು ಇದೀನಿ ಹೊರಗೆ. ಏಕೆ ಅಪ್ಪ? ಈ ಬ್ಯಾಗ್ ಲಾಕ್ ಹಾಕಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ಏನೋ ಇರ್ಬೇಕು, ಈ ಬ್ಯಾಗ್ ಎಲ್ಲ ಇರ್ಲಿ. ಹಾ ಇದೆ, ಕಂತ ಕಂತೆ ನೋಟು ತಂದು ಕೊಟ್ಬಿಟ್ಟಿದ್ದಾನೆ ನಿನಗೆ. ಏಯ್ ಬಾರೋ ಇಲ್ಲಿ, ತಗೊಂಡೋಗಿ ಬಿಸಾಕ ಹೋಯ್ತ. ಅಪ್ಪ ಈ ಬ್ಯಾಗ್ ಇಲ್ಲೇ ಇರುತ್ತೆ ಅಷ್ಟೇ. ಇದ್ರಲ್ಲಿ ಒಂದು ಸಿ ಆರ್ ಇದೆ ತಗೊಳ್ಳಿ. ಸೇಠ್ ಜಿ, ಲೋಕಿಗೆ ಫೋನ್ ಮಾಡಿಬಿಟ್ಟು ಒಂದು ಸಿ ಆರ್ ಕಳಿಸ್ತಾ ಇದ್ದೀನಿ ಅಂತ ನೀವೇ ಹೇಳಿಬಿಡಿ. ಓಕೆ ಹೇಳು ಸೇಠ. ಲೋಕಿ ಮೂರ್ತಿ ಕೈಲಿ ಒಂದು ಸಿ ಆರ್ ಕೊಟ್ಟು ಕಳಿಸ್ತಾ ಇದ್ದೀನಿ, ಮಾಲ್ ಕಳಿಸು. ಮಾಲ್ ವ್ಯಾಲ್ಯೂನೇ ಐದು ಸಿ ಆರ್, ನೀನು ನೋಡಿದ್ರೆ ಒಂದು ಸಿ ಆರ್ ಕಳಿಸ್ತೀನಿ ಅಂತಿದೆಯಲ್ಲ. ಲೋಕಿ ನಾನು ಇನ್ನೂ ಮಾಲೇ ನೋಡಿಲ್ಲ, ಆದರೂ ನಿನ್ನ ನಂಬಿಕೆ ಮೇಲೆ ಒಂದು ಸಿ ಆರ್ ಅಡ್ವಾನ್ಸ್ ಮಾಡಿದ್ದೀನಿ. ಮಾಲ್ ಚೆಕ್ ಮಾಡಿದ್ಮೇಲೆ ನಿಂದು ಫುಲ್ ಕ್ಲಿಯರ್ ಮಾಡ್ತೀನಿ. ಸರ್ ಫೋನ್ ರಿಂಗ್ ಆಗ್ತಾ ಇದೆ ನೋಡಿ ನಿಮ್ದೆ. ಓ ಹೇಳ್ತಿದೆ, ಹೋಗೋ ದಾರಿಲೇ ನಮ್ಮ ಮನೆ, ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀರಾ? ಹೋಗಿ ಬಂದ್ಬಿಡ್ತೀನಿ. ಹ್ಞೂ ಅಪ್ಪ,
ಏನಿದು ಒಳ್ಳೆ ತಿತಿ ಕಾಡಿದಂಗಿದೆ, ನನ್ ಫ್ರೆಂಡ್ಸ್ಗೆಲ್ಲ ಹೇಗ್ ಕೊಡೋದು ಇದನ್ನ? ಕಲರ್ಫುಲ್ ಆಗಿರ್ಬೇಕು ಅಂತ ಹೇಳ್ದೆ ತಾನೆ. ಬಿಡಮ್ಮ, ನಾನು ಬೇರೆ ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಡ್ತೀನಿ. ಯಾವಾಗ? ಮದ್ವೆ ಎಲ್ಲ ಮುಗಿದ್ಮೇಲ? ಇಲ್ಲಮ್ಮ, ಮುಂಚೆನೆ. ಅಯ್ಯೋ, ಮುಂಚೆನೆ ಮಾಡಿಸ್ಕೊಡ್ತೀನಿ ನಿನ್ಗೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಆಯ್ತಯ್ಯ ನಿನಗೆ, ಮಗಳ ಮದ್ವೆ ಇಟ್ಕೊಂಡು ಎಷ್ಟು ಸಲ ನೀವು ಫೋನ್ ಮಾಡಿದ್ರಿ ನಿನಗೆ? ಇಲ್ಲಿ 10,000 ರೂಪಾಯಿ ಇದೆ, ಸದ್ಯಕ್ಕೆ ಇಟ್ಕೋ. ಗಂಡ್ಸೇನಯ್ಯ ನೀನು, ನಿಜವಾಗ್ಲೂ ನಿನ್ ಗಂಡ್ಸ? ಹೆಂಡತಿ ಮಕ್ಕಳನ್ನ ಸಾಕಕ್ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಈ ಮೀಸೆ, ಈ ಶರ್ಟು, ಪ್ಯಾಂಟು ಯಾಕಯ್ಯ ನಿನಗೆ? ತಗೋ ಈ ಸೀರೆ ಕೈ ಮುಚ್ಕೊಂಡು ಇರ್ಲಾರ್ದೆ ಅವತ್ತು ಬೀಗ್ರಿ ಮುಂದೆ 20,000 ಚಿನ್ನ ಕೊಡ್ತೀನಿ, ಮದ್ವೆ ಮುಂಚೆ ನನ್ನ ಪಾಲಿನ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಲೋಕಿನ್ ಕೇಳಿದೀನಿ, ಕೊಡ್ತೀನಿ ಅಂತ ಹೇಳಿದಾನೆ. ಕೊಡ್ತಾನೆ ಕೊಡ್ತಾನೆ, ಕಿತ್ತು ಕೊಟ್ಬಿಡ್ತಾನೆ ನಿನಗೆ. ನಾಳೆ ಬೀಗ್ರ ಕಡೆಯವ್ರು ಬಂದಾಗ ದುಡ್ಡಿಲ್ಲ ಅಂತ ಅನ್ಬೇಕು ನೀನು. ನಿನ್ ಕಟ್ಟಿರೋ ತಾಳಿನ ಕಿತ್ತು ನಿನ್ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ನನ್ ಮಗಳನ್ನ ಕರ್ಕೊಂಡು ಒಯ್ತಾ ಇರ್ತೀನಿ ನಾನು. ಹಾಗೆಲ್ಲ ಹೇಳ್ಬಾರ್ದು. ಮನೆಗೆ ಪೇಂಟ್ ಮಾಡಿ ಕೇಳಿದ್ರಲ್ಲ, ಮೆಟೀರಿಯಲ್ ತರ 5,000 ಬೇಕಿತ್ತು, ದುಡ್ಡು ಕೊಡಿ. ಪುಟ ಹೋಗ ಆಚೆ ಆಟ ಆಡು. ಆಯ್ತು. ಹುಷಾರು. ಓಕೆ ಬರ್ತೀನಿ ಲೋಕಿ. ಹಾ ಅಣ್ಣ, ಒಂದ್ ನಿಮಿಷ ಬಂದೆ. ನಡೀರಿ. ಲೋಕಿ, ನನ್ ದುಡ್ಡು. ಅಣ್ಣ, ಸೇಟ್ ಒಂದ್ ಸಿಯರ್ ಅಷ್ಟೇ ಕೊಟ್ಟಿದ್ದಾನಣ್ಣ, ಇನ್ನೂ 4 ಸಿಯರ್ ಕೊಡ್ಬೇಕು. ಅವನ್ ಕೊಟ್ಮೇಲೆ ಕೊಡ್ತೀನಿ. ಯಾಕಣ್ಣ ನನ್ ಮೇಲೆ ಅನುಮಾನ ನಿನ್ಗೆ? ಅವನ್ ಕೊಟ್ಮೇಲೆ ಕೊಡ್ತೀನಣ್ಣ. ಅವನ್ ಕಳಿಸ್ಬಿಟ್ಟು ಮನೆಗೋಗಿ ಬೆಳಿಗ್ಗೆ ಬರೋಗಿ. ಸೇಟು ಈಗ 1 ಕೋಟಿ ಅಷ್ಟೇ ಕೊಟ್ಟಿದ್ದಾನೆ, ಇನ್ನು 4 ಕೋಟಿ ನಾಳೆ ಕೊಡ್ತಾನೆ. ಕೊಟ್ಟ ತಕ್ಷಣ ನೀವು ತಗೊಂಡು ಹೊರಡಬಹುದಣ್ಣ. ವರದನ್ಗೊಂದು ಮಾತು ಹೇಳ್ಬಿಡಿ. ಆ ಫೋನ್ ಮಾಡಿದೆ ಅಣ್ಣ, ಅವ್ರು ಓಕೆ ಅಂತ ಹೇಳಿದ್ದಾರೆ. ನಿಮ್ಗೇನು ಹೇಳಿಲ್ವಾ? ಓ, ನಿಮ್ಮ ಹತ್ರ ಫೋನ್ ಇಲ್ಲ ಅಲ್ವಾ? ಅಣ್ಣ, ನಿಮ್ಗೊಂದು ಆಂಡ್ರಾಯ್ಡ್ ಫೋನ್ ಕೊಡಿಸ್ತೀನಿ, ಅಂದರೆ ಹೊಸ ಫೋನು, ನಿಮ್ಗೆ ಚೆನ್ನಾಗಿರುತ್ತೆ. ಅಣ್ಣ, ಇದು ನಿಮ್ಮ ಹತ್ರನೇ ಇಟ್ಕೋತೀರಾ ಅಥವಾ ಸೇಫಾಗಿ ಇಲ್ಲಿಡ್ಲಾ? ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ಕೊಡಿ, ಇಲ್ಲಾಂದ್ರೆ ತೊಂದರೆ ಇಲ್ಲಣ. ನಿಮ್ಮ ಹತ್ರನೇ ಇಟ್ಕೊಡಿ. ಇಲ್ಲ ಇಲ್ಲ, ನಿಮ್ಮ ಹತ್ರನೇ ಇಟ್ಕೊಂಡು ಬೆಳಿಗ್ಗೆ ಕೊಡಿ. ಹಾಂ, ಓಕೆ ಅಣ್ಣ. ಇಲ್ಲೇ ಇರುತ್ತಣ್ಣ. ಹಾಂ ಹಾಂ. ಹಲೋ ಮೇಡಮ್, ನಾನು ಚನ್ನ ಫ್ರೆಂಡು. ಹಾ ಹೇಳಿ, ಎಲ್ಲಿದ್ದೀರಾ? ಇಲ್ಲೇ ರಿಸೆಪ್ಷನ್ ಹತ್ರನೇ ಇದ್ದೀನಿ. ಹಾ ಸರಿ, ಒಂದು ನಿಮಿಷ ಬಂದೆ. ಹ್ಞೂ, ಒಂದು ನಿಮಿಷ ಅಪ್ಪ. ಇದರಲ್ಲಿ 1 ಲಕ್ಷ ಇದೆ, ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ನನಗೆ ಹೇಳಬೇಡಿ, ಚೆನ್ನಾಗಿ ಹೇಳಿ. ಬೇಡ. ಹ್ಞೂ, ಬೇಡವಾ?
ಹಲೋ ಚೆನ್ನ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತೇನೋ? ಇನ್ನ ಇಲ್ಲ ಅಮ್ಮ, ಹುಡುಕ್ತಾ ಇದ್ದೀನಿ. ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ? ಅಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಅಪ್ಪನ ಮದ್ವೆಗೆ ಬಂದ ಕಳ್ದೋಗಿದ್ದಾರೆ, ಯಾವ್ದೋ ಮಾಲ್ ತಗೊಂಡ್ ಬಂದು ಡೀಲಲ್ಲಿ ಎಲ್ಲ ಹೋಗಿದ್ದಾರೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಏನು ಹೆದರ್ಕೋಬೇಡ, ಫೋನ್ ಇಡು, ನಾನು ಆಮೇಲೆ ಮಾಡ್ತೀನಿ. ಏನಾಯ್ತು ಬಾಸ್? ಅಪ್ಪ ಕಾಣಿಸ್ತಿಲ್ಲ ಅಂತ ಅಮ್ಮ ಗಾಬರಿ ಆಗಿದ್ದಾರೆ. ಅಣ್ಣ, ಒಂದ್ ವೇಳೆ ಹುಡುಕ್ತಾ ಇರೋ ಲೋಕಿ ನಮ್ಮ ವಾಟಕ್ಕೆ ಲೋಕಿ ಇರ್ಬೋದಾ ಅಣ್ಣ? ಮತ್ತೆ ನಿಮ್ಮ ಏರಿಯಾಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದ್ಸಲ ವಾಟರ್ ಕ್ಯಾನ್ ಲೋಕಿ ಮನೆಗೆ ಹೋಗಿ ಬಂದ್ಬಿಡಣ. ಹಲೋ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹೇ ಸರಿಗಾಕು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಫೇಸ್ಬುಕ್ ಅಲ್ಲಿ ಹಾಕಿದ್ಯಲ್ಲ ಬ್ಯಾಗು, ಅದು ಇವಾಗ ಎಲ್ಲಿದೆ? ನೀವು ಯಾವ ಕಲರ್ ಶರ್ಟ್ ಹಾಕಿದ್ರಿ? ಸೈಪ್ ಶರ್ಟು, ಬ್ಲಾಕ್ ಪ್ಯಾಂಟು, ಹಣೆ ಮೇಲೆ ಕುಂಕುಮ, ಜೊತೆಯಲ್ಲಿ ಬ್ಲಾಕ್ ಕಲರ್ ಕನ್ನಡಕ. ಬ್ಯಾಗ್ ನಿಮ್ದೆಲ್ಲ ಬಿಡಿ ಸರ್. ಒಂದ್ ನಿಮಿಷ, ನಾನ್ ಹೇಳಿದ್ದು ನನ್ ಗುರ್ತಲ್ಲ, ನಿಮ್ಮ ಅಪ್ಪಂದು ಅಲ್ಲ ಕಣೋ. ಡೀಲ್ ಮಾಡಕ್ಕೆ ಅಂತ ನಿಮ್ಮ ಅಪ್ಪನ ಕೈಯಲ್ಲಿ ನಾವ್ ಒಂದ್ ಬ್ಯಾಗ್ ಕೊಡ್ತೀವಿ, ಅವನ್ ಅದನ್ನ ನಿನ್ ಕೈಯಲ್ಲಿ ಕೊಡ್ತಾನೆ. ನೀನ್ ಅದನ್ನೇ ಫೇಸ್ಬುಕ್ ಅಲ್ಲಿ ಹಾಕೊಂಡು ಆಟಾಡ್ತಾ ಇದ್ಯಾ? 5 ಕೋಟಿ ರೂಪಾಯಿ ಮಾಲ್ ಅದು. ಇನ್ ಒಂದ್ ಗಂಟೆಲಿ ಬ್ಯಾಗ್ ನನ್ ಕೈ ಸೇರ್ಲಿಲ್ಲ ಅಂದ್ರೆ ನಿನ್ನ ಫ್ಯಾಮಿಲಿಲಿ ಯಾರು ಉಳಿಯಲ್ಲ. ಹೇ ಯಾರು ನೀನು? ನಾನಾ? ಲೊಕೇಶನ್ ಶೇರ್ ಮಾಡ್ತೀನಿ, ಬ್ಯಾಗ್ ಸಮೇತ ಬಂದ್ ನೋಡ್ಕೋ. ಅಪ್ಪ ಕಾಫಿ ಮಾಡ್ಕೊಡ್ಲಾ? ಸಕ್ಕರೆ ಸ್ವಲ್ಪ ಕಡಿಮೆ ಇರ್ಲಿ ಅಮ್ಮ. ಹ್ಮ್, ಬನ್ನಿ ಮುರ್ತಣ್ಣ. ಇವತ್ತು ಸೇಟು ದುಡ್ಡು ಕೊಡ್ತಾನಲ್ಲ? ಹಾ ಕೊಡ್ತೀನಿ ಅಂತ ಹೇಳಿದಾನಲ್ಲ. ಹೇಳಿ ಅಣ್ಣ. ಲೋಕಿ, ವಾಸು ಏನಾದ್ರೂ ಬಂದ್ನ? ಇಲ್ಲ ಅಣ್ಣ, ನೆನ್ನೆ ಬೆಳಗ್ಗೆನೆ ಬರ್ತಾರೆ ಅಂತ ಹೇಳಿದ್ರಿ, ಇವತ್ತು ಬೆಳಗ್ಗೆನೆ ಆಯ್ತು, ಇನ್ನೂ ಬಂದಿಲ್ಲ ಅಣ್ಣ. ಏನಾದ್ರೂ ವಿಷಯ ಗೊತ್ತಾಯ್ತಣ್ಣ? ಏನು ಗೊತ್ತಾಗ್ತಾನೆ ಇಲ್ಲ ಲೋಕಿ. ಸೇಟು ಬೇರೆ ದುಡ್ಡು ರೆಡಿ ಮಾಡಿಕೊಂಡು ಫೋನ್ ಮಾಡ್ತಾನೆ ಇದ್ದಾನೆ, ಅವನಿಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗ್ತಿಲ್ಲ. ಅಣ್ಣ, ನಮ್ಮ ಹುಡುಗರನ್ನ ಯಾರನ್ನಾದ್ರೂ ಬಿಟ್ಟು ಹುಡುಕಿಸ್ಲಾ? ಅದೆಲ್ಲ ಏನು ಬೇಡ ಲೋಕಿ, ಎಲ್ಲಿಗೆ ಹೋಗ್ತಾನೆ ಅವನು, ನಾನು ನೋಡ್ಕೋತೀನಿ ಬಿಡು. ಅಣ್ಣ, ಇಂಥ ವಿಚಾರಕ್ಕೆಲ್ಲ ನಂಬಕಸ್ತ್ರನ ಇಟ್ಕೋಬೇಕಲ್ವಾ? ಅದೇ ನಾನು ಮಾಡೋ ದೊಡ್ಡ ತಪ್ಪು ಲೋಕಿ. ಯಾರಾದರೂ ನಗ್ನಗ್ತಾ ಮಾತಾಡಿದ್ರೆ ಸಾಕು, ಪಟ್ ಅಂತ ನಂಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಈ ವಯಸ್ಸಲ್ಲಿ ಅವನ ಎಲ್ಲಿಗೆ ಹೋಗ್ತಾನೆ, ಹುಡುಕಿದ್ರೆ ಸಿಗ್ತಾನೆ. ವಾರದಪ್ಪ ಇಲ್ಲಿಗೆ ಬರ್ತಾ ಇದ್ದಾನೆ. ಲೋಕಿ, ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ಸರ್ಸು, ಮಗುಗೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ತಿದ್ಯಲ್ಲ, ನಾಳೆನೇ ಆ ಕೆಲಸ ಮುಗಿಸ್ಬೋಣ. ಬಾಯ್ ಕೆಟ್ಟ ಮಾತು ಬರುತ್ತೆ ನೋಡೀಗ, ಮಕ್ಳು ಮುಂದೆ ಯಾಕೆ ಅಂತ ಸುಮ್ಮನಿದ್ದೀನಿ. ಯಾಕೆ, ಏನಾಯ್ತು? ಮತ್ತಿನ್ನೇನು, ನಿನ್ನೆ ಕೇಳ್ದಾಗ ನೋಡೋಣ ಅಂತ ಹೇಳಿದ್ರಿ. ಈಗ ನಾನೇ ಹೇಳ್ತಾ ಇಲ್ವಾ ರೆಡಿಯಾಗಿ ಊರಿಗೆ ಹೋಗೋಕೆ? ಈಗ್ಲೇನಾ? ಹಾ. ಆಗಲ್ಲ, ಮಕ್ಳಿಗೆ ಸ್ಕೂಲಿಗೆ ರಜೆ ಹೇಳಿಲ್ಲ, ಬಟ್ಟೆ ಪ್ಯಾಕ್ ಮಾಡಿಲ್ಲ. ಅಯ್ಯೋ, ಅದೆಲ್ಲ ಆಮೇಲೆ ನೋಡ್ಕೋಣ. ಮಕ್ಳನ್ನ ಕರ್ಕೊಂಡು ಹೊರಡು, ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋ, ನಂಗೊಂಚೂರು ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆಗಲ್ಲ ರೀ, ಎಲ್ಲರೂ ಒಟ್ಟಿಗೆ ಹೋಗೋಣ. ನಾನು ಹೇಳ್ತಿದ್ದೀನಿ ತಾನೇ, ನಾನು ಹೇಳೋದ್ರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತಲ್ವಾ? ಅಮ್ಮ ಸರಸ್ವತಿ, ಯಾಕಮ್ಮ ಬೆಳಗ್ಗೆ ಬೆಳಗ್ಗೆನೆ ಜಗಳ? ಅವನಷ್ಟೊಂದು ಹೇಳ್ತಾ ಇದ್ದಾನಲ್ವಾ ಊರಿಗೆ ಹೋಗಿ ಬರುತ್ತಾನೆ. ಹ್ಮ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ ಹೋಗೋಣ. ಸರ್ಸು, ನಾವೆಲ್ಲ ಹೇಳ್ತಿದ್ದೀವಿ ತಾನೇ. ನೋಡಿ, ನೀವು ನಮ್ಮ ಹಿಂದೆನೆ ಬರ್ತೀರಾ ತಾನೆ? ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತೀವಿ ತಾನೆ? ನಾನೆಲ್ಲ ರೆಡಿ ಮಾಡಿರ್ತೀನಿ, ನೀವು ಬಂದಿಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತೆ. ಬರ್ದಿರ ಎಲ್ಲೋಗ್ಲ ಚಿನ್ನ, ಬರ್ತೀನೋ ಪ್ಲೀಸ್. ಸರಿ ಅಣ್ಣ, ಒಂದಕ್ಕೆ ಹೋಗೋಕು, ಗಾಡಿ ಸೈಡ್ಗೆ ಹಾಕ್ಲ ಅಣ್ಣ. ಹ್ಮ್
ಹೋಗಿ ಬಸ ತರಿಸ್ಬಿಡ್ಬ. ಆಯ್ತಣ್ಣ. ಚಂದಪಟ್ಟ ಮಾರ್ಕೆಟಲ್ಲಿ ಏನೇನು ಬೇಕೋ ಎಲ್ಲ ತಗೊಂಡೋಗು. ಮಕ್ಕಳೆಲ್ಲ ಹುಷಾರು. ಬಾಯ್ 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 ಬಾಯ್. ಮೂರ್ತಣ್ಣ, ಕಾಕಾ ಅಂಗಡಿಗೆ ಹೋಗಿ ಒಂದು ಟೀ ಕುಡಿದು ಬನ್ನಿ. ಅಣ್ಣ, ಸ್ವಲ್ಪ ಮಾತಾಡಬೇಕು, ಬನ್ನಿ ಬನ್ನಿ ಅಣ್ಣ. ಒಳಗೆ ಬನ್ನಿ ಅಣ್ಣ. ಜಾಸ್ತಿ ಇದೆ ನಿಮ್ಮ ಜೊತೆಗೆ. ನಮ್ಮ ಹುಡುಗರನ್ನ ಯಾರನ್ನಾದ್ರೂ ಕಳಿಸ್ಲಾ ಇಲ್ಲ ನಾನೇ ನಿಮ್ಮ ಜೊತೆ ಬಂದ್ಬಿಡ್ಲಾ? ಇಲ್ಲ ಇಲ್ಲ, ನಾನೇ ತಗೊಂಡೋಗ್ತೀನಿ. ಅಣ್ಣ, ವರ್ಧಪ್ಪನ ಜೊತೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ತುಂಬ ದಿವಸದಿಂದ. ನಿಮ್ಮ ಸಂಬಂಧಿಕರ ಅವರು? ಇಲ್ಲ. ಒಂದೇ ಜೊತೆಯವರ? ಇಲ್ಲ. ಮತ್ತೆ? ಸ್ನೇಹಿತರು. ಏನಣ್ಣ, ನೀವಿಷ್ಟೊಂದು ಒಳ್ಳೆಯವರು, ಹೋಗಿ ಹೋಗಿ ಅವನ ಸಾಹಸ ಮಾಡಿದ್ದೀರಲ್ಲ ಅಣ್ಣ ನೀವು. ಸಮಾಜಕ್ಕೆ ಅವನು ಕೆಟ್ಟೋನಿರ್ಬೋದು, ಆದರೆ ನನಗೆ ತುಂಬ ಒಳ್ಳೆಯವನು. ನಾನೊಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಒಬ್ಬ ಇದ್ದ ದಡ್ಡ. ವಯಸ್ಸಲ್ಲಿದ್ದಾಗ ಗಂಡು ಹೆಣ್ಣು ಅಂತ ನೋಡದೆ 8 ಜನ ಮಕ್ಕಳನ್ನ ಮಾಡಿಕೊಂಡ. ಅಷ್ಟೇ ಸಾಲದು ಅಂತ ಸ್ವಲ್ಪ ವರ್ಷ ಆದಮೇಲೆ ಇನ್ನೊಬ್ಬ ಮಗ ಹುಟ್ಟಿದ. ಅವನು ಶತದಡ್ಡ. ಎಲ್ಲರೂ ಅವನ್ನ ದಡ್ಡ ದಡ್ಡ ಅಂತ ಕರಿತಾ ಇದ್ರು. ಎಲ್ಲ ಮಕ್ಕಳು ಆಟ ಪಾಠ ಆಡ್ಕೊಂಡು ಬೆಳೆದ್ರೆ ಇವನು ಅಪ್ಪ ಅಮ್ಮ ಹಿಂದೆನೇ ಸುತ್ಕೊಂಡು ಬೆಳೆದ. ಕಾಲ ಕಳೀತು, ಹೆಣ್ಮಕ್ಕಳಿಗೆಲ್ಲ ಮದುವೆ ಆಗಿ ಗಂಡಂದ್ರ ಮನೆಗೆ ಹೋದರು. ಗಂಡ್ಮಕ್ಕಳು ದೊಡ್ಡವರಾದರು, ಜೀವನ ಕಟ್ಕೊಳ್ಳೋಕೆ ಅಂತ ಹೊರಗಡೆ ಹೋದರು. ಈ ದಡ್ಡ ಅವರ ಅಮ್ಮನ ಸೆರಗಿಡ್ಕೊಂಡು ಓಡಾಡ್ತಾ ಇದ್ದ. ಅವರ ಅಮ್ಮ ತೀರ್ಕೊಂಡ್ರು, ಆಮೇಲೆ ಅವರ ಅಪ್ಪನಿಂದ ಓಡಾಡ್ತಾ ಇದ್ದ. ಅವರ ಅಪ್ಪನೂ ಸತ್ತೋದ. ಮಕ್ಕಳೆಲ್ಲ ಬಂದರು, ಮಣ್ಣಾಗ್ತಾ ಇದ್ದಂಗೆ ಆಸ್ತಿಗೆ ಅಂತ ಜಗಳ ಶುರು ಮಾಡಿಕೊಂಡ್ರು. ಹೊಲ, ಮನೆ, ಕುರಿ, ಕೋಳಿ ಎಲ್ಲ ಪಾಲು ಮಾಡಿಕೊಂಡ್ರು. 8 ಪಾಲಾಯಿತು. ಅದು ನನಗೆ ಬೇಕು, ಇದು ನನಗೆ ಬೇಕು ಅಂತ ಜಗಳ ಶುರು ಮಾಡಿಕೊಂಡ್ರು. ರಾತ್ರಿ ಆಯಿತು, ಇವ್ರ ಜಗಳ ನಿಲ್ಲೇ ಇಲ್ಲ. ಆದರೆ ಈ ದಡ್ಡನ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಆಸ್ತಿ 9 ಪಾಲು ಆಗಬಾರ್ದು ಅಂತ, ಈ ದಡ್ಡನ್ನು ಸಾಯಿಸ್ಬಿಡ್ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು. ಇದು ದಡ್ಡನ ಗೊತ್ತಾಗಿ ಹೆದರ್ಕೊಂಡು ಹೋಗಿ ಒಂದು ಕಡೆ ಮುಚ್ಚಿಟ್ಕೊಂಬಿಟ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಕಳ್ಳ ಬಂದ. ಇವರೆಲ್ಲ ಸೇರಿ ಆ ಕಳ್ಳನ ಕಂಬಕ್ಕೆ ಕಟ್ಟಾಕ್ಬಿಟ್ರು. ಇವ್ರ ಜಗಳ ನೋಡೋಕ್ಕಾಗದೆ ಊರವರೆಲ್ಲ ಸೇರಿ
ಕತ್ಲಾಯಿತು, ಬೆಳಗ್ಗೆ ನೋಡ್ಕೋಣ ಸುಮ್ಮನಿರಿ ಅಂತ ಹೊರಟೋದ್ರು. ಬೆಳಗಾಯಿತು, ಎಲ್ಲರೂ ಸಮಾಧಾನವಾಗಿ ಆಸ್ತಿನ ಹಂಚಿಕೊಂಡ್ರು. ಒಂದು ಪೆಟ್ಟಿಗೆ ಮಾತ್ರ ಉಳ್ಕೋತು. ಅದರಲ್ಲಿ ಏನಿದೆ ಅಂತ ನೋಡಕ್ಕೆ ಹೋದರೆ ಆ ದಡ್ಡ ಅಲ್ಲಿದ್ದ. ಆವಾಗ ಊರಿ ಹಿರಿಯರು, ನೀವೆಲ್ಲ ಆಸ್ತಿ ಪಾಲು ಮಾಡ್ಕೊಂಡ್ರಿ, ಈ ದಡ್ಡನ ಏನೂ ಕೊಡ್ತಾ ಇಲ್ಲ, ಈ ದಡ್ಡನ ಯಾರು ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದ್ರು. ಯಾರೂ ಮಾತಾಡಲಿಲ್ಲ. ಆಗ ಆ ಕಳ್ಳ ನಾನು ಕರ್ಕೊಂಡು ಹೋಗ್ತೀನಿ ಅಂದ. ಎಲ್ಲರಿಗೂ ಸಂತೋಷ ಆಗೋಯ್ತು. ಇವನಿಗಿದೇ ಸರಿಯಾದ ಶಿಕ್ಷೆ ಅಂತ ಹೇಳಿ ಆ ದಡ್ಡನ ಕರ್ಕೊಂಡು ಹೊರಟೋಗು ಅಂದರು. ಆ ಕಳ್ಳ ದಡ್ಡನ ಕರ್ಕೊಂಡು ಹೋಗುವಾಗ ಆ ದಡ್ಡ ಕಳ್ಳನ ಕಿವಿಲಿ ಏನೋ ಹೇಳ್ದ. ಆಗ ಒಬ್ಬ ಅಕ್ಕ, ಅವನೇನು ಹೇಳ್ದ ಅಂತ ಕೇಳ್ತಾಳೆ. ಅದಕ್ಕೆ ಆ ಕಳ್ಳ, ಈ ಎಲ್ಲ ದೊಡ್ಡ ಕಳ್ಳರಿಂದ ನನ್ನ ದೂರ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ತುಂಬ ಧನ್ಯವಾದ ಅಂತ ಹೇಳ್ದ. ಕರ್ಕೊಂಡು ಹೋದ್ನಲ್ಲ ಆ ಕಳ್ಳನೇ ವರದ, ಆ ದಡ್ಡನೇ ನಾನು, ಆವತ್ತೇನೋ ನಾನು ಬದುಕೋಬಿಟ್ಟೆ. ಇವತ್ತಿನ ಸಾಯಿಸ್ತೀಯ ಅಲ್ಲ, ಕೊಂದ್ಬಿಡ್ತೀಯ ಅಲ್ಲ. ಅಳಬೇಡಿ ಅಣ್ಣ ನೀವು. ಅಣ್ಣ ನಂಗೆ ಬೇರೆ ದಾರಿನೇ ಇಲ್ಲ ಅಣ್ಣ, ಖರ್ಚುಗಳೆಲ್ಲ ಆಕಾಶಕ್ಕೆ ಏರ್ಕೊಂಡ್ಬಿಟ್ಟಿದ್ದಾವೆ. ಟೊಮೊಟೊ ಈರುಳ್ಳಿ ಬೆಲೆ 20 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಗ್ಬಿಟ್ಟಿದೆ. ಇಬ್ಬರು ಮಕ್ಕಳು, ಅವ್ರ ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಹಾಳು ಮೂಳು ಅಂತ ಸಂಸಾರ ಮಾಡದೇ ಕಷ್ಟ ಆಗ್ಬಿಟ್ಟಿದೆ. ನೀವೇ ನೋಡ್ತಿರಲ್ಲ ಅಣ್ಣ, ಮಗುಗೆ ಕಿವಿ ಚುಸಕ್ಕೂ ಎಷ್ಟು ಕಷ್ಟಪಡ್ತೀನಿ ಅಂತ. ಏನೂ ಇಲ್ಲದೆ ನನ್ನ ಜೊತೆ ಇದ್ದ ಹುಡುಗರು ದಿಢೀರಂತ ಬೆಳೆದು ಕಾರು ಫ್ಲಾಟು ಒಡವೆ ಅಂತ ತಗೊಂಡು ಸೆಟ್ಲ್ ಆಗ್ಬಿಡ್ರಣ. ನನಗೆ ಸಿಕ್ಕಿರೋದು ಇದೊಂದು ಚಾನ್ಸು, ಇದನ್ನು ಮಿಸ್ ಮಾಡ್ಕೊಂತ ಹೇಳ್ತಿದ್ದೀರಣ್ಣ. ನನ್ನ ಮಗ ಇದೇ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನ್ನ ಒಂದೇ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಟ್ಟು. ಅಯ್ಯೋ ಆಗಲ್ಲಣ್ಣ. ಇಲ್ಲ, ನೀ ನನ್ನ ಕೊಲ್ಲೋ ವಿಷಯ ನನ್ನ ಮಗನ ಹತ್ರ ಹೇಳಲ್ಲ ನಾನು. ಅಣ್ಣ ಏನು ಪುಣ್ಯ ಕೊಟ್ಟು ಕತೆ ಹೇಳ್ತಿದ್ದೀರಾ, ವರ್ದಪ್ಪ ಈಗ ಇಲ್ಲಿಗೆ ಬರ್ತಿದ್ದಾನೆ, ನನಗೆ ಅಷ್ಟು ಟೈಮ್ ಎಲ್ಲಿದೆ ನೀವೇ ಹೇಳಿ. ನೀನು ಚಿಕ್ಕವರು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ನಿನ್ನ ದೊಡ್ಡ ದೊಡ್ಡ ಮಾತಾಡಬೇಡಿ ಅಣ್ಣ. ಅಣ್ಣ ಏನಣ್ಣ, ಈಗ ನೀವು ನಿಮ್ಮ ಮಗನ ನೋಡಕ್ಕೆ ಹೋಗ್ಬೇಕು, ನೀವು ತುಂಬ ಒಳ್ಳೆಯವರಂತ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮಗನ ನೋಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ವಾಪಸ್ ಬಂದ್ಬಿಡ್ಬೇಕಣ್ಣ. ತಗೊಳ್ಳಿ ನೀರು ಕುಡೀರಿ. ಚೆನ್ನಾಗಿದ್ದೀರಣ್ಣ? ಹೇಗಿದ್ದೀರಣ್ಣ? ಸಡನ್ನಾಗಿ ಬಂದ್ಬಿಟ್ರಿ, ಬನ್ನಿ ಅಣ್ಣ. ಹಲೋ. ಹಲೋ ಮಾಮಾ, ನಾನು ಚೆನ್ನ ಮಾತಾಡೋದು, ನಮ್ಮ ಅಪ್ಪ ಅಲ್ಲಿದ್ದಾರಾ? ಯಾರ್ದೋ ಫೋನು. ನಿನ್ ಕುಚುಕು ಮಗ ಅವರಪ್ಪ ಕಳೆದೋಗಿದಾರಂತೆ, ಹುಡುಕೊಡ್ಬೇಕಂತೆ. ಅಂಡಾಕ ಕಸಂ ಅಬೂಕಾ ಹುಕುಂ ಕೊಲೋಸಿ ಸೇನ್. ಲೋಕಿ ನೀನು ಒಳಗಿದೀಯ ಅಂತ ಗೊತ್ತು, ತೆಗಿಯೋ ಬಾಗಿಲು. ನಮಸ್ಕಾರ ಅಣ್ಣ.
ಲೋಕಿ, ಹೇಳ್ದೆ ಕೇಳ್ದೆ ಸಡನ್ ಆಗಿ ಬಂದಿದ್ದೀನಿ ಅಂತ ಶಾಕ್ ಆಯ್ತಾ? ಕೂತ್ಕೋ. ಇಲ್ಲಿ ಕೂತ್ಕೋ ಕೂತ್ಕೋ. ಅಣ್ಣ, ನೀವು ಇಲ್ಲಿಗೆ ಬಂದೇ ಬರ್ತೀರಂತ ಗೊತ್ತಿತ್ತಣ್ಣ. ಹೌದಾ? ಹಾ ಅಣ್ಣ, ಆ ಅಪ್ಪ ಏನಾದ್ರೂ ಸಿಕ್ಕಿದ್ರ? ಎಲ್ಲಾದ್ರೂ ಹುಡುಕಿಸಿದ್ರ ಅಣ್ಣ? ಮಾಲ್ ತಗೊಂಡು ಬೆಂಗಳೂರಿಗೆ ಬಂದಿದ್ದು. ನೀನ್ ನೋಡಿದ್ರೆ ಇಲ್ಲಿಗೆ ಬಂದೇ ಬಂದಿಲ್ಲ ಅಂತೀಯ. ಎಲ್ಲಿಗೆ ಹೋಗಿರ್ಬೋದು ನೀನೇ ಹೇಳಿ ನೋಡೋಣ. ಮಾಲ್ ಏನಾದ್ರೂ ಮಾರಕ್ಕೆ ಅಂತ ಹೋಗಿದ್ರೆ ಶಿವಾಜಿ ನಗರದಲ್ಲಿ ಜಾಗ. ಶಿವಾಜಿ ನಗರ ಆಮೇಲೆ ಮಾಲ್ ತಗೊಂಡ್ಬಂದು ಬಚ್ಚಿಟ್ಕೊಂಡಿದ್ರೆ ಮೆಜೆಸ್ಟಿಕ್ ಕಡೆ ಎಲ್ಲಾದ್ರೂ. ಆಯ್ತಣ್ಣ. ಆಮೇಲೆ ಅಣ್ಣ, ನನಗೇನಣ್ಣ ಗೊತ್ತು, ನನ್ನನ್ನು ಕೇಳ್ತಾ ಇದ್ದೀರಾ? ನನಗೇನನ್ನ ಗೊತ್ತು, ನನ್ನನ್ನು ಕೇಳ್ತಾ ಇದ್ದೀರಾ? ಇವನಿಗೆ ಹೇಗೋ ಗೊತ್ತಿರುತ್ತೆ. ಸ್ವಂತ ಮನೆನಾ? ಬಾಡಿಗೆ ಮನೆ ಅಣ್ಣ, 6,000 ರೂಪಾಯಿ. ಅಣ್ಣ, ಈ ಮನೆ ನಿಮಗೆ ಕಂಫರ್ಟಬಲ್ ಆಗಿರಲ್ಲ ಅಣ್ಣ. ಇಲ್ಲೇ ಪಕ್ಕದಲ್ಲಿ ಒಂದು ಒಳ್ಳೆ ಹೋಟ್ಲ್ ಇದೆ, ರೂಮ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಮನೆಗೆ ಬಂದಿರೋ ಅತಿಥಿನ ಹೋಟೆಲ್ ಕಳಿಸ್ತಾ ಇದೆಯಲ್ಲ. ಹಂಗಲ್ಲ ಅಣ್ಣ, ನಿಮಗೆ ಕಾಫಿ ಟೀ ಮಾಡ್ಕೊಡಕ್ಕೆ ಮನೇಲಿ ಯಾರು ಇಲ್ಲ ಅಣ್ಣ. ಅಣ್ಣ, ನಿಮ್ಮಿಬ್ಬರಿಗೂ ಊಟ ತಗ ಬಂದ್ಬಿಡ್ತೀನಿ. ಆಯ್ತು. ಅಪ್ಪ ಕಾಣ್ತಿಲ್ಲ ಅಂತ ತಾನೇ ಅವ್ನು ನಮಗೆ ಫೋನ್ ಮಾಡಿದ್ದು. ಅದರ ಬ್ಯಾಗು ಅವನ ಕೈಯಲ್ಲೇ ಇದೆ ನೋಡಿಲ್ಲಿ. ಏನೋ ಇದೆಲ್ಲ, ಅವ್ರ ಮಗ ಹಾಕಿರೋದು ಬ್ಯಾಗು ಅವನ ಹತ್ರನೇ ಇದೆಯಂತೆ. ಸರಿಯಾಗಿ ಗುರ್ತು ಹೇಳ್ಬಿಟ್ಟು ನಾವು ಬ್ಯಾಗ್ ತಗೋಬೇಕಂತೆ. ಅಪ್ಪನ ಕೈಗೆ ಕೊಟ್ಟಿದ್ದ ಬ್ಯಾಗು ಮಗನ ಕೈಗೆ ಹೆಂಗೋಯ್ತು? ನಿನಗಿನ್ನೂ ಅರ್ಥ ಆಗ್ತಾ ಇಲ್ವಾ ಬಾವ? ಅಪ್ಪ ಮಗ ಇಬ್ರು ಸೇರ್ಕೊಂಡು ಬ್ಯಾಗ್ ಹೊಡಿಯಕ್ ನೋಡ್ತಾ ಇದ್ದಾರೆ. ನಾನು ನಿನ್ಗೆ ಅವತ್ತೇ ಹೇಳ್ದೆ ಆ ಅಪ್ಪನ್ನ ನಂಬೇಡ ಅಂತ. ಹೊಟ್ಕೊಂಡು ಹೋಗೋಣ ಆಗಿದ್ರೆ ಇದರಲ್ಲಿ ಫೋಟೋ ಯಾಕೆ ಹಾಕ್ತಾನೆ? ಅವನು ಆ ಬ್ಯಾಗು ಇನ್ನು 1 ಗಂಟೆಯಲ್ಲಿ ಇಲ್ಲಿರಬೇಕು. ಹಲೋ ಹಲೋ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹೇ ಸರಿಗಾಕು. ಹಲೋ, ಕೇಳಿಸ್ತಾ ಇದೆಯಾ? ಫೇಸ್ಬುಕ್ಕಲ್ಲಿ ಹಾಕಿದ್ಯಲ್ಲ ಬ್ಯಾಗು, ಅದಿವಾಗ ಎಲ್ಲಿದೆ? ನೀವು ಯಾವ ಕಲರ್ ಶರ್ಟ್ ಹಾಕಿದ್ರಿ? ಸ್ಟ್ರೈಪ್ ಶರ್ಟು, ಬ್ಲ್ಯಾಕ್ ಪ್ಯಾಂಟು, ಹಣೆ ಮೇಲೆ ಕುಂಕುಮ, ಜೊತೆಯಲ್ಲಿ ಬ್ಲ್ಯಾಕ್ ಕಲರ್ ಕನ್ನಡಕ. ಬ್ಯಾಗ್ ನಿಮ್ದೆಲ್ಲ ಬಿಡಿ ಸರ್. ಏಯ್ ಒಂದು ನಿಮಿಷ, ನಾನು ಹೇಳಿದ್ದು ನನ್ನ ಗುರ್ತಲ್ಲ, ನಿಮ್ಮ ಅಪ್ಪಂದು.
ಅಲ್ಲ ಕಣೋ, ಡೀಲ್ ಮಾಡೋಕ್ಕೆ ಅಂತ ನಿಮ್ಮ ಅಪ್ಪನ ಕೈಯಲ್ಲಿ ನಾವೊಂದು ಬ್ಯಾಗ್ ಕೊಡ್ತೀವಿ, ಅವನು ಅದನ್ನು ನಿನ್ನ ಕೈಯಲ್ಲಿ ಕೊಡ್ತಾನೆ. ನೀನು ಅದನ್ನೇ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಆಟಾಡ್ತಾ ಇದೆಯಾ? ಲೇ ಮಗನೇ, 5 ಕೋಟಿ ರೂಪಾಯಿನ ಮಾಲ್ ಅದು. ನೀನು 1 ಗಂಟೆಯಲ್ಲಿ ಬ್ಯಾಗ್ ನನ್ನ ಕೈ ಸೇರಲಿಲ್ಲ ಅಂದರೆ ನಿನ್ನ ಫ್ಯಾಮಿಲಿಲಿ ಯಾರು ಉಳಿಯಲ್ಲ. ಏಯ್ ಯಾರೋ ನೀನು? ನಾನಾ? ಲೊಕೇಶನ್ ಶೇರ್ ಮಾಡ್ತೀನಿ, ಬ್ಯಾಗ್ ಸಮೇತ ಬಂದು ನೋಡ್ಕೋ. ಹೇಳಿದ್ದೀನಿ, ಇನ್ನು 1 ಅವರ್ ಬ್ಯಾಗ್ ಸಮೇತ ಅವನು ಇಲ್ಲಿರ್ತಾನೆ. ಬರಲಿ, ಏನ್ ನಡೀತು ಅಂತ ನಿಜ ಗೊತ್ತಾಗುತ್ತೆ. ಅಣ್ಣ, ಯಾವ ಬ್ಯಾಗ್ ಅಣ್ಣ ಅದು? ಸರ್ಕಾರ ಬಡವರಿಗೆ ಅಂತ ಕೊಡ್ತಾ ಇದಾರಲ್ಲ, ಅನ್ನಭಾಗ್ಯ ಬ್ಯಾಗ್ ಅದು. ಏಯ್ ನಿಲ್ಸು ಬಾಸ್, 5 ಕೋಟಿ ರೂಪಾಯಿ ಮಾಲ್ ಕದ್ರಿ ಓಕೆ, ಆದ್ರೆ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಆಟ ಆಡ್ತಿದ್ರಲ್ಲ ಯಾಕೆ? ಡೋಂಟ್ ವರಿ ಕಣ್ವ ಹಾಸ್ಪಿಟಲ್, ಐ ಟೇಕ್ ಕೇರ್. ಬನ್ನಿ ಮ್ಯಾನ್, ಫೂಲಿಶ್ ಮ್ಯಾನ್. ಮೈಲಿಗೆ ಒಂದೊಂದು ದಿಕ್ಕು ಇದೆ, ಎಲ್ಲಿಗೆ ಎಲ್ಲಿಗೆ ಹೋಗೋಕು ಗೊತ್ತಾಗದೆ. ಏ ಸುತ್ತಲೂ ಕತ್ತಲೂ ಬೆಳಕೊಂದು ಬೇಕಾಗಿದೆ, ಸುಮ್ಮನೆ ಕೂತರೆ ಮುಂದೆಲ್ಲಿ ದಾರಿ ಇದೆ. ಸರ್ ಕಣ್ಣು ಹಾಸ್ಪಿಟಲ್ ಲೆಫ್ಟ್ ಸರ್. ಸರ್ ನಾನು ಸ್ಟ್ರೈಟ್ ಪಲ್ಯ ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್. ಲೆಫ್ಟ್ ಕೊಟ್ಟಿದ್ದೀನಿ, ಒಂದು ಟ್ಯಾಂಕ್ಸ್ ಹೇಳ್ತಾಗಲೇ ಕಾಣುವೆ ಒಂಬತ್ತನೇ ದಿಕ್ಕು, ಒಂಬತ್ತನೇ ದಿಕ್ಕು, ಒಂಬತ್ತನೇ ದಿಕ್ಕು, ಒಂಬತ್ತನೇ ದಿಕ್ಕು. ಲೋಕಿ, ಬ್ಯಾಲೆನ್ಸ್ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಬರ್ತೀನಿ ಅಣ್ಣ. ಬರ್ಲಾ? ಶಿಲೆ ಸೂಪರ್. ಮಾರ್ವಾಡಿಗೆ ಫೋನ್ ಮಾಡಿ ಹೇಳ್ಬಿಡು. ಬಿಡು ಬಿಡು, ಗಂದು ಬಿಸಾಕು, ಮಾತಲ್ಲೇ ಮುಗಿಸ್ಕೊಳ್ಳೋಣ ಬಿಡು. ಬಿಸಾಕು ಬೇಡ. ಗನ್ ತಗೊಂಡು ಎದುರಿಸ್ತಾ ಇದ್ದೆ, ಬಂದವನಿಗೆ ಕೆಲಸ ಮಾಡಬೇಕಿತ್ತು ತಾನೆ. ಲೋಕಿ, ಹೇಯ್
ಎಲ್ಲೋ ವಾಸು ಬಗಳು ಹೇಳ್ತೀನಣ್ಣ, ನಾನು ಹೇಳ್ತೀನಣ್ಣ, ಎಲ್ಲೋ ಎಲ್ಲೋ ವಾಸು ಅಣ್ಣ, ಇದ್ರ 4 ಕೋಟಿ ಇದೆ ಅಣ್ಣ, ಅಣ್ಣ ಇನ್ನೂ 1 ಕೋಟಿ ಇದೆ ಅಣ್ಣ, ಎಲ್ಲ ದುಡ್ಡು ನೀವೇ ತಗೊಂಬಿಟ್ರಣ. ನಾನು ದುಡ್ಡುಗೋಸ್ಕರ ಬಂದಿಲ್ಲ, ನನ್ನ ಸ್ನೇಹಿತನಿಗೋಸ್ಕರ ಬಂದಿದ್ದೀನಿ. ವಾಸಣ್ಣ ಇಲ್ಲ ನೋಡ್ರಣ, ಕಣ್ ಕಾಣಲ್ವೇನು ನೋಡ್ಕೊಂಡ್ ಬರಕೇನ ನಿಂಗೆ? ಎಲ್ಲೋ ನಮ್ಮಪ್ಪ. ಯಾರು ನೀನು? ಆ ಬ್ಯಾಗ್ ಎಲ್ಲೋ ಸಿಕ್ತು ನಿನ್ಗೆ? ಬ್ಯಾಗ್ ಅಂತ್ಯ ಅಪ್ಪ ಅಂತ್ಯ ಯಾರ ನೀನ್ ಗೊತ್ತಿಲ್ಲ. ಎಲ್ಲೋ ನಮ್ಮಪ್ಪ. ಹೆಂಗ್ ಸಿಕ್ತು ಕೇಳಿದ್ದೆ ಕೇಳ್ತಿಯಲ್ಲ, ಯಾರು ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿದ್ದೀನಿ, ನಿಂಗೆ ತಲೆ ಕೆಟ್ಟಿದ್ಯಾ? ಸಿಕ್ತು ನಿನ್ಗೆ? ನಮ್ಮಪ್ಪ ಬೆಂಗಳೂರಿಗೆ ಯಾವ ಲೋಕಿ ನೋಡ್ಕೊಂಡ್ ಬಂದ್ರು ಗೊತ್ತಿಲ್ಲ ಅಂತ ಹೇಳುದಲ್ಲ ಹೇಳ, ನಿಜ ಹೇಳ್ತಾ ಇರೋ ನಮ್ಮಪ್ಪ ಎಲ್ಲ ಹೇಳ್ತೀನಿ ಅಮ್ಮ. ಆ ಪಾಟಿ ಬರಲೇ ಇಲ್ಲ. ಇದು ನಿಮ್ಮ ಹತ್ರನೇ ಇಟ್ಕೋತೀರಾ ಅಥವಾ ಸೇಫ್ ಆಗಿ ಇಲ್ಲಿಡ್ಲಾ? ವಾರದಪ್ಪ ಇಲ್ಲಿಗೆ ಬರ್ತಾ ಇದ್ದಾನೆ ಅಣ್ಣ, ಸ್ವಲ್ಪ ಮಾತಾಡಬೇಕು ಬನ್ನಿ. ನಿಮ್ಮ ಮಗನ್ ನೋಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ವಾಪಸ್ ಬಂದ್ಬಿಡ್ಬೇಕಣ್ಣ. ತಗೊಳ್ಳಿ, ನೀರು ಕುಡೀರಿ. ಬಾಡಿನೆಲ್ಲ ಪೀಸ್ ಪೀಸ್ ಮಾಡಿ ಮೂಟೆ ಕಟ್ಟಾಯ್ತು, ತಲೆ ಮಾತ್ರ ಉಳಿದಿದೆ. ಒಂದು ಬ್ಯಾಗ್ ಕೊಡಿ. ಓಕೆನಾ? ಇದು ಓಕೆ ಅಣ್ಣ. ಮೂರ್ತಿನೂ ಆಟಕ್ಕೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನಾಳೆ ಎಲ್ಲರೂ ಹಾಕೊಟ್ಬಿಟ್ರೆ ಕಷ್ಟ. ಅಣ್ಣ, ಈ ಬ್ಯಾಗನ್ನು ಎಲ್ಲಾದರೂ ತಗೊಂಡು ದೂರ ಬಿಸಾಕ್ಬಿಡೋಣ. ಯಾಕಣ್ಣ ಹಂಗೆ ಮುಖ ನೋಡ್ತಾ ಇದ್ದೀರಿ? ತಗೊಂಡೋಗಿ ಅಣ್ಣ. ಮಗಳ ಮದುವೆಗೆ ದುಡ್ಡು ಬೇಕು ಅಂದ್ರಲ್ಲ, 10 ಲಕ್ಷ ಇದೆ. ಹ್ಞೂ.
ಆ ಮೂಟೆಗಳನ್ನ ಹಿಂದೆ ಇಡ, ಏನು ಮಾಡಬೇಕು ಅಂತ ಹೇಳ್ತೀನಿ. ಆಯ್ತಣ್ಣ. ಮಗನ ಮದುವೆನಾ ಸರ್? ಇಲ್ಲ, ಮಗಳದ್ದು. ಹುಡುಗ ಯಾವೂರು ಸರ್? ಇಲ್ಲೇ. ತಿನ್ನೋದು ತೊಳೆಯೋದೆಲ್ಲ ಹೇಳ್ಕೊಡೋದಕ್ಕೆ. ನೀನ್ ಎಷ್ಟೇ ದೊಡ್ಡವನಾದ್ರೂ ನನ್ಗೆ ಯಾವಾಗಲೂ ಚಿಕ್ಕ ಮಗುನೇ.
ಸಾಯ್ ಸಾಕಲ್ಲ ಮಾಡ್ದೆ ಸಾಕಲ್ಲ ಸಾಯಿಸ್ಬಿಡಲ್ಲ ನಮ್ಮಪ್ಪನ ಸಾಯಿಸಕ್ಕೆ ಗೋಮಂತ್ಸ್ ಬಂತು ನಿಮಗೆ ಐದು ಕೋಟಿ ಸಿಗತ್ತೆ ಅಂದ್ರೆ ನಮ್ಮ ಅಪ್ಪನೇ ಹೊಡೆದಾಕ್ತೀನಿ ಇನ್ ನಿಮ್ಮ ಅಪ್ಪನ್ ಬಿಡ್ತೀನೇನ ನಿಲ್ಸಲೇ ನಾನು ನಿಮ್ಮ ಅಪ್ಪನ ಸಾಯಿಸಿದ್ದೀನಿ ನೀನ್ ನಾನು ಸಾಯಿಸ್ತೀಯ ಅಷ್ಟೇ ತಾನೆ ಸಾಯಿಸಲೆ ಸಾಯಿಸ ಒಬ್ಬ ಬೇಟೆಗಾರ ಬೇಟೆಗಾಗಿ ಎರಡು ದಿನದಿಂದ ಕಾಯುತ್ತಾ ಇದ್ದಿದ್ದು ಒಂದು ಕತೆ ಒಂದು ಹಕ್ಕಿ ತನ್ನ ಪರಿವಾರದ ಉಳಿವಿಗಾಗಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹಾರಿ ಬಂದಿದ್ದು ಇನ್ನೊಂದು ಕತೆ ಈ ಎರಡೂ ಕತೆಗಳು ಸಂಗಮವಾದಾಗ ಹುಟ್ಟಿದ್ದು ಮತ್ತೊಂದು ಕತೆ ಅಂತಹ ಒಂದು ಕತೆಯೇ ನೀವು ನೋಡಿದ ಈ ಕತೆ ಹೇಗಿದೆ ಸರಸ್ವತಿ ನಾನ್ ಚೆನ್ನಾಗಿದ್ದೀನಿ ಬರೋದಕ್ಕೆ ಹೇಳಿದ್ಯಲ್ಲ ವಿಷಯ ಹೇಳು ಮಕ್ಕಳನ್ನ ಕರ್ಕೊಂಬಂದಿಲ್ವಾ ಇವ್ರು ನನ್ನನ್ನ ಕರ್ಕೊಂಡು ಬಂದಿರೋದೇ ಹೆಚ್ಚು ಮಕ್ಳಿಗೆ ನಿನ್ನ ಮುಖಾನು ತೋರಿಸ್ಬೇಡ ಅಂತ ಹೇಳಿದ್ದಾರೆ ನೀನ್ ಮಾಡ್ತಿರೋ ಸರಿನಾ ಸರಿ ತಪ್ಪಿನ ಬಗ್ಗೆ ನೀನ್ ಮಾತಾಡ್ಬೇಡ ಅಂದೆ ನೋಡು ಇನ್ ಮುಂದೆ ನನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ರೆ ಮರ್ಯಾದೆ ಇರೋದಿಲ್ಲ ನಾನು ಹೊರಡ್ತೀನಿ